ನನ್ನ ಮೈದನ ಶೈಲೇಂದ್ರ ಡಾಕ್ಟರ್ ಪರೀಕ್ಷೆ ಹೊರಟಿದ್ದಾನೆ ಅವನಿಗೆ ಒಳ್ಳೆಯದು ಮಾಡಪ್ಪನಾಗಿಂದ ಶೈಲೇಂದ್ರ ಈ ಪರೀಕ್ಷೆಯಲ್ಲಿ ನೀವು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ರೇನೆ ನಮಗೆ ಸಂತೋಷ ಅಣ್ಣ ನೀವು ಅದಕ್ಕೆ ನನ್ನ ವಿದ್ಯಾಭ್ಯಾಸಕ್ಕೆ ಪಟ್ಟಿರೋ ಶ್ರಮಕ್ಕೆ ನಾನು ಪಾಸ್ ಆಗಿದ್ರೆ ನಾನು ಮನುಷ್ಯ ಅನ್ಸ್ಕೊಂತೀನಿ ನಾನು ಕಷ್ಟಪಟ್ಟು ಓದಿದೆ ಇದರ ಮೇಲೆ ನಮ್ಮ ಮಂದೂರು ನಾಗರಾಜ್ ಅಂತೆಯೇ ನನ್ನ ಅತ್ತೆ ಆಶೀರ್ವಾದ ಎಲ್ಲಾನು ಇದೆ ಖಂಡಿತ ಪಾಸ್ ಆಗ್ತೀನಿ ಎಲ್ಲಾನು ಒಳ್ಳೆದಾಗುತ್ತೆ ಆ ಎಲ್ಲ ಒಳ್ಳೆದಾಗಿ ಆಗುತ್ತೆ ನೀವು ಹೀಗೆ ಮಾತಾಡ್ತಾ ನಿಂತಿದ್ರೆ ಬಸ್ ತಪ್ಪುತ್ತೆ ಬನ್ನೋಡು ಪೂಜಪ್ಪ ಮಕ್ಕಳೋಡು ಕರ್ತವ್ಯ ನಿರ್ವಹಣೆಯಲ್ಲಿ ಜಾತಿ ಮತ ಪಕ್ಷ ಅಂತಸ್ತಿನ ಅಂತರಗಳು ಅಡ್ಡ ಬರಲು ನಾನು ಅವಕಾಶ ಕೊಡುವುದಿಲ್ಲ ಭ್ರೂಣದಲ್ಲಿ ಜೀವಾಂಕುರ ಸಮಯದಿಂದ ಮನುಷ್ಯ ಜೀವವನ್ನು ಗೌರವಿಸುತ್ತೇನೆ ಮಾನವೀಯತೆಯ ವಿರುದ್ಧ ನನ್ನ ವೈದ್ಯಕೀಯ ಪರಿಜ್ಞಾನವನ್ನು ಬಳಸುವುದಿಲ್ಲ ಈ ಪ್ರಮಾಣ ವಚನವನ್ನು ದೈವ ಸಾಕ್ಷಿಯಾಗಿ ನಾನು ಬಯಕೆ ಬಳಕೆ ಒಳಗೊಂಡ ತಾಳಮೇಳ ಬಾಳುಂದು ರಮ್ಯ ಗಾನ ಇದರ ಅಂತಯ ಕೇಳು ಜಾಣ ಒಲವೇ ಮಧುರ ಘಾಟಿ ಇದಕ್ಕೆ ಬೇರೆ ಇಲ್ಲ ಸಾಟಿ ಅನುತಂಪ ಮರುತ ಹದವಾದ ಗಮಕ ಮೇಳೈಸಿದ ಗರಸಿಕ ನಾಥ ಇಹಲೋಕ
ಶಾಂತಿ ಐಕ ಶಾಂತಿ ಬಾಳುಂದು ರಮ್ಯ ದಾನ ಇದರಾಂತಯ ಕೇಳು ಜಾಣ ಬೆಳಗ ಬಂದ ಅಲ್ಪಳಾದ ಹೆಣ್ಣಿನಿಂದ ಹೆಲವಾಗೆ ತಾಳ ಹೊಲಸಾಗೆ ಮೇಳ ಇನಿ ಹಾಡು ಬಿರಸ ಕೀಡು ಬಾಳು ಬರಿಗೋಳು ರಸಗೊಲ್ಲ ಕಸದ ಧೂಳು ಬಾಳುಂದು ರಮ್ಯ ಗಾನ ಇದರಾಂತಯ್ಯ ಕೇಳು ಜಾಣ ಶ್ರುತಿಯ ಲಯದ ಗತಿಯ ನಿಲ್ಲಿಸಿದಾಗ ಉಲಿದರಾಗ ಬಿರಿದಂಥ ಹೃದಯ ಬೆರೆವಂಥ ಸಮಯ ಆನಂದ ಬಾಳಿನಂದ ಗೆಳೆಯ ತಳು ವಿಜಯ ಇನ್ನೆಲ್ಲ ಭವ್ಯ ಕಾವ್ಯ ಬಾಳುಂದು ರಮ್ಯ ಗಾನ ಇದರಾಂತಯ್ಯ ಕೇಳು ಜಾಣ ಬಯಕೆ ಬಳಕೆ ಒಳಗೊಂಡ ತಾಳಮೇಳ ಬಾಳುಂದು ರಮ್ಯ ಗಾನ ಇದರಾಂತಯ್ಯ ಕೇಳು ಜಾಣ ಅನ್ನಪೂರ್ಣಮ್ಮ ಪರೀಕ್ಷೆ ಆಗ್ಲಿ ಆಗ್ಲಿ ಅಂತ ಇಷ್ಟು ದಿನ ಸಬೂಬ್ ಹೇಳ್ತಿದ್ರೆ ಇನ್ನು ಮಾತಾಡೋ ಹಾಗೆ ಇಲ್ಲ ಇವತ್ತೇ ನಮ್ಮ ಶ್ರೀಧರನ್ಗೆ ಕಾಗದ ಬರೆದು ಬಿಡ್ತೀನಿ ಸ್ವಲ್ಪ ತಡೀರಿ ಯೋಚನೆ ಮಾಡೋಣಂತೆ ಇನ್ನು ಬೇರೆ ಮಾತಿಗೆ ಅವಕಾಶನೇ ಇಲ್ಲ ಅನ್ವೇ ಲಕ್ಷ್ಮಿ ನನ್ನ ಒಪ್ಪಿಗೆ ಕೇಳ್ದೇನೆ ನಮ್ಮಪ್ಪ ಅಮ್ಮ ನಿನ್ನ ನನ್ನ ಕುತ್ತಿಗೆ ಕಟ್ಟಿದ್ರೆ ಎಲ್ಲ ಹಾಗೆ ಇರ್ತಾರೇನೆ ಹೆಣ್ಣು ಗಂಡು ಪರಸ್ಪರ ನೋಡ್ಕೋಬಾರ್ದೆ ಇಷ್ಟ ಅವಸರ ಯಾಕೆ ನೀವು ಸುಮ್ಮನೆ ಕುತ್ಕೊಳ್ಳಿ ಅದು ಸರಿ ನೋಡಿ ಅನ್ನಪೂರ್ಣಮ್ಮ ನಮ್ಮ ಹುಡುಗಿ ಏನು ಹಳ್ಳಿವಳಲ್ಲ ಪಟ್ಟಣದವಳೇನೆ ಸಾಕಷ್ಟು ಓದಿದ್ದಾಳೆ ತಂದೆಯನ್ನು ಶ್ರೀಮಂತರು ಕೊಡಬೇಕಾದ್ದೆಲ್ಲ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡ್ತಾರೆ ವರಸಾಮ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಹೂ ಅನ್ಲೇಬೇಕು ಲಕ್ಷ್ಮಮ್ಮ ಕಂಕಣದಲ್ಲ ಕೊಡು ಬಂದ್ರೆ ನಾವು ಬೇಡ ಅಂದ್ರೆ ನಿಲ್ಲುತ್ತೀಯ ಹಾಗೆ ಆಗುತ್ತೆ ನಿಮಗೆ ಒಂದು ಗೊತ್ತಾಗಲ್ಲ ನಾಳೆ ಇದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತೇ ಸುಮ್ಮನೆ ಹೂ ಅಂತ ಒಪ್ಕೊಳ್ಳಿ ನಾನು ಹೂ ಅಂದ್ರೆ ಹೇಗೆ ಅವ್ರನ್ನ ಕೇಳಿ ಅಯ್ಯೋ 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 ಮನೆ ಯಜಮಾನನಿಗೆ ಎಷ್ಟು ಬೆಲೆ ಕೊಡ್ತೀಯಮ್ಮ ನನ್ನ ಹಣೆ ಬರಹ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳಿ ಅಣ್ಣವ್ರೆ ನೀವೇನ್ ಅಂತೀರಾ ನಾನೇನು ಹೇಳಮ್ಮ ಮದುವೆ ಆಗೋನವನು ಅವನ್ ಕೇಳಬೇಕು ಶೈಲೇಂದ್ರ ನೀನೇನಂತೀಯಪ್ಪ ಓಹೋ ಹೋ ಹೋ ನಾಚಿಕೊಂಡ ಮೇಲೆ ಒಪ್ಕೊಂಡಾಗೆ ಆಯ್ತು ಹಾ ನಾನ್ ಬರ್ತೀನಮ್ಮ ಸರಿ ಹೇಳ್ರಿ ಸಾಕು ಒಳಗಿಡಮ್ಮ ಬರ್ತೀನಿ ಹಾ ಅನ್ಕೊಂಡಮ್ಮ ಹುಡುಗಿನ ಕರ್ಕೊಂಡ್ ಬನ್ನಿ ಅಂತ ಇವತ್ತೇ ಕಾಗದ ಬರೀತೀನಿ ಹಾಗೆ ಆಗ್ಲಮ್ಮ ಅವಳೇನೋ ತುಂಬಾ ಒಳ್ಳೆಯವಳೆ ಅವಳಮ್ಮ ಎಲ್ಲೋ ಅವಳನ್ನ ಪೌಡ್ರಲ್ಲಿ ಬೆಳೆಸಿಬಿಟ್ಟಿದ್ದಾಳೆ ಅಂತ ಕಾಣುತ್ತೆ ಮಾತು ಹೊರಟ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಅನ್ನಪೂರ್ಣ ಶೈಲೇಂದ್ರ ಹೇಳೋದು ಕೇಳಿದ್ಯಾ ಏನ್ ಹೇಳ್ದ ಹೇಳ್ತಾನೆ ನನ್ನ ವಿದ್ಯಾಭ್ಯಾಸಕ್ಕೆ ಇದುವರೆಗೂ ಬೇಕಾದಷ್ಟು ಸಾಲ ಮಾಡಿಬಿಟ್ಟಿದ್ದೀರಿ ಇದು ಭೂಮಿ ಕಾಣೆಲ್ಲ ಬೇರೆಯವರಿಗೆ ಅಡಿಬಿಟ್ಟು ಬಿಟ್ಟಿದ್ದೀರಿ ಇನ್ ನರ್ಸಿಂಗ್ ಹೋಮ್ ನಡ್ಸಕ್ ಮತ್ತೆ ಯಾಕೆ ಸಾಲ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ನಾ ಹೇಳಿದ್ ಕರೆಕ್ಟ್ ಅಲ್ವಾ ಕಷ್ಟಸುಖದ ವಿಚಾರ ನಿನಗೆ ಯಾಕಪ್ಪ ಅವ್ರು ಹೇಳಿದಷ್ಟು ಕೇಳ್ಬೇಕಾದ್ ನಿನ್ ಕರ್ತವ್ಯ ಅಷ್ಟೇ ಅದಕ್ಕೆ ಈಗ ಅರ್ಥವಾಯ್ತು ಇವನ್ ಯಾಕೆ ನರ್ಸಿಂಗ್ ಹೋಮ್ ಬೇಡ ಅಂತಾನೆ ಅಂತ ಏನ್ ಅರ್ಥವಾಯ್ತು ನನಗೆ ಸರಿಯಾಗಿರೋ ನರ್ಸ್ ಸಿಗ್ಬೇಕಲ್ಲ ಯಾಕಪ್ಪ ನರ್ಸಿಂಗ್ ಅಲ್ವೇ ಸಿಗ್ತಾರ ಅದಕ್ಕೆ ರೋಗಿಗಳು ಸೇವೆ ಮಾಡೋ ಸಿಗ್ತಾರೆ ಆದ್ರೆ ಈ ಡಾಕ್ಟರ್ ಸೇವೆಗೆ ಸಿಗ್ಬೇಕಲ್ಲ ಅಂದ್ರೆ ಇವನ್ ಮದುವೆ ಆಗೋದಕ್ಕೆ ಆಸೆ ಪಡ್ತಿದ್ದಾನೆ ಅಂತ ಇವನೇ ಮದುವೆ ಮಾಡ್ಕೊಳ್ಳೋ ಆಸೆ ಇದೆ ಅದಕ್ಕೆ ನನ್ನೆ ಮಾಡ್ಕೊಂಡು ಹೇಳ್ತಿದ್ದಾರೆ ಯಾಕಪ್ಪ ಯೋಚನೆ ಮಾಡ್ತಾ ಇದೀಯಾ ಹಾಗೆ ಆಗುತ್ತೆ ಹೋಗಿದಾರಲ್ಲ ಲಕ್ಷ್ಮಮ್ಮ ಮಾತಾಡ್ಸ್ಕೊಂಡು ಬರೋದಕ್ಕೆ ಓ ಅವ್ರಿಗೇನು ನಾಳೆ ಕಷ್ಟ ಪಡೋದು ನಾನು ಅಮ್ಮ ಅವ್ರ ಗಂಡನಾಗಿ ಜೀವ ಉದುರಂತ ಮತ್ತೆ
ನಮ್ಮ ಸಂಸಾರದಲ್ಲಿ ನಗುವಿನ ಅಲೆ ಹೀಗೆ ಆಡ್ತಿರೋ ಹಾಗೆ ಮಾಡು ಪರಮಾತ್ಮ. ಅರ್ಥಗರ್ಭಿತವಾಗಿದೆ ಅಲ್ಲ ರವಿ, ಈ ಹಾಡು ನಮ್ಗೋಸ್ಕರನೇ ಬರ್ದಾಗಿಲ್ಲ. ನನ್ಗೋಸ್ಕರ ಅಂತೂ ಬರ್ದಾಗಿಲ್ಲ. ಇಲ್ಲಿ ನೋಡಿ ರವಿ, ಈ ಸಿನಿಮಾ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ತೀಯ ಅಲ್ಲ? ನನ್ನ ನೋಡದೆ ಒಂದು ದಿನ ನಿನ್ನಿಂದ ಇರಕ್ ಸಾಧ್ಯವ? ಪ್ಲೀಸ್ ಟೆಲ್ ಮಿ. ಇಲ್ಲಾನು, ಆದ್ರೂ ಕೂಡ ಇಲ್ಲಿ ನೋಡಿ ರವಿ, ನಾವಿಬ್ರು ಹೇಗ್ ಬೇರೆ ಬೇರೆ ಆಗಿದ್ದು ಈ ನೋವು ಯಾಕೆ ಅನುಭವಿಸ್ಬೇಕು ಅಂತ? ಎಸ್ ಹೇಮ, ವಿ ಶುಡ್ ಆಲ್ವೇಸ್ ಬಿ ಟುಗೆದರ್. ಅದಕ್ಕೆ ನಾನೇ ನಮ್ಮನೆಗೆ ಬರ್ಲೋ ಇಲ್ಲ ನೀನೇ ನಮ್ಮನೆಗೆ ಬರ್ತೀಯೋ? ನಾನೇ ನಿಮ್ಮನೆಗೆ ಬರ್ತೀನಿ. ನೋಡು ನೋಡು ನೋಡು, ಯಾಕೆ ನಮ್ಮನೇಲಿ ಜನ ಜಾಸ್ತಿ ಚೋಯಾಗಿರಕ್ಕಾಗಲ್ಲ. ಅದಕ್ಕೆ ನಾನೇ ನಿಮ್ಮನೆಗೆ ಬಂದ್ರೆ ನಿಮ್ಮ ನಿಮ್ಮ ತಂದೆ ಒಬ್ಬರೇ ಇರೋದು, ನಾವಿಬ್ರು ಸಂತೋಷವಾಗಿ. ಕರೆಕ್ಟ್ ರವಿ, ನೀನೇ ನಮ್ಮನೆಗೆ ಬಂದ್ಬಿಡು. ನಿನ್ನ ದೊಡ್ಡ ಇಂಟೆಲಿಜೆಂಟ್ ಗರ್ಲ್ ಅಂತ ತಿಳ್ಕೊಂಡಿದ್ದೆ. ಚಚೆ, ಶುದ್ಧ ಗುಗ್ಗು. ನಾನಾ? ಎಸ್. ಯಾಕಪ್ಪ? ಹೇಮ, ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬನೊಬ್ರು ನೋಡ್ತಾ ಇದ್ರೆ ಸಂತೋಷ ಸಿಗುತ್ತಾ? ಸಿಗಲ್ವಾ? ನೋಡೋಕ್ ಬಂದಾಗ ನೋಡಬೇಕು ಅನ್ನೋ ಕಾತರ ಇರಬೇಕು, ಅಡ್ಡಿ ಆತಂಕಗಳಿಗೆಲ್ಲ ಒದಗಬೇಕು, ಅದನ್ನೆಲ್ಲ ದಾಟಿ ಒಬ್ಬರೊಬ್ರು ನೋಡಬೇಕು. ಆಗ್ಸಿರೋ ಸಂತೋಷ ಸದಾ ಜೊತೆಲಿದ್ರೆ ಸಿಕ್ಕಲ್ಲ ಹೇಮ. ಹಾಗಾದ್ರೆ ತಮ್ಮ ಅಭಿಪ್ರಾಯ ನಾವು ಹೀಗೆ ಬೇರೆ ಬೇರೆಯಾಗಿ ಇರ್ಬೇಕು ಅಂತಾನ? ಎಸ್, ದಟ್ ಇಸ್ ಕರೆಕ್ಟ್. ನಿಮ್ ತಲೆ ನೋಡು, ನಮ್ಮ ಅಣ್ಣ ಅತ್ತೆ ಇದ್ದಾರೆ, ಅವ್ರಿಗೆ ನಮ್ಮ ಇರೋ ಸಾಧ್ಯ ಅಲ್ಲ. ನಮ್ಮ ಮದ್ಗೆಗೆ ನಮ್ಮ ಅಣ್ಣ ದೇವ್ರೂನು ಭಕ್ತಿ ಇರ್ಬೇಕಂತಾನೆ. ನಮ್ಮ ಅಣ್ಣ ಯಾಕೆ ಮನೆ ಯಜಮಾನಿನ ತೃಪ್ತಿ ಸಹಜ. ಹೀಗಿರ್ಬೇಕಾದ್ರೆ ನಮ್ಮ ಅವ್ರ ಜಾಲೆ ಇರೋ ಏನು ಸಾಧ್ಯ ಅಂತ? It's not possible. It is possible. It's absolutely not possible. No, it is absolutely possible. Oh, hello, hello, kids. Daddy, you know, argue more than three. I'm sorry, I interrupted. Nothing, Daddy. You to Ravi, one to Hosvishya helped you there. Hosvishya? You know, Padu? No, he didn't. Now, if you do, Vagitre, Santosh Vagirbodante. Not a red daddy. You know, cut, cut, what I don't want, la? No, your head of not a red. ಇನ್ಮೇಲೆ ಇವ್ರು ದೂರ ಅಂತಲೇ ಕಾಣುತ್ತೆ. ಗುಡ್, ರವಿ ಇಷ್ಟ ಆಗಿದ್ಮೇಲೆ ಇಟ್ಸ್ ಆಲ್ ರೈಟ್. ಒಳ್ಳೆದಾಯ್ತು ಸರ್. ನೋಡಪ್ಪ, ನನ್ನ ಆಪ್ತ ಸ್ನೇಹಿತ ಒಪ್ತಿದ್ದಾನೆ, ಅವನ ಮಗನಿಗೆ ನನ್ನ ಮಗಳು ತಂದ್ಕೋಬೇಕು ಅಂತ ಬಹಳ ದಿವಸದಿಂದ ಆಸೆ ಪಡ್ತಾ ಇದ್ದಾನೆ. ನಾನು ನನ್ನ ಮಗಳ ಭವಿಷ್ಯನ ಗಮನಿಸ್ಬೇಕಲ್ಲ. ಹಾಗಲ್ಲ ಡೇಡಿ, ನೀ ಸುಂದರಮ್ಮ, ನಿಂಗೆ ಈ ವಿಷಯ ಗೊತ್ತಾಗಲ್ಲ. ಹುಡುಗ ರೂಪವಂತ, ಬುದ್ಧಿವಂತ, ನಮ್ಮ ಹೇಮ ಸಂತೋಷವಾಗಿರ್ತಾಳೆ. ಸರಿ ಡ್ಯಾಡಿ, ಮಾತಾಡಿ ನಿಷ್ಕರ್ಷ ಮಾಡಿಬಿಡಿ. ಸರ್ ಸರ್, ನಾನು ಏನೋ ತಮಾಷೆ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ಸರ್. ಮಿಸ್ಟರ್, ನೋ ಜೋಕ್ಸ್ ವಿತ್ ಮೀ.
ಏಮ್ಮ ಡ್ರೆಸ್ ಮಾಡ್ಕೊಂಬ ಅವರ ಮನೆಗೆ ಹೋಗಿ ಈಗಲೇ ಮದುವೆ ನಿಶ್ಚಯ ಮಾಡ್ಕೊಂಬ ಇಮ್ರಾನ್ ಎಸ್ ಸರ್ ರವಿ ಪ್ಲೀಸ್ ವಾಕ್ ಔಟ್ ಆಫ್ ಮೈ ಹೌಸ್ ಸರ್ ಸರ್ ನಾನು ಹೇಳಿದ್ದೆ ಬೇರೆ ಏಮ್ಮ ಅರ್ಥ ಮಾಡ್ಕೊಂಡಿದ್ದೆ ಬೇರೆ ನನಗೆಲ್ಲ ಗೊತ್ತಿದೆ ಸುಮ್ಮನೆ ರಯ್ಯ ನಾನು ಮೊದಲಿಂದ ಅವ್ರಿಗೆ ಹೇಳ್ತಿದ್ದೆ ಅವಳಿಗೆ ನಿನ್ನ ಮೇಲೆ ಹುಚ್ಚಿಟ್ಟಿತ್ತು ಈಗ ಬಿಟ್ಟೋತು ಅಷ್ಟೇ ಸರ್ ಪ್ಲೀಸ್ ಸರ್ ಹೇಮನ್ ಬಿಟ್ಟು ನನ್ನ ಕೈ ಇರಕ್ಕಾಗೋದಿಲ್ಲ ಸರ್ ಅವಳೇ ನಿಮ್ಮ ಬಿಡಕ್ಕೆ ಸಿದ್ಧವಾಗಿದ್ದಾರಲ್ಲ ಇಲ್ಲ ಸರ್ ಹೋಗ್ತಾರೆ ಹಾಗೆ ಮಾತಾಡಿದಾಳ ಅಷ್ಟೇ ಐ ಆಮ್ ಸಾರಿ ಐ ಆಮ್ ಪ್ರೊಫೌಂಡ್ಲಿ ಸಾರಿ ರವಿ ಈ ಗುಗ್ಗು ಯಾರು ಗುಗ್ಗು ಅಂದ್ರೆ ಅಂದ್ರೆ ನಮ್ಮ ಡ್ಯಾಡಿ ನಿಮಗೆ ಹೇಗೆ ಆಟ ಆಡಿಸಿದ್ರು ನೋಡಿದ್ರ ಹೌದಾ ಸರ್ ಹೋಗ್ಲಿ ನಿಮ್ಮನ್ನ ನೋಡಕ್ಕೆ ಯಾವಾಗ ಬರ್ಲಿ ಸ್ವಲ್ಪ ತಡಿ ಸರ್ ಇವತ್ತು ನಮ್ಮ ಚಿಕ್ಕನಿಗೆ ಯಾರೋ ಹೆಣ್ಣು ಕೊಡಕ್ಕೆ ಬರ್ತಿದ್ದಾರೆ ಅಯ್ಯಯ್ಯೋ ಮರ್ತೆ ಬಿಟ್ಟೆ ಅಂಗಡಿಯಿಂದ ಏನೋ ಸಾಮಾನು ತರಕ್ಕೆ ಹೇಳಿದ್ರು ಸರ್ ನಾ ಬರ್ತೀನಿ ಸರ್ ಅವ್ರ ಮದುವೆ ಆದ ತಕ್ಷಣ ನಮ್ಮಿಬ್ರ ಮದುವೆ ಇದು ನಿಜ ತಾನೆ 10% 100% ಸರ್ ನಾ ಬರ್ತೀನಿ ಸರ್ ಬರ್ತೀನಮ್ಮ ಬೈ 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 ಡ್ಯಾಡಿ ಲೈಫ್ ಈಸ್ ಫಾರ್ ಲಾಫಿಂಗ್ ಮೈ ಚೈಲ್ಡ್ ಲಾಫ್ ಲಾಫ್ ಶ್ರೀಧರಾಯರೇ ಇವನೇ ನನ್ನ ತಮ್ಮ ಶೈಲೇಂದ್ರ ಶ್ರೀಧರಾಯರು ಇವರು ತೀರ್ಥಹಳ್ಳಿ ಸಾಹುಕಾರರು ಜಿಲ್ಲೆಗೆ ತುಂಬಾ ಕೀರ್ತಿವಂತರು ನನ್ನ ಮಗಳು ಶೋಭಾ ಬಿಎ ಪಾಸ್ ಮಾಡಿದ್ದಾರೆ ನಾನು ಕೂತ್ಕೊಂಡಿರಲ್ಲ ಅವಳೇ ಕೂತ್ಕೊಮ್ಮ ಬನ್ನಿರ ಬಾ ಶ್ರೀಧರಾಯರೇ ಇವನು ನನ್ನ ಎರಡನೇ ತಮ್ಮ ರವಿ ಆಯ್ತು ಅನ್ಪೂರ್ಣಮ್ಮ ನಮ್ ಹುಡುಗಿ ತುಂಬಾ ಜಾಣೆ ತುಂಬಾ ಚುರುಕು ರೂಪವತಿ ಅಂತಲ್ಲ ಗುಣವತಿನು ನೀವು ದೊಡ್ಡ ಮನಸ್ಸು ಮಾಡಿ ಹೂವನ್ನು ತಪ್ಪಿಕೊಳ್ಳಬೇಕು ಹೇಳು ಏನಂತೀಯಪ್ಪ ಹೆಣ್ಣು ಗಂಡು ಒಪ್ಪಿಕೊಂಡ ಮೇಲೆ ಹಿಂಗ ಅಣ್ಣ ಪುಂಡೇನಲ್ಲ ಅನ್ಕತ್ತೆ ತುಂಬಾ ಕರೆಕ್ಟ್ ತುಂಬಾ ಕರೆಕ್ಟ್ ಶೈಲೇಂದ್ರ ನಿನ್ನ ಅಭಿಪ್ರಾಯ ಏನು ಮುಚ್ಚು ಮುರ ಇಲ್ಲದೆ ಹೇಳ್ಬಿಡು ಪಾಪ ಶ್ರೀಧರಾಯರು ಅರ್ತೂರದಿಂದ ಬದಿಯಾರು ಇವು ಅದಕ್ಕೆ ಒಪ್ಕೊಂಡ್ರೆ ನಾನು ಒಪ್ಕೊಂಡ್ರೆ ನನಗೆ ಮೊದಲೇ ಗೊತ್ತಿತ್ತು ನಮ್ಮ ಹುಡುಗಿ ನೋಡಿದ ತಕ್ಷಣ ಒಪ್ಕೊಂತಾನೆ ಅಂತ ಮುಂದಿನ ತಿಂಗಳೇ ಮದುವೆ ಮಾಡ್ಬಿಡೋಣ ನನ್ನ ಅಭಿಪ್ರಾಯವೂ ಅದೇ ಮುಂದಿನ ತಿಂಗಳೇ ನಡೆದ್ರೆ ಬಹಳ ಒಳ್ಳೇದು ಇಷ್ಟು ಬೇಗ ಮದುವೆ ಮಾಡಕ್ ಆಗುತ್ತಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆಯಲ್ಲ ನೋಡೇ ಅವಳ ಪಟ್ಟು ಹಿಡಿದು ಅಂದ್ರೆ ಜುಟ್ಟು ಹಿಡಿದು ಅಂತಾನೆ ಲೆಕ್ಕ ಅವಳ ನಡ ಕಟ್ಕೊಂಡು ನಿಂತ್ರೆ 100 ಮದುವೆ ಬೇಕಾದ್ರೂ ನೀರ್ ಕುಡ್ದಂಗ್ ಮಾಡಿ ಮುಗಿಸ್ತಾರೆ ನಿಮ್ಗೆ ಯಾಕೆ ಹೂವನ್ನೇ ನಾಳೆನೆ ವಾರದ ಉಡಿಸ್ಬಿಡ್ತಾರೆ ಸರಿ ದೇವ್ರ ಇಚ್ಛೆ ಆಗಿದ್ಯೋ ಹಾಗಾಗ್ಲಿ ಅದನ್ನ ತಳ್ಬಿಟ್ಟು ಬಲಗಾಲ ಮುಂದಕ್ಕೆ ಇಟ್ಕೊಂಡು ಬಾಮ್ಮ ಹಾಗೆ ನಮ್ ರವಿ ಒಂದು ಗಂಟೆ ಹಾಕ್ಬಿಟ್ರೆ ಅಲ್ಲಿಗೆ ನಿಮ್ ಜನ್ಮ ಸಾರ್ಥಕವಾಯ್ತು ಅನ್ನಿ ಅಪ್ಪ ನನ್ನ ಜನ್ಮ ಯಾವಾಗಲೂ ಸಾರ್ಥಕ ಆಗೋಯ್ತು ಈಗ ಇವಳದಾಗ ಬೇಕಾಗಿದೆ ಎಲ್ರು ಊಟಕ್ಕೆ ಹೇಳಿ ಬನ್ನಿ ಲಕ್ಷ್ಮಿ ಮನೆಯವನು ನಾನ್ ಬಂದೆ ಇಲ್ಲಿ ಹೋಗ್ತೀನಿ ನಿಮ್ ಬಿಟ್ಟಾದ್ಮೇಲೆ ಹೌದೇ ನಿನ್ನ ಬಾಗಕ್ಕೆ ಇನ್ನಿವರ ಮನೆಗೆ ಬಾಗಿಲೇ ಇಲ್ಲ ಅಂತ ತಿಳ್ಕೊ ಆಯ್ತಾಯ್ತು ಹೇಳಿ ಹೇಳಿ ನಮಸ್ಕಾರ ಮಾಡ ಹೆದರ್ಕೋಬೇಡಮ್ಮ ಶೋಭಾ ಇದು ನಮ್ಮ ಮನೆ ದೇವರು ಯಾರಿಗೂ ಏನು ತೊಂದರೆ ಕೊಡಲ್ಲ ತಲತರಾಂತರದಿಂದ ನಮ್ಮ ಮನೆ ಕಾಪಾಡ್ತಿದೆ
ಅಯ್ಯೋ ಇದು ಜೀವ ತೆಗೆ ಕೆಟ್ಟ ಪ್ರಾಣಿ ನನಗೆ ಭಯ ನೋಡು ಚಿಕ್ಕಮ್ಮ ನನ್ನ ಮುಟ್ತೀನಿ ಏನು ಮಾಡಲ್ಲ ನಾನು ದೇವರ ಮನೆ ಹತ್ರನೇ ಬರಲ್ಲ ಇನ್ಮೇಲೆ ನೋಡಮ್ಮ ಮತ್ಸರ ಅಸೂಯೆ ದುರಾಸೆ ತುಂಬಿರೋ ಮನುಷ್ಯ ಪ್ರಾಣಿಗಿಂತ ಆ ವಿಷಜಂತು ಮೇಲು ಅದು ತೊಂದರೆ ಮಾಡೋದನ್ನ ಮಾತ್ರ ಕಚ್ಚುತ್ತೆ ಅದು ಕಚ್ಚಿತು ಅಂತಂದ್ರೆ ಮನುಷ್ಯನಾದನು ಒಂದೇ ಸತಿ ಸತ್ತಾನೆ ಅದೇ ಮನುಷ್ಯನಾದನು ಮತ್ತೊಬ್ಬನಿಗೆ ಕೆಡಕು ಮಾಡ್ತು ಅಂತಂದ್ರೆ ಕೆಡಕು ಮಾಡಿಸ್ಕೊಂಡಲ್ಲ ಮನುಷ್ಯ ತಾನು ಬದುಕಿರೋವರೆಗೂ ನಿತ್ಯ ಸತ್ತು ಸತ್ತು ಹೆಣವಾಗಿ ಬದುಕ್ತಿರ್ತಾನೆ ಅಂಥ ಮನುಷ್ಯನಿಗಿಂತ ಆ ವಿಷಜಂತು ಎಷ್ಟೋ ಮೇಲು ನೋಡು ಶೋಭಾ ಈ ನಾಗರಾಜ ನಮ್ಮನೆ ದೇವರು ಅಂತ ನಾನು ನಂಬ್ತೀನಿ ನಂಬಿದ್ದೀನಿ ನಮ್ಮನೆಯವರು ನಂಬಿದ್ದಾರೆ ಈ ನಂಬಿಕೆನ ನೀನು ಇಟ್ಕೋಬೇಕು ಅಂತ ನಾನೇನು ಹೇಳೋದಿಲ್ಲಪ್ಪ ಇಟ್ಕೊಳ್ಳೋದು ಬಿಡೋದು ನಿನಗೆ ಸೇರಿದ್ದು ಈ ನಂಬಿಕೆ ನಮಗೆ ಬರೋದಕ್ಕೆ ನಮ್ಮ ತಾತನಿಗೆ ನಿಜವಾಗಿ ನಡೆದ ಕಥೆನೇ ಕಾರಣ ಕಣಮ್ಮ ನಮ್ಮ ತಾತ ನಮ್ಮೂರಿನಲ್ಲಿ ದೊಡ್ಡ ಶ್ರೀಮಂತ ಒಂದು ದಿನ ತಮ್ಮ ಹೆಂಡತಿನ ಅವರ ಮನೆಯಲ್ಲಿ ಬಿಟ್ಟುಬಿಟ್ಟು ಅವರೊಬ್ಬರೇ ನಮ್ಮೂರಿಗೆ ಎತ್ತಿನ ಗಾಡಿನಲ್ಲಿ ಬರ್ತಾ ಇದ್ದಾರೆ ಆಗ ಬಾಗಿಲು ತಟ್ಟಿ ಶಬ್ದ ಕೇಳಿ ನಮ್ಮ ಮನೆ ಆಳು ನಮ್ಮ ತಾತ ಬಂದರು ಅಂತ ಬಾಗಿಲು ತೆಗೆದ ನಮ್ಮ ತಾತ ಎಲ್ಲಿ ಬಂದರು ಅವರು ಬದಲಾಗಿ ಡಕಾಯಿತಿ ಒಬ್ಬ ಮನೆಗೆ ನುಗ್ಗದ ಅವರನ್ನು ಮುಗಿಸ್ಬಿಡೋದ್ರಲ್ಲಿ ಆ ಡಕಾಯಿತಿ ಅಷ್ಟೇ ಏನಾಯ್ತು ಗೊತ್ತೇನಮ್ಮ ನಮ್ಮ ನಾಗರಾಜ ಆ ಡಕಾಯಿತಿನ ಕಚ್ಚಿ ನಮ್ಮ ತಾತನ ಉಳಿಸಿ ನಮ್ಮ ವಂಶನ ಕಾಪಾಡ್ದ ಮಾಡ್ಕೋ ನಾಗಪ್ಪನೇ ನಮ್ಮ ಮನೆ ದೇವರು ಭಕ್ತಿಯಿಂದ ಈ ನಾಗರಾಜನ ಪೂಜೆ ಪುನಸ್ಕಾರಗಳನ್ನು ಮಾಡಿದ ಒಂದು ದಿನವೂ ಇರಕೂಡದು ಅಂತ ನಮ್ಮ ತಾತ ನಮ್ಮ ತಂದೆಯವರಿಗೆ ಹೇಳಿದ್ರು ನಮ್ಮ ತಂದೆ ಅವರು ಇರೋ ಅಷ್ಟು ದಿನವೂ ಹಾಗೇ ನಡ್ಕೊಂಡು ಬಂದ್ರು ನಾವುಗಳು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಲೋಪ ಇಲ್ಲದೆ ಹಾಗೇ ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮನೆಗೆ ಬಂದವರು ಇದೇ ಸಂಪ್ರದಾಯನ ಕಾಪಾಡ್ಕೊಂಡು ಹೋಗೋದು ಅವ್ರ ಕರ್ತವ್ಯ ನನಗೆ ತಿಳಿದಿರೋ ಹಾಗೆ ನಮ್ಮ ನಾಗರಾಜನಿಂದ ಯಾರಿಗೂ ತೊಂದರೆಗಳಿಲ್ಲಮ್ಮ ಎದುರ್ಕೋಬೇಡ ಹೋಗಮ್ಮ
ಶೋಭಾ, ಯಾಕೆ ಇವತ್ತು ಒಂಥರ ಇದೆಯಲ್ಲ? ಅಬ್ಬಾ, ಈಗ ನೆನೆಸ್ಕೊಂಡ್ರು ಭಯವಾಗುತ್ತೆ ನನಗೆ. ಯಾಕೆ ಅಂಥದ್ದು ಏನಾಯ್ತು ಶೋಭಾ? ಇವತ್ತು ನಿಮ್ಮ ಮನೇಲಿ ಹಾಲು ಮುದ್ದೆ ನನ್ನ ಎದೆ ಹೊಡೆದೋಯ್ತು. ಅದು ಯಾರನ್ನಾದ್ರೂ ಕಚ್ಚಿದ್ರೆ ಏನ್ರಿ ಕತ್ತಿ? ಶೋಭಾ, ಅದು ಎಷ್ಟು ವರ್ಷದಿಂದ ನಮ್ಮಲ್ಲಿದೆ ಗೊತ್ತಾ? ಇದುವರೆಗೆ ಯಾರು ಏನು ಮಾಡಿಲ್ಲ. ನೀನೇನು ಹೆದರ್ಕೋಬೇಡ, ಅದು ನಮ್ಮ ಮನೆ ದೇವ್ರು. ನೋಡಿ, ನೀವೇನೇ ಹೇಳಿ ಎಂದ್ಮೇಲೆ ನಾನ್ ಮಾತ್ರ ಆ ದೇವ್ರ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ. ಬೇಡ ಬಿಡು, ಒಂದಿನ ಒಂದಿನ ನಮ್ ನಾಗರಾಜನ ವಿಚಾರ ತಿಳಿದೇ ತಿಳಿಯುತ್ತೆ. ಆಗ ನೀನಾಗೆ ಪೂಜೆ ಮಾಡ್ತೀನಿ ಅಂತ ಕುಳಿದಾಡ್ತೀಯ. ಶೋಭಾ, ನಮ್ ಕ್ಲಿನಿಕ್ ದಿನ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಸಾವಿರಾರು ರೂಪಾಯಿ ಸಂಪಾದಿಸಬಹುದೇನೋ ಅನ್ಸುತ್ತೆ. ಅಯ್ಯೋ ಹೋಗ್ರಿ, ನೋಡಿ ಇವತ್ ನೀವೇನ್ ಹೇಳಿದ್ರು ನನ್ ತಲೆ ಹತ್ತೋದಿಲ್ಲ. ದುಡ್ಡು ಕೈ ಬಂದ ತಕ್ಷಣ ಊಟ ಚಿತ್ ಬಿಟ್ಲಪ್ಪ. ಅಣ್ಣ ಅಣ್ಣ, ಏನಿದ್ದೀರಲ್ಲ, ಯಾಕೆ ತಗೊಂಡೋಗ್ತಾ ಇದ್ದೀರಿ? ದಣದ ಬಂದಿದ್ದೀವಿ, ವಿಶ್ರಾಂತಿ ತಗೊಳ್ಳೋ. ಶೋಭಾ ಶೋಭಾ, ಶೈಲೇಂದ್ರನ ಕುಡಿಯೋದಕ್ಕೆ ತಣ್ಣಿಗೆ ಏನಾದ್ರು ತಂದ್ಕೊಡೋಣ. ಮಮ್ಮಿ, ಚಾಕ್ಲೇಟ್ ಬೇಕಾ? ಅದಕ್ಕೋಸ್ಕರ ಡಾಕ್ಟರ್ ನೋಡಕ್ ಬಂದೆ. ಅಂತೂ ನಿಮ್ ತಮ್ಮವ್ರನ್ನ ಡಾಕ್ಟರ್ ಓದ್ತಿ ನಮ್ಮ ಊರಿಗೆ ತುಂಬಾ ಉಪಕಾರ ಮಾಡಿದೆ. ನಂದೇನಿದೆಯಪ್ಪ ಎಲ್ಲ ನಿನಗೊಬ್ಬ ಕಾಂಪೌಂಡರ್ ಬೇಕಣ್ಣಪ್ಪ. ಮತ್ತೆ ಕಣ ಕಾಂಪೌಂಡರ್ ಎರಡು ಕೆಲಸ ನಾನೇ ನೋಡ್ಕೊಡ್ತೀನಿ. ಆಗಲ್ಲಪ್ಪ, ಈಗೇನಾಗ್ತಿದೆ, ಪರೀಕ್ಷೆ ಮಾಡೋನು ನೀನೆ, ಔಷಧಿ ಕೊಡೋನು ನೀನೆ, ಎರಡು ಕೆಲಸ ನೀನೇ ಮಾಡ್ತಿರೋದ್ರಿಂದ ಬಂದ ರೋಗಿಗಳಿಗೆ ತುಂಬಾ ಹೊತ್ತಾಗ್ತಿದೆ. ಅದೇ ಒಬ್ಬ ಕಾಂಪೌಂಡರ್ ಇತ್ತು ಅಂತಂದ್ರೆ ಅವ್ನ ಕೆಲಸ ಅವ್ನು ಮಾಡ್ಕೊಂಡೋಗ್ತಾನೆ, ಬಂದ ರೋಗಿಗಳು ಬೇಗ ಔಷಧಿ ತಗೊಂಡು ಹೋಗ್ಬೋದು. ಆದಷ್ಟು ಬೇಗ ಒಬ್ಬ ಕಾಂಪೌಂಡರ್ ಗೊತ್ತು ಮಾಡೇ ಮಾಡ್ತೇನೆ. ಸರಿ, ನಾನು ಬರಲ. ಸರಿ ಅಣ್ಣ, ನೀನೇನೇ ಹೇಳು ಶೋಭಾ, ಈ ಕಾಲದಲ್ಲಿ ಅಣ್ಣ ಯಾರೋ ತಮ್ಮ ಯಾರೋ ಅಂದ ಹಾಗೆ ನಿನ್ ಗಂಡ ಹತ್ರ ಯಾರ ಕಾಂಪೌಂಡರ್ ಕೆಲ್ಸಕ್ಕಿದ್ದಾರೆ? ಇನ್ನು ಯಾರನ್ನೂ ಗೊತ್ತು ಮಾಡಿಲ್ಲ ಅತ್ತೆ. ಯಾಕೆ ನಾನು ರಿಟೈರ್ಡ್ ಆಗೋಯ್ತಾ? ರಿಟೈರ್ಡ್ ಅಲ್ಲಮ್ಮ, ಡಿಸ್ಮಿಸ್ ಆಯ್ತು. ಕೆಟ್ಟರೆ ನಗ್ತಾರೆ, ಚೆನ್ನಾಗಿದ್ರೆ ಬಿದ್ದು ಬಿದ್ದು ಬಾಯ ಬಡ್ಕೊಂತಾರೆ ನಮ್ಮ ಜನ. ಏನಾಯ್ತತ್ತೆ? ನಮ್ಮ ಮನೆಯವರು ಆಸ್ಪತ್ರೆಯಿಂದ ಸ್ವಲ್ಪ ಔಷಧಿ ತಂದಿಟ್ಟಿದ್ರು, ಯಾರು ಅಂಗಡಿಯಲ್ಲಿ ಮಾರಿ ಕಂಪ್ಲೇಂಟು ಕೊಟ್ಟಿದ್ದಾರೆ.
ಅದಕ್ಕೆ ಅವರು ಡಿಸ್ಮಿಸ್ ಆಯ್ತು. ಕಂಪ್ಲೇಂಟ್ ಕೊಟ್ಟ ಪುಣ್ಯಾತ್ಮ ಯಾರತ್ತೆ? ಇನ್ಯಾರ ಮೈ ಕಾಲದಲ್ಲಿ ಅಣ್ಣ ತಮ್ಮಂದ್ರೆ ಶತ್ರುಗಳು. ಏನು ಸ್ವಂತ ತಮ್ಮನ ಅನ್ಪೂರ್ಣ? ಓಹೋ, ನಿಮ್ ಬಾವ ಬಂದ್ರಂತ ಕಾಡತ್ತೆ, ನಾ ಬರ್ತೀನಿ. ಅನ್ಪೂರ್ಣ, ಶೈಲೇಂದ್ರನ್ ಶಾಪ್ ಹೋಗಿದ್ದೆ. ತುಂಬಾ ಜನ ಇದ್ರು ಕಣೆ, ಬಾಯಿ ತುಂಬಾ ಶೈಲೇಂದ್ರನ್ ಹೊಗಳ್ತಾ ಇದ್ರು. ಹೌದೇ? ಒಳ್ಳೆ ಗಡಗಲಿ ನನ್ ತಮ್ಮ ಶಾಪ್ನ ಪ್ರಾರಂಭ ಮಾಡ್ಬಿಟ್ಟ. ಇನ್ನೇನು ಯಾವ ನಿಮ್ಮ ಲಕ್ಷಣ? ಚಂದ್ರನ ಕೆಲಸ ಹೋಯ್ತಂತ ನಿಜವೇ? ಹೌದಣ್ಣ, ಯಾರ ಹೊಟ್ಟೆ ಕಿಚ್ಚಿಗೆ ಕೆಲಸ ಹೋಗೋ ಹಾಗೆ ಮಾಡಿದ್ರು. ಈಗ ನಮ್ ಶೈಲೇಂದ್ರನ ಸಹಾಯಕ್ಕೆ ಚಂದ್ರನನ್ನು ಇಡಬೇಕು ಅಂತಿದ್ದೇನಮ್ಮ, ಏನ್ ಹೇಳ್ತೀನಿ? ಹೇಳೋದೇನಿದೆ ಅಣ್ಣ, ಗಂಡಸು ಕೆಲಸ ಇಲ್ಲದೆ ಸುಮ್ನೆ ಕೂತ್ಕೋಬಾರ್ದು. ಮಾಡ್ಲಿ ಬಿಡಿ, ಅದು ನಮ್ಮ ಶೈಲೇಂದ್ರ ಹತ್ರ ತಾನೇ. ಸರಿ, ಚಂದ್ರನಂಗೆ ಹೇಳ್ಬಿಡಮ್ಮ, ಬಾ. ನೋಡೋಣ, ಒಂದ್ ಮಾತು, ಹೊಟ್ಟೆ ಗಿಟ್ಟಿಲ್ದೆ ಇದ್ರು ಜುಟ್ಟಿಗೆ ಮಲ್ಲಿಗೆ ಹೂವನ್ನ ಹಾಗೆ ನಮ್ಮ ಯಜಮಾನ ಸ್ವಲ್ಪ ಅಭಿಮಾನ ಹೆಚ್ಚು. ನೀವೊಂದ್ ಮಾತು ಹೇಳಿದ್ರೆ ಹೇಳ್ತೀನಮ್ಮ. ಅದಕ್ಕೇನಂತೆ ಹೇಳ್ತೀರಿ? ಅನ್ಪೂರ್ಣಮ್ಮ, ನಿಮ್ ಶೈಲೇಂದ್ರನ್ಗೆ ನಮ್ಮೋರ್ ಕಾಂಪೌಂಡ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದಮ್ಮ, ಎಷ್ಟೇ ಆಗ್ಲಿ ಅನುಭವಿಸ್ತಲ್ವೇ. ಕೇಳಿ, ಊಟ ಕೇಳಿ. ನೋಡು ಶೋಭಾ, ಹೊಸ ವೈದ್ಯನಿಗಿಂತೂ ಹಳೆ ಕಾಂಪೌಂಡರ್ ಮೇಲೂ. ನಿನ್ನ ಗಂಡ ಒಂದ್ ರೂಪಾಯಿ ತರೋ ಕಡೆ ನಮ್ಮವರು ನಾಲ್ಕು ರೂಪಾಯಿ ಬರೋ ಹಾಗೆ ಮಾಡ್ತಾರೆ. ನೋಡು, ನೀನು ನಾಲ್ಕು ಕಾಸು ಮಾಡ್ಕೊ. ನೋಡು, ನೀನ್ ಎಷ್ಟು ಬುದ್ಧಿವಂತಲಾಗಿರ್ತೀಯೋ ಅಷ್ಟೇ ಒಳ್ಳೇದು ನಿನಗೆ. ನಾನು ಹೇಳಿದ್ದು ಚೆನ್ನಾಗಿ ಜ್ಞಾಪಕ ಇಟ್ಕೊ ಶೋಭಾ. ನನ್ ಬರ್ಲ? ಸರಿ. ಸ್ವಾಮಿಗಳೇ, ಸ್ವಾಮಿಗಳು ಮಠದಲ್ಲಿ ಇರ್ತಾರಪ್ಪ, ನಾನು ಕಾಂಪೌಂಡ್ರು. ಏನು ತಕಳಿ? ನಿನಗೇನೇನಾಗುತ್ತೆ ಎಲ್ಲ ಡಾಕ್ಟರ್ ಹತ್ರ ಸರಿಯಾಗಿ ಹೇಳಿದ್ಯಾ? ಎಲ್ಲ ಹೇಳಿದೀನಿ ಸ್ವಾಮಿ. ನಿನಗೆ ಎಷ್ಟು ದಿವಸದಲ್ಲಿ ವಾಸಿ ಆಗ್ಬೇಕು? ಹಂಗಂದ್ರೇನು ಸ್ವಾಮಿ? ಅಪ್ಪ, ಅರ್ಜೆಂಟ್ ಆಗಿ ವಾಸಿ ಆಗ್ಬೇಕು ಅಂದ್ರೆ ಸ್ಪೆಷಲ್ ಔಷಧಿ, ನಿಧಾನವಾಗಿ ವಾಸಿ ಆಗ್ಬೇಕು ಅಂದ್ರೆ ಆರ್ಡಿನರಿ ಔಷಧಿ. ಅರ್ಜೆಂಟ್ ಅಂದ್ರೆ ಎಷ್ಟು ದಿವಸ ಸ್ವಾಮಿ? ಅರ್ಜೆಂಟ್ ಅಂದ್ರೆ ಆರು ಗಂಟೆ, ಆರ್ಡಿನರಿ ಅಂತಂದ್ರೆ ಆರು ದಿವಸ. ಯಾವ್ದು ಬೇಕು ಅರ್ಜೆಂಟ್ ಕೊಡಿ. ಅಕ್ಷಯ ತಗೊಳಪ್ಪ, ಎರಡು ಗಂಟೆಗೆ ಒಂದರಂತೆ, ದಿನಕ್ಕೆ ಮೂರತ್ತು ಹತ್ತು ದಿವಸ ತಗೋ. ಇದೇನ್ ಸ್ವಾಮಿ, ಆರು ಗಂಟೆಯಲ್ಲಿ ವಾಸಿ ಆಗೈತಿ, ಹತ್ತು ದಿವಸ ಮಾತ್ರ ಯಾಕೆ ನುಂಗ್ಬೇಕು? ಅಪ್ಪ, ವಾಸಿ ಆಗೋಕೆ ಆರು ಗಂಟೆ, ಈ ಕಾಯಿಲೆ ನಿನಗೆ ಮತ್ತೆ ಬರ್ಬೇಕಾ? ಅಯ್ಯೋ ಬೇಡ ಬೇಡ, ಅದಕ್ಕೆ ಹತ್ತು ದಿವಸ ಅಪ್ಪ. ತಗಿ ತಗಿ, ಆರು ರೂಪಾಯಿ ತಗಿ. ಪಥ್ಯ ಪಥ್ಯ ಅಪ್ಪ, ನಿನಗೆ ಏನೇನು ಬೇಕೋ ಎಲ್ಲ ತಿಂದ್ಬಿಡು. ನೋಡು, ನಾನು ಸ್ಪೆಷಲ್ ಕೊಟ್ಟಿದ್ದೀನಿ ಅಂತ ಡಾಕ್ಟರ್ ಹೇಳ್ಬೇಡ. ಹೇಳಿ. ದೇವರಿಗೆ ಎರಡು ರೂಪಾಯಿ, ಪೂಜಾರಿ ನಾಲ್ಕು ರೂಪಾಯಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಇದೊಂದೋ ನನ್ನ ಜೊತೆ ಅದು. ಮತ್ತೆ ಹೇಗಿದೆ? ಪರವಾಗಿಲ್ಲ ಡಾಕ್ಟರ್. ಪಾಟ್ಲು ತಂದಿದ್ಯಾ ಅಮ್ಮ? ನೋಡಮ್ಮ, ಇವತ್ತೆಲ್ಲ ಊಟ ಇಲ್ಲ, ಬರೀ ಗಂಜಿ ಹಾನು. ನನಗೆಲ್ಲ ಸ್ವಾಮಿ, ನಮ್ಮ ಅತ್ತೆಗೆ. ಅಯ್ಯೋ, ನಿಮ್ಮ ಅತ್ತೆಗೋ ಕತ್ತೆಗೋ ಮೊದಲೇ ಹೇಳ್ಬಾರ್ದೇನಮ್ಮ. ತೆಗೆ ಅಮ್ಮ, ತೆಗೆ ತೆಗೆ, ಹನ್ನೆರಡು ಅಣಿ ತೆಗೆ. ಇಲ್ಲ ಇಲ್ಲ ಸ್ವಾಮಿ. ಚಿಲ್ಲರೆ ಇಲ್ಲ ಅಂದ್ರೆ ನಾನು ಸರ್ವ್ ಮಾಡ್ತೀನಿ, ಅತ್ತೆ ಯಾಕೆ ಯೋಚನೆ ಮಾಡ್ತೀವಿ? ಕೊಡು ಇಲ್ಲಿ ಅಮ್ಮ. ನಿಮ್ಮ ಅತ್ತೆ ಔಷಧಿ ಹನ್ನೆರಡು ಅಣಿ, ನಿನ್ನ ಔಷಧಿ ನಾಲ್ಕು ಅಣಿ, ಒಂದ್ ರೂಪಾಯಿ ಸರ್ವೈತು. ನನಗೆ ಔಷಧಿ ಬೇಡ ಸ್ವಾಮಿ. ಅಲ್ಲಮ್ಮ, ನಿನ್ನ ಮಕ ನೋಡ್ತುಂದ್ರಿ, ಇನ್ ಎರಡು ದಿವಸದಲ್ಲಿ ಜ್ವರ ಬರೋಂಗಿದೆ ತಾಯಿ, ಅದಕ್ಕೆ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ, ತಗೊಂಡೋಗು. ಮೊದ್ಲು ಅಣ್ಣ ಕೊಡು, ಮೊದ್ಲು ಅಣ್ಣ ಕೊಡಮ್ಮ. ಎಷ್ಟಾಗಿ ನನ್ನ ಮಗಳು. ಅಣ್ಣ ಕೊಡು, ಕೊಡು ಅಣ್ಣ ಕೊಡು. ಒಂದು ಹೋಗ್ಲಿಕ್ಕಿಂತ ದೇವ್ರ ದಯ, ನಾನು ಇದುವರೆಗೂ ಪಟ್ಟ ಶ್ರಮ ಸಾರ್ಥಕವಾಯ್ತಪ್ಪ. ನೀನು ಡಾಕ್ಟರ್ ಆದ್ರೆ ರವಿ ಬಿ ಎ ಪಾಸ್ ಮಾಡ್ಬಿಟ್ಟ,
ಇನ್ನೊಂದು ಕೆಲಸ ಸಿಕ್ಬಿಟ್ರೆ ಅಲ್ಲ ನನಗೆ ಇನ್ನು ಓದಬೇಕು ಅಂತ ಆಸೆ ಇದೆ ನನಗೂ ಆಸೆ ಇದೆಪ್ಪ ಆದ್ರೆ ಆದ್ರೆಗಿದ್ರೆ ಏನೂ ಇಲ್ಲ ಈಗ ದೇವರು ನಮಗೂ ಕೈ ತುಂಬಾ ಸಂಪಾದನೆ ಕೊಟ್ಟಿದ್ದಾನೆ ರವೀನ್ ಓದಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ನೀನ್ ಹೇಳೋ ಸರಿಯಪ್ಪ ನೋಡು ಇದುವರೆಗೂ ಮಾಡಿರೋ ಸಾಲ ಎಲ್ಲ ತೀರಿಸ್ಬೇಕು ಸಂಸಾರ ನಡೀಬೇಕು ಎಲ್ಲ ನಡೆಯುತ್ತೆ ನೀವೇ ಹೇಳಿ ನಾನು ಮಾತ್ರ ಹೆಚ್ಚಿಗೆ ಓದ್ಬೋದು ನನ್ನ ತಮ್ಮ ಓದ್ಬಿಡ್ವೆ ಓದಬಾರ್ದು ಅಂತ ಏನಿಲ್ಲಪ್ಪ ಆದ್ರೆ ನಿಮ್ಮ ಓದಿನ ಕಾಲವೇ ಬೇರೆ ಈಗಿನ ಕಾಲವೇ ಬೇರೆ ಅದಕ್ಕೆ ನೀವು ಅಣ್ಣ ನನ್ನ ಓದಿನ ಜವಾಬ್ದಾರಿ ಹೊತ್ತು ಕಷ್ಟಪಟ್ರಿ ಈಗ ನಾನು ರವಿ ಓದಿನ ಜವಾಬ್ದಾರಿ ಹೊತ್ಕೋಬಿಡ್ವೆ ಅದೇನಿಲ್ಲ ರವಿ ಓದ್ಲೇಬೇಕು ರವಿ ಮೈಸೂರಿಗೆ ಕಾಲೇಜು ಸೀಟಿ ಟ್ರೈ ಮಾಡಿ ಶೈಲು ಸ್ವಲ್ಪ ಯೋಚನೆ ಮಾಡಪ್ಪ ಬೇರೆ ಮಾತೇ ಇಲ್ಲ ರವಿ ಎಮ್ಮೆ ಆಗ್ಲೇಬೇಕು ರವಿ ಚಿಕ್ಕಪ್ಪ ಎಮ್ಮೆ ಎಮ್ಮೆ ನಮ್ಮ ನಿಂದು ಸತ್ಯವಾದ ಪ್ರೀತಿ ಹೇಮಾ ಪ್ಲೀಸ್ ತೆಗಿಬೇಡ ಏನು ಲವ್ ಲೆಟ್ರ ಹೇಮಾ ಅದು ಬೇರೆಯವ್ರಿಗಾಗ್ತಾ ಪ್ಲೀಸ್ ಬೇರೆಯವ್ರ ಲೆಟ್ರ ಅಲ್ಲಿಗೆ ನಾನು ಓದೇ ಓದ್ತೀನಿ ಹೇಮಾ ಬೇಡ ಪ್ಲೀಸ್ ಓಪನ್ ನನ್ನ ಪ್ರೇಮದ ಅರಗಿಡಿ ಹೇಮಾ ಅರೆ ಹೇಮಾ ನನ್ನ ಹೆಸರು ಆಯ್ತಲ್ಲ ಹೌದು ನನಗ್ ಬರ್ದಿದ್ ಲೆಟರ್ನ ಯಾಕೆ ಓದ್ಬೇಡ ಅಂದೆ ಅದು ಇದು ಲೆಟರ್ ಅದೇ ಅದೇ ಅದರಲ್ಲಿ ಇದರಲ್ಲಿ ಪ್ರೇಮ್ ಗೀತೆ ಅಂತ ಏನೇನೋ ತಪ್ಪೆಲ್ಲ ಬರ್ದಿದ್ದೀನಿ ಅದನ್ನ ಓದಿದ್ರೆ ನೀನ್ ನಗ್ತೀಯ ಅದಕ್ಕೆ ಬೇಡ ಅಂತ ಹೇಳಿ ಹಾಗಾದ್ರೆ ನಾನು ಓದೇ ಓದ್ತೀನಿ ನನ್ನ ನಿನ್ನ ಕಣ್ ತಪ್ಸ ಒಳಗ್ ಬಂದಿದ್ದಾನೆ ನಿನ್ ಕೈ ಹಿಡ್ತಿದ್ದಾನೆ ನೀ ಪಟ್ಟಿಗಂತ ಅವನ್ ಕೆನ್ನೆ ಹೊಡೆದೆ ಡ್ಯಾಡಿ ಅಂತ ಕೂಕೊಂಡೆ ಅಯ್ಯೋ ನಿನ್ ತಮ್ಮಯ್ಯ ನಿಮ್ಮ ಅಪ್ಪನಿಗೆ ಮಾತ್ರ ಕರಿಬೇಡ ಅಂತ ಹೇಳ್ದ ಅವನ್ನೆಲ್ಲೋ ಬಚ್ಚಿಟ್ಟಿದ್ಯಾ ಎಲ್ಲಿದ್ದಾನೆ ಅವ್ನು ಹೇಳು ಹೇಳು ಡ್ಯಾಡಿ ನನ್ನ ಹೃದಯ ತುಂಬಾ ಅವನೇ ಇದ್ದಾನೆ ಅದ ನನಗ್ ಗೊತ್ತಮ್ಮ ಈಗಲಿದ್ದಾನೆ ಹೇಳು ಡ್ಯಾಡಿ ನಾನು ಅವನ ಹತ್ರ ಜಗಳ ಆಡಿ ಅಲ್ಲಿಂದ ಓಡ್ದೆ ಅವನ ಅಟ್ಟಿಸ್ಕೊಂಡು ಓಡ್ ಬಂದ ಹೆಲ್ಲಿಗ್ ಬಿದ್ದ ನಾನು ಕಿರ್ಚ್ಕೊಂಡೆ ನೀವು ಬಂದ್ರಿ ಹಳ್ಳಕ್ ಬಿದ್ದೆ ಎಷ್ಟ್ ಡ್ಯಾಡಿ ಇದೆಲ್ಲ ನಡೆದಿದ್ದು ಕನಸಿನಲ್ಲಿ ಇದೆಲ್ಲ ಕನಸೆ ಎಸ್ ಡ್ಯಾಡಿ ನೀವೇನಪ್ಪ ಅಂದ್ರೆ ರಿವಾಲ್ವರ್ ತೆಗೆದುಕೊಂಡು ಬೇಟೆ ಆಡಕ್ಕೆ ಬಂದ್ಬಿಟ್ರಿ ಇದು ಟಾಯ್ ರಿವಾಲ್ವರ್ ಅಮ್ಮ ಸುಮ್ಮನೆ ಎದುರಿಸೋದಕ್ಕೆ ತಗೊಂಡ್ಬಂದೆ ಅಷ್ಟೇ ಹೇಮಾ ಕನಸಿನಲ್ಲಿ ಹಳ್ಳಕ್ ಬೀಳೋದು ಅಪಶಕ್ ನೋಡು ಮೊದಲು ನಾಳೆ ಅವನು ಯೋಗ್ಯ ಮಧ್ಯಾಸ ನನಗೆ ಹೇಳ್ಬೇಕು ನಿನ್ ಮಲ್ಗಮ್ಮ ನಾ ಬರ್ತೇನೆ ಗುಡ್ ನೈಟ್ ನಿಮ್ ಭಾವ ಆಸ್ಪತ್ರೆಯಿಂದ ತಂದ ಔಷಧಿನ ಕದ್ಕೊಂಡು ಹೋಗಿ ಮಾಡಿದೆಯಲ್ಲ ಇದ್ರಲ್ಲಿ ತಪ್ಪು ಏನಿದೆ ಬಹು ಆಸ್ಪತ್ರೆಯಿಂದ ಕದ್ದು ನಿಜ ಮುಚ್ಚ ಬಾಯಿ
ಅಲ್ಲಕ್ಕ ಇದರಿಂದ ಒಳ್ಳೇದೇ ಆಯ್ತು. ಹೇಗಾಯ್ತು? ನೋಡು, ಆಸ್ಪತ್ರೆಯಲ್ಲಿ ಕೆಲಸ ಹೋಯ್ತು, ಬೇರೆ ಕಡೆ ಒಳ್ಳೆ ಕೆಲಸ ಸಿಕ್ತು. ಇನ್ನು ಮೇಲೆ ಸಂಪಾದನೆ ಒಂದಕ್ಕೆ ಎರಡು, ಎರಡಕ್ಕೆ ನಾಲ್ಕು. ಅಕಸ್ಮಾತ್ ಸಿಕ್ಕದೆ ಇದ್ರೆ ಏನ್ ಕತರಿಸ್ತಿದ್ದೆ? ಸಿಕ್ಕಿದ್ರೆ ಕಾಂಪೌಂಡರ್ ಕೆಲಸ, ಸಿಕ್ಕದೆ ಹೋದ್ರೆ ಕಾಂಪೌಂಡ್ ಕಾಯೋ ಕೆಲಸ. ನೋಡು ಶ್ಯಾಮ, ನೀನ್ ಇಂಥ ವಿಶ್ವಾಸ ದ್ರೋಹಿ ಅಂತ ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರ್ಲಿಲ್ಲಪ್ಪ. ಆ ದ್ರೋಹ ಏನಿದ್ರು ನಿನ್ನ ಭಾಮೇದನ ಹೇಳು. ನನ್ನ ವಿಚಾರ ಶಿವಣ್ಣ, ಮತ್ತೆ ಯಾಕೆ ಬಂದಂತೆ? ಅದೇನೋ ಕೆಲಸ ಸಿಕ್ಕಿದೆಯಂತೆ, 200 ರೂಪಾಯಿ ಬೇಕಂತೆ ಲಕ್ಷ್ಮಿ. ಮಾತೋ ಶ್ರೀ ಮಹಾದೇವಿ ಲಕ್ಷ್ಮೀದೇವಿ ಅವರೇ, ನಿಮ್ಮಂತ ಗರ್ತಿರು ಒಂದೊಂದು ಊರಲ್ಲಿ ಒಬ್ಬ ಬಿದ್ರೆ ಸಾಕು, ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಪ್ರೇಮ ಅಡ್ಡಸಿಂದ ಹೊಟ್ಟೋಗುತ್ತೆ. ನಮ್ಮ ಅಣ್ಣ ಇದಾರೆ ಅಂತ ಸುಮ್ಮನೆ ಹಿಂದೆ ಹೋಗಿದ್ರು ನಿನ್ನ ಲಕ್ಷ್ಮಿ ಇದ್ರೆ 200 ರೂಪಾಯಿ ಕೊಟ್ಟು ಬಿಡು. ಆ ಕಡೆ ಎಲ್ಲಿದೆ? ನನಗೆ ಬೇಕೇ ಬೇಕು, ಬೇಕೇ ಬೇಕು. ಅದು ಸರಿ, ಎಲ್ಲಿಂದ ಕೊಡೋದು? ನನಗೆ ಅದೆಲ್ಲ ಗೊತ್ತಿಲ್ಲ. 200 ರೂಪಾಯಿ ನನ್ನ ಕೊಡೋ ತನಕ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಬಾವು ಪುತ್ರಿ ರಾಟೆ ತಳ್ಳಿ. ಏನು ನನ್ ಕುತ್ತಿಗೆ ನಿನ್ ಕೈ ಸೇರದ? ನನ್ ತಮ್ಮ ನೋಡಿದ್ಯೇನೋ ಲಕ್ಷ್ಮಿ, ದೂರ ನಿಂತ್ಕೋ. ಅವನ ಸ್ಥಿತಿ ನೋಡಿದ್ರೆ ನಗದ ವ್ಯಾಪಾರಕ್ಕೆ ಬಂದವನಂಗಿದೆ. ಅಣ್ಣ ತಮ್ಮ ಇಬ್ರು ಜಗಳ ಮಾಡ್ಕೊಳ್ಳಿ, ನಮ್ಗೇನು ನಕ್ಲು? ನೀನ್ ಬಾರ ಹೋಗೋಣ, ಮಾಡ್ಕೊಳ್ಳಿ. ಏನೇ ಅವನೇದ್ರ ನಮ್ಮ ಒಬ್ಬನ್ನೇ ಬಿಟ್ಟು ಹೊರಟು ಹೋಗ್ತಾ ಇದೆಯಲ್ಲ ಅಣ್ಣ. ಅಣ್ಣ ಚಂದ್ರಣ್ಣ, ಇವರು ನಿನ್ನ ಆಪತ್ಗಾಗೋರಲ್ಲ, ನಿನ್ನ ಸಂಪತ್ಗಿರೋ. ನನ್ನ ಮಾತು ಕೇಳು, ನನ್ನ ಹಣ ಕೊಡು, ಇಲ್ಲಾಂದ್ರೆ. ಏನೋ ಶ್ಯಾಮು, ನೀನ್ ನನ್ನ ಹೆದರ್ಸಿ ಹಣ ಉದುರಿಸ್ಕೊಂಡು ಹೋಗಕ್ ಬಂದಿದ್ಯೋ? ನನ್ನ ಜೀವ ತೆಗಿಯೋಗ್ ಬಂದಿದ್ಯೋಪ್ಪ? ನಿನ್ನ ಜೀವನ ಮಾರಿದ್ರೆ ಒಂದು ನಯ ಪೈಸೆ ಕೂಡ ಹೋಗಲ್ಲ. ಕೊಡು. ಅದು ಸರಿ, ಅಂತೂ ನಿನ್ನನ್ನು ಬಿಡೋಲ್ಲ. ತಗೊಳಪ್ಪ, 100 ಇದೆ ತಗೊಂಡು. ನನಗ್ 100 ಬೇಡ, ಪೂರ 200 ಬೇಕು. ಇಲ್ಲ ಅಂದ್ರೆ ಲಕ್ಷ್ಮಿ, 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 ಲಕ್ಷ್ಮಿ. ಆ ಕಡೆ ಒಂದ್ 100 ರೂಪಾಯಿ ಕೊಡೆ. ಎಲ್ಲಿದೆ ನನ್ನ ಹತ್ರ? ಎತ್ತಿದೆ ಕೊಡು ಅಕ್ಕಮ್ಮ. ಈ ಮಾತಾಡಿದ್ರೆ ಏನಾದ್ರೂ ಸಹಾಯ ಮಾಡ್ಬೋದು. ಕುಸ್ತಿ ಮಾಡಿದ್ರೆ ಕಾಫಿ ನನಗೆ. ಇದೇನಪ್ಪ ಇದು? ಪ್ರೀತಿಯಿಂದ ಕಾಫಿ ಡೇಂಜರ್. ಕಾಫಿ ಚೆನ್ನಾಗಿದೆ ಕಣ. ಕಾಫಿ ಎಲ್ಲ ಚೆಲ್ಲೋಯ್ತು. ಚೆಲ್ಲೋಯ್ತಲ್ಲ, ಚೆಲ್ಲೋಯ್ತಲ್ಲ. ತಗೊಳ್ಳಿ 25 ಇದೆ. ತಗೊಳಪ್ಪ 75 ಇದೆ. ಎಷ್ಟೋ ಇದೆ ತಗೊಂಡು ಋಣಾನು ಬಂದಾರ ಮುರ್ಕೊ. ಕೊಡು, ಗಂಡು ಮನೆಗೆ ಹಿಡಿದಿದ್ದೆ ಲಾಭ. ಅದಕ್ಕಮ್ಮ ನಾನಿಟ್ಟು ರೂಪ ಹಾಕಿದ್ದಕ್ಕೆ ಇಷ್ಟಾರು ಸಿಕ್ತು. ಇಲ್ದೆ ಹೋಗಿದ್ರೆ ಈ ಮನೆಯಲ್ಲಿ ಒಂದ್ ಲೋಟ ನೀರ್ ಕೂಡ ಸಿಗ್ತಾ ಇರಲ್ಲ ಕುಡಿಯೋದಕ್ಕೆ. ಹೋಗಕ್ ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳು. ಕಬ್ಬಣ ತುಕ್ಕು ಕಬ್ಬಣನೆ ತಿನ್ನೋ ಹಾಗೆ ನಿನ್ನ ಅನ್ಯಾಯ, ನಿನ್ನ ಅಹಂಕಾರ ನಿನ್ನನ್ನೇ ತಿನ್ನುತ್ತೆ. ಒಂದಲ್ಲ ಒಂದ್ ದಿವಸ ನೀನ್ ಬೀದಿ ನಾಯಿ ಆಗಿ ಎಲ್ರ ಕೈಲು ಛೀ ಥೂ ಅನ್ನಿಸ್ಕೋತ್ಯ. ಕಣ್ಣಾರ ನಾನ್ ನೋಡ್ತೀನಿ, ಗೊತ್ತಾ? ಅದು ಸರಿ. ಬೀದಿ ನಾಯಿ ಯಾರು ಅಂತ ಗೊತ್ತಾಗುತ್ತೆ. ಹೋಗಲ್ಲ ಶಿವಣ್ಣ, ಹೋಗ. ಏನೇ ಅದು? ಕನ್ನಡಿ, ಕನ್ನಡಿ ಹೊಡೆದ್ರೆ ಅಕ್ಷಕನ ಒಳ್ಳೇದಲ್ಲ ಅಂತಾರೆ, ಯಾಕಮ್ಮ ಹೀಗ್ ಮಾಡಿದೆ? ಅಮ್ಮ ಕೈ ಚಾಲಿ. ಸರಿ ಸರಿ, ಈ ಸುಡುಗಾರ ಮನೇಲಿ ಆತನಿಂದ ಯಾವ ಪದಾರ್ಥನ ಇಟ್ಕೊಳ್ಳೋ ಹಾಗಿಲ್ಲ. ಅಣ್ಣ, ಅಣ್ಣ ರವಿ, ಈಗ ಬಂದ್ಯಾಪ್ಪ? ಹೌದು. ಪಮ್ಮಿ ಮಮತಾ ಹೇಗಿದ್ದಾಳೆ? ಏನು ಇಲ್ಲ, ಕನ್ನಡಿ ಒಡೆದ್ಲು ಬೈದೆ ಅಷ್ಟೇ. ಇನ್ನೊಂದ್ ದಿವಸ ಈ ರೀತಿ ಮಾಡ್ತಿರೋ ಹಾಗೆ ನಾನು ಹಾಕಿ ಬುದ್ಧಿ ಹೇಳದ್ ಬಿಟ್ಟು ಬೈದ್ರೆ ಬಂದ್ ಲಾಭ ಏನು? ನೀವ್ ಹೋದ ಕೆಲಸ ಏನಾಯ್ತಪ್ಪ? ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಣ್ಣ, ಆದ್ರೆ ಅಡ್ಮಿಷನ್ ಫೀಸು, ಹಾಸ್ಟೆಲ್ ಫೀಸು ಎಲ್ಲ ಕಟ್ಬೇಕಾಗುತ್ತೆ. ಸದ್ಯ ಸೀಟ್ ಸಿಕ್ತಲ್ಲಪ್ಪ, ಶೈಲೇಂದ್ರ ಬರ್ಲಿ, ಎಲ್ಲ ಏರ್ಪಾಡ್ ಮಾಡೋಣ. ಈಗ ಹತ್ರ ಏನ್ ಸಿಕ್ಕೋ ಹಾಗಿಲ್ಲ, ಯಾವ್ದಕ್ಕೂ ಅರ್ಜೆಂಟ್ ಹಣ ಕಟ್ಬೇಕು. ನಿನ್ನ ಹತ್ರ ಒಡವೆ ಇದ್ರೆ ಕೊಡು, ಅಡ ಇಡ್ಬೇಕು ಅಂತ ಕೇಳಿದ್ರು. ಒಡವೆ ಅಡ್ಬಿಡೋ ಅಂತ ಸ್ಥಿತಿ ಏನ್ ಒದಗಿದೀಮ್ಮ?
ಕೂತ್ಕೊಂಡ್ ತಿನ್ನೋರ್ಗೆ ಕುಡ್ಕೆ ಹಣ ಸಾಲದು ಅಂತ ಒಬ್ಬರ ದುಡ್ಡ ಮೇಲೆ ಇಷ್ಟು ದೊಡ್ಡ ಸಂಸಾರ ನಡೆಸಬೇಕು, ಸಾಲನೂ ತೀರಿಸಬೇಕು. ಇನ್ ತಾಪತ್ರಯ ಬರ್ತಾ ಇನ್ನೇನಾಗುತ್ತೆ? ಶೋಭಾ, ನಿನ್ ಗಂಡ ಒಬ್ಬನೇ ದುಡಿತಿರೋದು, ಇನ್ಯಾರು ದುಡಿತಿಲ್ಲ ಅಂತ ತಾನೇ ನೀನ್ ಹೇಳ್ತಿರೋದು? ಈ ಅಭಿಪ್ರಾಯ ನಿನಗ್ ಬರಬಾರ್ದಾಗಿತ್ತು ಶೋಭಾ. ಬಂದ್ರೆ ತಪ್ಪೇನಿದೆ? ಅವ್ರು ದುಡಿದೆ, ಬೇರೆ ಏನಿದೆ ಈ ಮನೇಲಿ? ಹೌದು, ಈಗೇನಿಲ್ಲ. ನೀ ಬರೋ ಮೊದಲು ಪ್ರೀತಿ ವಾತ್ಸಲ್ಯ ಸುಖ ಸಂತೋಷ ಬಡತನ ರಸವಾಕಣ ಮನಸ್ಸು ಎಲ್ಲ ಇತ್ತು. ಅದಕ್ಕೆ ನೀನ್ ಬೆಂಕಿ ಹಚ್ಚ. ಏನು? ನಾನ್ ಬೆಂಕಿ ಹಚ್ಚಿದ್ನೆ? ನಿನ್ ಗಂಡ ಒಬ್ನೇ ದುಡಿಯೋನು, ನಾವೆಲ್ಲ ಸುಮ್ಮನೆ ತಿಂತಾ ಇದ್ದೀವಿ ಅಂತ ಯಾವ ನಿನ್ ಮನಸ್ಸಿಗೆ ಬಂತೋ ಹಾಗೆ ಬೆಂಕಿ ಬಿತ್ತು. ನಮ್ಮ ಅಣ್ಣ ಅದಕ್ಕೆ ನಮ್ಗ ಕಷ್ಟಪಡದೇ ಇದ್ದಿದ್ರೆ ನಿನ್ ಗಂಡನ ಕೂಲಿ ಮಾಡ್ಕೊಂಡು ತಿನ್ಬೇಕಾಗಿತ್ತು. ಇವತ್ತು ನಿನ್ ಗಂಡನ ದುಡಿಮೆ ಹಿಂದೆ ನಮ್ಮ ಅಣ್ಣ ಅದಕ್ಕೆ ಬೆವರ ನದಿನೇ ಹರಿದಿದೆ. ಅದ್ ನಿಮ್ಗೆ ಯಾಕೆ ತಿನ್ಬೇಕು? ಕೆಲ್ಸಕ್ಕೆ ಬಾರ್ದಾರ ಕೈಲಿಲ್ಲ, ಉಪದೇಶ ಕೇಳ್ಕೊಂಡು ಬರ್ಬೇಕಾಗಿದೆ ಈ ನರಕದಲ್ಲಿ. ಅನ್ನಪೂರ್ಣಗೆ ಇದೇ ಮನೆ ಸ್ವರ್ಗವಾಗಿತ್ತು, ನಿನ್ನ ಪಾಲಗಿದು ಯಾಕೆ ನರಕವಾಯ್ತು ನಾನು ಕಾಣಮ್ಮ. ಶೋಭಾ, ನಮ್ಮ ಹೊಟ್ಟೆಗೆ ನಾವು ದುಡ್ಕೊಳ್ಳಾರದಷ್ಟು ನಿಶಕ್ತರಲ್ಲಮ್ಮ. ನಾಳೆಯಿಂದ ಹೇಗೋ ಆಗುತ್ತೆ ನಮ್ಮ ವಿಷಯ, ಆದ್ರೆ ರವಿ ಓದಿನ ಜವಾಬ್ದಾರಿ ಮಾತ್ರ ಶೈಲೇಂದ್ರನ ವಹಿಸ್ಕೋಬೇಕಾಗತ್ತಮ್ಮ. ಯಾಕೆ ಹೊರೆ ಹೊರ್ತೀನಿ ಅಂತ ದೇವ್ರ ಹತ್ರ ಹರಕೆ ಹೋಗ್ತಿದ್ದಾರೇನು? ಇಷ್ಟು ದಿವಸ ಅವ್ರ ಅಂದಲ್ಲಿ ಬದುಕಿದ್ದು ಅಲ್ಲದೆ ಆ ಭಾರನ ಬಂಡೆತನವಾಗಿ ಅವ್ರ ಮೇಲೆ ಹೊರಿಸೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ? ಅಣ್ಣ ಅದಕ್ಕೆ ತುಚ್ಚವಾಗಿ ಮಾತಾಡ್ತೀರ? ಧರ್ಮದ ಕೂಳ್ ತಿನ್ನೋನ್ಗೆ ಎಷ್ಟು ಕೊಬ್ಬು. ಇದೇ ಎಂಜಲ್ ತಿನ್ನೋ ನಾಯಿ ಗದ್ರಿದ್ರೆ ಇಲ್ಲಿಲ್ದೆ ಆಚೆ ಹೋಗ್ತಿತ್ತು. ನಿಮ್ಗೂ ನಿಮ್ಮ ಅಣ್ಣ ಅತ್ತೆಗೂ ನಾಚಿಕೆ ಹೆಚ್ಚಿಗೆ ಏನು ಇಲ್ಲ. ನಂದೆ, ನಮ್ಮ ಅಣ್ಣ ಅತ್ತೆ ನಾಯಿಗಳು ಸಂಪಾದ ಮನೆ ಕೇಳ್ತೇನೆ, ಮನೆ ಮಾತಾಡ್ತೇ ಅಧಿಕಾರ. ನಾನು ಆಡಿ ತಪ್ಪಾಯ್ತು, ಕ್ಷಮಿಸಿ. ನಾನು ದುಡ್ಡು ಸಂಪಾದನೆ ಮಾಡೋ ಸ್ಥಿತಿಗೆ ಬರೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ. ರವಿ, ಬೇಡ ರವಿ, ನೀನು ಹೋಗ್ಬಾರ್ದಪ್ಪ. ನನ್ನ ತಲೆ ಬೆಳಿಗ್ಗೆ ಬರ್ತೀನಿ. ರವಿ, ಶೋಭಾ, ಈಗ ನಿನಗೆ ಸಮಾಧಾನ ಆಯ್ತೇನಮ್ಮ. ಹೆಣ್ಣು ಮನೆಗೆ ನಂದಾದಿ ಪಾಚಕ್ ಬರ್ತಾಳೆ, ಆದ್ರೆ ಒಳ್ಳೆ ವಂಶದಲ್ಲಿ ಹುಟ್ಟಿದ ನೀನು ಮನೆ ಮುರಿದು ಕತ್ತಿ ಮಾಡಕ್ ಬಂದಿದ್ದೀನಿ. ಓ, ಏನೇ ನಂದಕ್ಕೂ ಎಲ್ಲ ಅನ್ಬಿಡಿ. ಅವ್ರು ಬಂದ್ಮೇಲೆ ಚೆನ್ನಾಗಿ ಉದ್ದೇಶ ಮಾಡ್ಬಿಟ್ಟು ನನ್ ಸಂತೋಷಕ್ಕೆ ಬೆಂಕಿ ಹಚ್ಚಿಬಿಡಿ. ನಾನು ಮನೆ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹಾಳು ಮಾಡೋದಕ್ಕೆ ಇವರೆಲ್ಲ ಮನೆ ಉತ್ತಾರ ಮಾತಾಡ್ತಾರೆ. ಅದೆಷ್ಟು ತರ ಮಾತ್ರ ನಾನು ನೋಡ್ತೀನಿ ಹಾಳು ಮಾಡೋದಕ್ಕೆ. ಏನ್ ಬರ್ದಿರ್ಬೋದು? ಚೆನ್ನಾಯ್ತು ಬಿಡು, ನನ್ ಕೇಳ್ತೀಯ ಹೊಡೆದ್ ನೋಡಮ್ಮ, ನಿನಗೆ ಗೊತ್ತಾಗತ್ತೆ. ಸರಿ ಡ್ಯಾಡಿ. ಪ್ರೀತಿಯ ಹೇಮಾ, ನಿನ್ನ ಎದುರಲ್ಲಿ ಕೂತು ಮಾತಾಡುವ ಯೋಗ ಇವತ್ತಿಲ್ಲದೆ ಈ ಕಾಗದ ಮುಖೇನ ನನ್ನ ವಿಷಯ ತಿಳಿಸುವ ಸನ್ನಿವೇಶ ಒದಗಿದ್ದಕ್ಕಾಗಿ ವಿಷಾದಿಸುತ್ತೇನೆ. ಹೇಮಾ, ನಮ್ಮ ಸಂಸಾರದಲ್ಲಿ ಉಂಟಾದ ಘರ್ಷಣೆ ನನ್ನ ಮುಂದಿನ ವಿದ್ಯಾಭ್ಯಾಸದ ಕನಸನ್ನು ಮುರಿದಿದೆ. ಈಗ ನಾನು ಉದ್ಯೋಗ ನಿರೀಕ್ಷಣೆಗಾಗಿ ಹೊರಟಿದ್ದೇನೆ. ಉದ್ಯೋಗವನ್ನು ಹೊಂದಿಯೇ ಮತ್ತೆ ಮನೆಗೆ ಬರುತ್ತೇನೆಂದು ಹೇಳಿ ಹೊರಟಿದ್ದೇನೆ. ಈ ಘರ್ಷಣೆಯಲ್ಲಿ ನಮಗಾಗಿ ಕಷ್ಟಪಟ್ಟ ದೊಡ್ಡಣ್ಣ ಅತ್ತಿಗೆಗೆ ಬಹಳ ನೋವಾಗಿದೆ. ಅವರನ್ನು ಚೆನ್ನಾಗಿಡುವ ಉದ್ದೇಶವೇ ನನ್ನ ಜೀವನದ ಗುರಿ. ಹೇಮಾ, ನಾನೆಂದು ನಿನ್ನವನೇ. ನಾನು ಬರುವವರೆಗೂ ನೀನು ಕಾದಿರುತ್ತಿ ಎಂಬ ನಂಬಿಕೆಯಿಂದ ಹೊರಟಿರುತ್ತೇನೆ. ನಿಮ್ಮ ತಂದೆ ಆತುರದಲ್ಲಿ ಬೇರೆ ಯಾವುದಾದರೂ ತೀರ್ಮಾನಕ್ಕೆ ಬಂದಲ್ಲಿ ಅದು ನನ್ನ ಪ್ರಾಣಕ್ಕೆ ಸಂಚಕಾರವಾದಿತು. ನಾನೆಲ್ಲಿರುತ್ತೇನೆ, ಏನು ಮಾಡುತ್ತೇನೆ ಎಂಬ ವಿಚಾರಗಳಿಗೆ ಆಗಾಗ ಕಾಗದ ಬರೆಯುತ್ತೇನೆ. ದಯವಿಟ್ಟು ನನಗಾಗಿ ನಮ್ಮ ಮನೆಗೆ ಹೋಗಿ ದೊಡ್ಡಣ್ಣ ಅತ್ತಿಗೆ ಸಮಾಧಾನ ಪಡಿಸು. ಅವರಿಗೆ ನಾನು ಕಾಗದ ಬರೆಯೋದಿಲ್ಲ,
ನಿನ್ನ ತಂದೆಯವರ ಕ್ಷಮೆ ಕೋರಿ ಪತ್ರ ಮುಗಿಸುತ್ತೇನೆ. ಇತಿ ನಿನ್ನ ಪ್ರೀತಿಯ ರವಿ. ರವಿ ಏನ್ ಮಾಡಿದಾನೆ ನೋಡಿ ಸರ್. ಎಲ್ಲ ಮೂರ್ಖ ಶಿಖಾಮಣಿ ಮಾರವಿ, ನನ್ಗೊಂದು ಮಾತು ಹೇಳಿದ್ರೆ ನಾವು ಓದಿಸ್ತಾ ಇದ್ದೆ. ಹಾಗಲ್ಲ ಡ್ಯಾಡಿ, ಬೇರೆಯವ್ರ ಸಹಾಯ ಪಡೆದ್ರೆ ಅವ್ರ ಅಣ್ಣನ್ಗೆ ಅವಮಾನ ಆಗುತ್ತೆ ಅಂತ ರವಿ ಅಭಿಪ್ರಾಯ. ಹೋಗ್ಲಿ, ನಾನು ಒಂದು ಕೆಲಸಕ್ಕಾದ್ರೂ ರೆಕಮೆಂಡ್ ಮಾಡ್ತಿದ್ನೋ? ನನ್ನ ಹತ್ರ ಹೇಳಿದೆ ತಪ್ಪು ಮಾಡ್ಬಿಟ್ಟ, ತಪ್ಪು ಮಾಡ್ಬಿಟ್ಟ ಅಮ್ಮ ಅವನು. ನೋ ಡ್ಯಾಡಿ, ನನಗೇನು ಅವ್ರು ಮಾಡಿದ್ ಸರಿ ಅನ್ಸುತ್ತೆ ಅಲ್ವೇ? ನೀ ಎಲ್ಲ ಮಾಡ್ಬಿಟ್ಕೊಡ್ತೀಯ ನಿನ್ ರವಿನ, ಅವನು ಮಾಡೋದೆಲ್ಲ ಸರಿ ನಿನಗೆ. ಕೆಲಸ ಜಾಸ್ತಿ ಇತ್ತಪ್ಪ, ನಿಮ್ಮ ಎಷ್ಟು ಕೆಲಸ ಇದ್ರು ಮಾತಾಡ್ತೀನಿ. ಓದ್ಕೊಂಡು ಓದ್ಕೊಂಡು ಒಂದ್ ನಿಮಿಷ ಬಾ, ಓದ್ಕೊಂಡು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ನಾನು ಇದಕ್ಕೆ ಮುಂಚೆ ನಿನ್ ಸಿಕ್ಲೇ ಇಲ್ಲ. ನೋಡಪ್ಪ, ನೀನೊಬ್ಬನೇ ದುಡಿತಿದ್ದಿ, ನಮ್ಗೆ ಯಾರಿಗೂ ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಂಡು ಅನ್ನ ತಿಂತೀವಿ ಅನ್ನೋ ಭಾವನೆ ಅದ್ಯಾಗೂ ನಿನ್ನ ಹೆಂಡತಿ ಮನಸ್ಸಿಗೆ ಬಂದ್ಬಿಡಿದೆ. ಇದನ್ನು ಹೇಗೆ ಸರಿಪಡಿಸ್ಬೇಕು ನನಗೆ ಅರ್ಥವಾಗ್ತಿಲ್ಲ. ನಾನು ಎಲ್ಲೆಲ್ಲೋ ಹುಡುಕಿದೆ, ಕೆಲಸ ಸಿಕ್ಕಲಿಲ್ಲ. ನೀನಾದರೂ ಹೇಳಿ, ಎಲ್ಲಾದರೂ ಕೆಲಸ ಕೊಡಿಸ್ಕೊಡಿ, ಈ ಧರ್ಮದ ಅನ್ನ ತಿನ್ನೋದಿಲ್ಲ. ಅಣ್ಣ, ಇದನ್ನು ಚುಚ್ಚಿಕೊಳ್ಬೇಡಿ, ನೀವು ಕೆಲಸ ಮಾಡಿ ಅನ್ನ ತಿನ್ಬೇಕು. ಮನೆಯಲ್ಲಿ ಏನು ನಡೀತು ನನಗೆ ತಿಳಿದಿದೆ, ಆದರೆ ಒಂದು ಚಿಕ್ಕ ಮಾತಿಗೆ ರವಿ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಆಗಿನ ಸ್ಥಿತಿ ಅವನ್ನ ಹಾಗೆ ಮಾಡಿಸ್ಬಿಡ್ತಪ್ಪ. ಈಗ್ಯಾಕ ವಿಷಯ, ಅವಳೇನಾದ್ರೂ ನಿಮಗೆ ದುಡಿಕ್ ಮಾತಾಡಿದ್ರೆ ನೀವು ಅವಳಿಗೆ ಬೈದ ಬುದ್ಧಿ ಹೇಳಕ್ ನಿಮ್ಗೆ ಹಕ್ಕಿಲ್ವೇ? ಯಾಕೆ ಹದ್ಗೆ ನಡೆದ್ರೆ ಎರಡೇಟ್ ಕೊಟ್ಟು ಬುದ್ಧಿ ಹೇಳ್ಬೋದಿತ್ತಲ್ಲ. ಶೈಲೇಂದ್ರ, ನಮ್ಮ ಸಂಸಾರದ ಪೂರ್ಣ ಚಿತ್ರ ನೋಡೋದಕ್ಕೆ ನಿನಗಿನ್ನೂ ಪುರುಸೊತ್ತು ಸಿಕ್ಕಿಲ್ಲಪ್ಪ. ನಿನ್ನ ಸ್ನೇಹಿತರಿಗೆ ಹೇಳಿ ಮೊದಲು ನನಗೊಂದು ಕೆಲಸ ಕೊಡಿಸ್ಕೊಡು, ನಾನು ದುಡಿಯೋದ್ರಿಂದ ಮನೇಲಿ ಎಲ್ರಿಗೂ ಸಮಾಧಾನವಾಗುತ್ತೆ. ಪ್ರಯತ್ನ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ನೀವೀಗ ತಲೆ ಕೆಡಿಸ್ಕೊಂಡು ಕುಂತ್ರೆ ನನ್ನ ಅನ್ನ ನಿಮ್ ಕೈ ಚಳಕಾನು ಕೆಡುತ್ತೆ, ಪೇಷಂಟ್ಗಳ ಜೀವಾನು ಹಾರೋಗುತ್ತೆ. ಆಮೇಲೆ 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 ಏನಿದೆ ಚಂದ್ರಣ್ಣ, ಒಂದ್ ಕಡೆ ಹೆಂಡತಿ, ಒಂದ್ ಕಡೆ ಅಡ್ಡ, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಬಿಡಬೇಕು ಒಂದು ತಿಳಿತಾ ಇಲ್ಲ. ಇದ್ರ ಮಧ್ಯೆ ರವಿ ಬೇರೆ ಮನೆ ಬಿಟ್ಟು ಹೋದ, ಇದು ಸಮಾಧಾನ ಎಲ್ಲಿಂದ ಬರುತ್ತೆ ನೀನು ಹೇಳು. ಚಂದ್ರಣ್ಣ, ಒಂದು ಕೆಲಸ ಮಾಡು. ಏನ್ ಸರ್? ಇವತ್ತು ಕ್ಲಿನಿಕ್ ಕ್ಲೋಸ್ ಮಾಡಬೇಕು. ಅಯ್ಯೋ, ಇವತ್ತು ಒಂದು ದಿನ ಕ್ಲೋಸ್ ಮಾಡ್ಬಿಟ್ರೆ ಪೇಷಂಟ್ಗಳು ಪರ್ಮನೆಂಟ್ ಆಗಿ ಕ್ಲೋಸೇ ಮಾಡಿಸ್ಬಿಡ್ತಾರೆ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಜಗಳ ಇಲ್ಲದೆ ಇರೋ ಮನೆ ಯಾವುದು ನೋಡಿ? ಮನೆ ಜಗಳ, ಮನಸ್ಸಿನ ಜಗಳ ಎರಡನ್ನು ಮನೆಗೆ ಹೋದ್ಮೇಲೆ ತಲೆಗೆ ತುಂಬಿಕೊಳ್ಳಿ. ದಯವಿಟ್ಟು ಈಗ ಬರೋ ಕಾಯಿಲೆಯವ್ರನ್ನ ಸರಿಯಾಗಿ ಗಮನಿಸ್ಬಿಡಿ ಡಾಕ್ಟ್ರೆ. ಹೌದು, ಸ್ವಲ್ಪ ಪಾಪ ಪ್ರಾರಂಭೋತ್ಸವ ಉತ್ಸವ ಕೈತ. ತಾನು ತಂದನು, ತಾನು ತಾನು ತಂದನ, ತನ್ನ ತಾನು ತಂದನ, ತಾನು ತಾನು ತನ್ನ ತನ್ನ ಬಾರಣ್ಣ ಚಂದ್ರಣ್ಣ. ತಾನು ತಂದನ, ತಾನು ತಾನು ತಂದನ, ತಾನು ತಾನು ತಂದನ, ತಾನು ತಾನು ತಂದನ, ತನ್ನ ಬಾರಣ್ಣ ಚಂದ್ರಣ್ಣ. ಬಾರಣ್ಣ ಚಂದ್ರಣ್ಣ, ತಾನು ತಂದನ, ತಾನು ತಾನು ತಂದನ, ತಾನು ತಾನು ತಂದನ, ತಾನು ತಾನು ತಂದನ, ತನ್ನ ಬಾರಣ್ಣ ಡಾಕ್ಟರ್ಣ್ಣ. ಬೇಜಾರು ಮಾಡ್ಕೋಬೇಡಿ, ಈಗೀಗ ಬ್ರೈನ್ ಐಬ್ ಆಗಿದೆ ಡಾಕ್ಟರ್. ಪತ್ನಿ ಪ್ರೇಮ, ಪತ್ನಿ ಭಕ್ತಿ ಬೇಕಾದ್ರೆ ನಮ್ಮ ಮನೆ ಹತ್ರ ಕಲಿಯಿರಿ, ಆದ್ರೆ ತಮ್ಮ ಆಸ್ತಿ ಲಪ್ತಾಯಿಸ ಬುದ್ಧಿ ಮಾತ್ರ ಕಲಿಬೇಡಿ ಅಪ್ಪ. ಏನೋ ಈ ನಿನ್ನ ಅವಸ್ಥೆ ಶ್ಯಾಮಣ್ಣ. ಅಣ್ಣ, ನಿನ್ನ ಮಾತು ಬರೀ ಬಣ್ಣ, ಅಳ್ತಾ ಅಳ್ತಾ ಹಚ್ಚಿ ಎಲ್ಲ ಸುಣ್ಣ. ಡಾಕ್ಟರ್, ಈ ನಮ್ಮಣ್ಣನ ಗಾಳಿ ಸೋಕಿದ್ರೆ ನಿಮಗೂ ತಮ್ಮನ್ನ ಮನೆ ಬಿಟ್ಟು ಓಡಿಸೋ ಬುದ್ಧಿ ಬಂದ್ಬಿಡುತ್ತೆ. ಹೆಂಡತಿ ಪ್ರೀತಿಲಿ ತಮ್ಮನ್ನು ಓದು ನಿಲ್ಲಿಸ್ಬಿಡ್ತೀರಾ? ಓ ಡಾಕ್ಟರು, ಓ ಮೈ ಡಿಯರ್ ಡಾಕ್ಟರ್,
ನಿಮ್ಮ ತಮ್ಮಯ್ಯ ಅಂತೀನಿ. ಈ ಚಂದ್ರಣ್ಣನ ಗಾಳಿ ನಿಮ್ಮ ಮನಸ್ಸಿಗೆ ಸೋಕದ ಹಾಗೆ ಒಂದು ಅಡ್ಡ ಗೋಡೆ ಹಾಕೊಳ್ಳಿ. ಅಡ್ಡ ಗೋಡೆ ತಲೆಕೆಟ್ಟವನ್ ಮಾತನ್ನ ತಲೆಗಚ್ಚಿಕೋಬೇಡಿ. ಏ ಚಂದ್ರಣ್ಣ, ಆ ಆಸ್ಪತ್ರೆಯಲ್ಲಿ ಕದ್ದಂಗೆ ಇಲ್ಲೂ ಕದಿಬೇಡ. ಅದು ಸರ್ಕಾರದ್ದು, ತಡೆಯೋ ಶಕ್ತಿ ಇದೆ. ಪಾಪ ಇವರು ನಮ್ ಡಾಕ್ಟರ್ ಬಹಳ ಕಷ್ಟಪಟ್ಟು ಶಾಪಿಟ್ಟಿದ್ದಾರೆ. ಶಾಮಣ್ಣ, ಬರೋ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ, ದಯವಿಟ್ಟು ಗಲಾಟೆ ಮಾಡಬೇಡಿ ಪ್ಲೀಸ್. ಸಾರಿ ಡಾಕ್ಟರ್, ಸಾರಿ. ನನ್ನಿಂದ ಯಾವ ಪೇಷಂಟ್ಗೂ ತೊಂದರೆ ಆಗ್ಬಾರ್ದು. ಬೇಕಾದ್ರೆ ಡಾಕ್ಟರ್ ಆಗ್ಲಿ, ತಾನು ತಂದಾನ ತಾನು 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 ತಾನು ತಂದಾನ ತಾನು. ಏನಾರ ಮಾಡಿ ಇವನ್ನ ಮೆಂಟಲ್ ಆಸ್ಪತ್ರೆ ದಾಖಲು ಮಾಡ್ಬೇಕಲ್ಲ. ಇನ್ ಎರಡು ನಿಮಿಷ ಇವ್ನ ಇಲ್ಲಿದ್ರೆ ನಾನೇ ಆಸ್ಪತ್ರೆಗೆ ದಾಖಲಾಗ್ಬೇಕಲ್ಲ. ತಾನು ತುಂದಾನ ತಾನು ತಾನು ತುಂದಾನ ತಪ್ಪಂಡ್ರೆ ಅವನ್ ಸತ್ತ ಹೋಗಪ್ಪ. நாடிகரே, கன்னட நாடிகரே, எச்சரிக்கை. கெட்ட கால பந்து ஜோக்கி காலசந்தி கோரரிகே ஹண ஹண எம்ப பயக்கே. நாடிகரே எச்சரிக்கை, கெட்ட கால பந்து ஜோக்கி காலசந்தி கோரரிகே ಹಣ ಹಣ ಎಂಬ ಬಯಕೆ. ಹರಿ ಹಣ ಹಣ ಎಂಬ ಬಯಕೆ. ಅಕ್ಕಿಯಲ್ಲಿ ಕಲ್ಲು ಮಣ್ಣು ಮರಳಿನ ಬೆರಕೆ, ಕಲಸು ಭಾಷೆ ಹೊಲಸು ದೇಶ ಬಳಸೋ ಬಯಕೆ. ಅಕ್ಕಿಯಲ್ಲಿ ಕಲ್ಲು ಮಣ್ಣು ಮರಳಿನ ಬೆರಕೆ, ಕಲಸು ಭಾಷೆ ಹೊಲಸು ದೇಶ ಬಳಸೋ ಬಯಕೆ. ಮದ್ದಿನಲ್ಲಿ ನಕಲಿ ಮದ್ದು, ಮದ್ದಿನಲ್ಲಿ ನಕಲಿ ಮದ್ದು ಆಯಿತು ಬೆರಕೆ. ಇದು ಮಾಡುವಂತ ಜನರು ಈ ದೇಶಕ್ಕೆ ಬೇಕೇ, ಈ ದೇಶಕ್ಕೆ ಬೇಕೇ? ನಾಡಿಗರೆ ಎಚ್ಚರಿಕೆ, ಕೆಟ್ಟ ಕಾಲ ಬಂತು ಜೋಕೆ. ಕಾಳಸಂತೆ ಕೋರರಿಗೆ ಹಣ ಹಣ ಎಂಬ ಬಯಕೆ. ಶೀಲವನ್ನು ಕೊಳ್ಳುವ ಇವರು ಸ್ವಾರ್ಥಕ್ಕಾಗಿ ಬಳಸುವಂತ ಈಲ ಪಂಗರು. ಹೆಣ್ಣುಗಳ ಶೀಲವನ್ನು ಕೊಳ್ಳುವ ಇವರು ಸ್ವಾರ್ಥಕ್ಕಾಗಿ ಬಳಸುವಂತ ಈಲ ಪಂಗರು. ದುಡ್ಡಿಗಾಗಿ ತಲೆಯ ಒಡೆಯೇ, ದುಡ್ಡಿಗಾಗಿ ತಲೆಯ ಒಡೆಯೇ. ಹೇಸದ ಜನರು ನಾಳೆ ನಿಮ್ಮ ಮನೆಗೂ ಬಂದಾರು ಜೋಕೆ ಜೋಕೆ ಜೋಕೆ. ನಾಡಿಗರೆ ಎಚ್ಚರಿಕೆ, ಕೆಟ್ಟ ಕಾಲ ಬಂತು ಜೋಕೆ. ಕಾಳಸಂತೆ ಕೋರನಿಗೆ ಹಣ ಹಣ ಎಂಬ ಬಯಕೆ. ಹಣವ ತೆತ್ತ ಬಡವ ಸತ್ತ ದವಸ ಧಾನ್ಯಕ್ಕೆ, ಹಗಲಿಗೊಂದು ರಾತ್ರಿಗೊಂದು ಬೆಲೆಯ ಏರಿಕೆ. ಹೆಚ್ಚು ಗಂಡು ಕಲಿಸಿ ನಿಂತ ಕಾಪುಕ ಜನಕ್ಕೆ, ನಡುಬೀದಿಯಲ್ಲಿ ತಂದು ನೀವು ಹಾಕಿ ಶೂಲಕ್ಕೆ, ಹಾಕಿ ಶೂಲಕ್ಕೆ. ನಾಡಿಗರಿ ಎಚ್ಚರಿಕೆ, ಕೆಟ್ಟ ಕಾಲ ಬಂತು ಜೋಕೆ. ಕಾಳಸಂತೆ ಘೋರರಿಗೆ
ಹಣ ಹಣ ಎಂಬ ಬಯಕೆ ಹರಿ ಹಣ ಹಣ ಎಂಬ ಬಯಕೆ ನಾಡಿಗರೆ ಕನ್ನಡ ನಾಡಿಗರೆ ಎಚ್ಚರಿಕೆ ಕುಂತ್ರೆ ನಿಂತ್ರೆ ಯಾವಾಗ್ಲೂ ಅದೇ ಕಾಣುತ್ತೆ ಅಪ್ಪ ಬುಸ್ ಕುಟ್ಕೊಂಡು ಹೆಡೆ ಬಿಚ್ಚಿದ್ರೆ ಪ್ರಾಣ ಹೋದಾಗುತ್ತೆ ಊರ್ಗಾದ್ರೂ ಹೊರಟೋಗೋಣ ಅನ್ಸುತ್ತೆ ಏ ತೆಗ್ ತೆಗಿ ಹಾಗೆದ್ರಕೊಂಡು ಯಾರು ಊರ್ಗೆ ಹೋಗ್ತಾರ ಅಲ್ಲ ನಿನ್ ಗಂಡನ್ ಹೇಳ್ದೆ ಹೇಳ್ದೆ ಅದೇನು ಮಾಡೋದಿಲ್ಲ ಅನ್ನೋದೊಂದೇ ಅವ್ರ ಉತ್ತರ ಮನೆಯಲ್ಲಿ ಅವ್ರಗಳ ಕಾಟ ಒಂದ್ ಕಡೆ ಆ ಹಾವಿನ ಕಾಟ ಒಂದ್ ಕಡೆ ಶೋಭಾ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ ಹಾವು ಹಿಡಿಯೋನ್ ಕರೆಸಿ ಬಿಡಿಸಾಕ್ಬಿಡು ಆಮೇಲೆ ಧೈರ್ಯವಾಗಿರ್ಬೋದು ಮನೆ ಯಜಮಾನಿ ಏನಾದ್ರು ಜಗಳ ಮಾಡಿದ್ರೆ ಅವಳಿಗಿಂತ ಗಟ್ಟಿಯಾಗಿ ಅರ್ಚಿದ್ರೆ ಆಯ್ತಪ್ಪ ಅದು ಅವಳಿಗೆ ದೇವ್ರು ಇರ್ಬೋದು ನಿನಗ್ ವಿಷ್ಣು ಜಂತು ಬೇಕಾದ್ರೆ ಹೊರಗಡೆ ಹೋಗಿ ಯಾವ್ದಾದ್ರು ಹುತ್ತಕ್ಕೆ ನಮಸ್ಕಾರ ಹಾಕೋನು ಈಗ ಹಾವಾಡಿದ್ ಏನ್ ಮಾಡೋದು ನೋಡು ನೀನ್ ಅದಕ್ಕೆ ಏನು ಯೋಚನೆ ಮಾಡ್ಬೇಡ ಬೇಕಾದ ಜನ ಸಿಗ್ತಾರೆ ಅತ್ತೆ ಹೇಗಾದ್ರೂ ಮಾಡಿ ಅದನ್ನ ತೊಲಗಿಸಿದ್ರೆ ಸಾಕು ನಾನು ಇಲ್ಲಿ ಬರ್ತೀನಿ ಐರು ಅತ್ತೆ ಅರ್ಶನ ಮರಿಬೇಡಿ ಹಾ ಹಾ ನಾನ್ ಮರಿತೀನ ನೋಡಮ್ಮ ಹಾವಿಡಿಯವನು ಗಂಟ ಆಗ್ಬೇಕು ಬುದ್ಧಿವಂತನಾಗಬೇಕು ಇಲ್ದೆ ಹೋದ್ರೆ ಹಾವಿಡಿಯವನ್ನೇ ಕಚ್ಚಿ ಬಿಡುತ್ತೆ ನಿಜವಾದ ಹಾವಿಗೆ ವಿಷ ಇಲ್ಲ ನೋಡಕ್ ಮಾತ್ರ ಗೊಲು ಭಯ ಆದ್ರೆ ಈ ಮನುಷ್ಯ ಜಾತಿ ಹಾವು ಕಚ್ಚಬೇಕಾಗಿಲ್ಲ ಉಸಿರು ಬಿಟ್ರೆ ಸಾಕು ನೀನು ಪನ ನಾನು ಪನ ಹತ್ತಾರು ಜನ ಪನ 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 ನೋಡಮ್ಮ ನಮ್ಮ ಹಣೆ ಬರಹ ಇವನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಈ ಸ್ಥಳನೇ ಕಟ್ಟೋಯ್ತು ನಮ್ಮತ್ತೆ ನನಗೆ ಏನೇನು ಮಾಡ್ಬೇಕು ಅಂತಿದ್ರು ಒಂದೂ ಆಗ್ಲಿಲ್ಲ ನಂಗ್ ಮಾಡ್ದಂಗೆ ನಿಂಗೂ ಮಾಡ್ಬಿಟ್ಟಾರು ಈ ಮಹಾತಾಯಿ ಉಪದೇಶ ಕೇಳಿದ್ರೆ ನಿನ್ ಜೀವನದಲ್ಲಿ ಶಾಂತಿನೇ ಇರಲ್ಲ ಅಮ್ಮ ಶೋಭಮ್ಮ ಮನೇಲಿರೋ ಹಾವು ಹಿಡ್ಸಕ್ಕಿಂತ ಮನಸ್ಸಲ್ಲಿ ಹುಟ್ಟಿರೋ ಹಾವನ ಹಿಡಿದು ಸಾಯಿಸು 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 ಏನೋ ತಲೆ ಕೆಟ್ಟವ್ರಿಗೆ ನಾಟಕ ಆಡ್ಕೊಂಡು ಬಾಯಿ ಬಂದಂಗ ಅಂತ ಇದೀಯ ನಾನ ನಾಟಕ ಆಡ್ತಾ ಇದೀನಿ ನೀನು ನಾಟ್ಯ ರಾಣಿ ಬಾಯಿನ ರಾಣಿ ಚಿನ್ನಸ್ಸರ ಕದ್ದಾಗ ಪೊಲೀಸ್ನವ್ರು ನನ್ನ ಹಿಡ್ಕೊಂಡು ಊರಿನ ಜನರ ಮುಂದೆ ಏನಂದ್ರು ಗೊತ್ತಾ ಈಗ ಮಾತೆಲ್ಲ ಬೇಕಾಗಿಲ್ಲ ನಿನ್ಗೇನಾದ್ರು ಹಣ ಬೇಕೇನೋ ನಿನ್ನ ಹತ್ರ ಹಣ ಇಸ್ಕೊಂಡ್ರಿ ಬೀಳುತ್ತೆ ಹಣ ಓಹೋ ಲಾಯರ್ ಸಾಹೇಬ್ ನಮಸ್ಕಾರ ಎಲ್ಲಿ ಸರ್ ಇತ್ತೀಚೆಗೆ ನಿಮ್ ದರ್ಶನವೇ ಇಲ್ವಲ್ಲ ಮಧ್ಯಪ್ರದೇಶ ಉತ್ತರ ಪ್ರದೇಶ ಎಲ್ಲ ಕಡೆ ಟೂರ್ ಹೋಗಿದ್ದೆ ಚಂದ್ರಣ್ಣ ಹೌದು ನಿಮ್ ಲಾಯರ್ ಪ್ರಾಕ್ಟೀಸು ಏನ್ ಪ್ರಾಕ್ಟೀಸೋ ಏನಪ್ಪ ಈಗ ಕಚ್ಚಿ ಇದಾದ್ರೆ ಲಾ ಪಾಯಿಂಟ್ ಹೇಳ್ಕೊಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅದಿರ್ಲಿ ಡಾಕ್ಟರ್ ಹೇಗಿದ್ದಾರೆ ಇದಾರೆ ಒಂದು ತರ ಯಾಕೆ ಇದೆಯಲ್ಲ ಮನೆ ಮಠ ಅಣ್ಣ ತಮ್ಮ ಹೊಡೆದಾಟ ಹಿಡ್ದಾಟ ಅಯ್ಯೋ ಯಾಕೆ ಹೇಳ್ತೀರಾ ಅಯ್ಯೋ ನೋಡೋ ಸರ್ ಓಹೋ ನೀನ್ ಹಾಕೋಂಟ ಊಟ ಊಟ ಕೊಡಿ ದಿವ್ಸಕ್ಕೆ ನಾಲ್ಕು ಹೊತ್ತು ನಾಲ್ಕು ಹೊತ್ತ ಅಲ್ಲಪ್ಪ ಗಂಜಿ ಔಷಧಿ ನಾಲ್ಕು ಹೊತ್ತು ಅಂದೆ ಸರಿ ಏನೋ ಪಿಲ್ಟು ನಿಮ್ ಸಮಾಚಾರ ಹಲೋ ಡಾಕ್ಟರ್ ಹಲೋ ಏನೊಂಥರ ಇದಿರಲ್ಲ ನನಗೆಲ್ಲ ಗೊತ್ತಿದೆ ಡಾಕ್ಟರ್ ಮನೆಯವ್ರಿಗೆ ಹೊತ್ತಿದ ಬೆಂಕಿ ಈಚೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರೊಳಗೆ ಅದನ್ನು ತಣ್ಣಗೆ ಮಾಡಬೇಕು ಅದು ಏನ್ ಮಾಡ್ಬೇಕು ಅನ್ನೋದು ಒಂದು ಅರ್ಥ ಆಗ್ತಿಲ್ಲ ಗಜೇಂದ್ರ ಸಿಂಪಲ್ ಐಡಿಯಾ ಎಸ್ ಒಟ್ಟಾಗಿ ಮನೇಲಿ ಇದು ಕಚ್ಚಾಡೋದಕ್ಕಿಂತ ಬೇರೆ ಬೇರೆ ಆಗಿರೋದೇ ಮೇನು 3+3=6 ಅದ್ ಸರಿ ನನ್ನ ಅನುಭವ ನಾನು ಅವತ್ತೇ ಹೇಳೋಣ ಅಂತಿದ್ದೆ ಎಲ್ಲಿ ತಪ್ಪು ಕೇಳ್ಕೋತಾರೋ ಅಂತ ಬೆಪ್ಪನಾಗಿದ್ದು ಬಿಟ್ಟೆ ಬೇರೆ ಬೇರೆ ಆಗೋದು ಅಷ್ಟು ಸುಲಭ ಅಲ್ಲ ಗಜೇಂದ್ರ ನನಗೆ ನನ್ನ ಅಣ್ಣ ಹತ್ಕೊಂಡ್ ಬಿಟ್ಟಿರೋದು ಕಷ್ಟ ಅವರಿಗೆ ನನ್ನ ಬಿಟ್ಟಿರೋದು ಕಷ್ಟ ಹೀಗಾಗಿ ಡಾಕ್ಟರ್ ನಿಮ್ಮ ಅಣ್ಣ ಹತ್ಕ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತಿದೆ ಎರಡು ಹೆಂಡತಲೇ ಸೇರಿದ ಕಡೆ ಗಂಡಸಿನ ಮನಸ್ಸಿಗೆ ಶಾಂತಿ ಇಲ್ಲ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನೀವಿಬ್ರು ಬೇರೆ ಬೇರೆ ಆಗಿರೋದ ಮೇಲೆ ಅಮ್ಮ ಅವ್ರನ್ನ ಸ್ವಲ್ಪ ಮನಸ್ಸಿಗೆ ತಂದ್ಕೊಳ್ಳಿ ಸರ್ ಜಗಳದಲ್ಲಿ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಯಾವಾಗ್ಲೂ ಹೆಂಡತಿ ಮನಸ್ಸನ್ನು ನೋಯಿಸಬಾರ್ದು ಸರ್ ಅದಕ್ಕೆ ನನ್ನ ಹೆಂಡತಿ ನನ್ನ ತಲೆ ಮೊಟ್ಟಕುದ್ರು ನಾನು ಗಲಾಟೆ ಮಾಡಲ್ಲ ಯಾರು ಏನೇ ಹೇಳಿದ್ರು ಈ ಜಗದಲ್ಲಿ ಬೇರೆ ಬೇರೆ ಆಗಲು ಸಾಧ್ಯ ಇಲ್ಲ
ಸರಿ ಹೋಗ್ತಾನಮ್ಮ ಬೇಗ ಬಂದ್ಬಿಡ್ತಾರೆ ಇಲ್ಲ ಚಿಕ್ಕಮ್ಮ ಜಗಳ ಕಲ್ಸ್ಬಿಟ್ಲು ಬಾ ಅಮ್ಮ ಯಾಕೆಮ್ಮ ನಮ್ಮ ಮನೆ ಕಡೆ ಬಂದು ತುಂಬಾ ದಿನಗಳಾದ್ವು ಬೇಸರನೆ ಹಾಗೇನಿಲ್ಲಕ್ಕ ಬರಕ್ಕಾಗ್ಲಿಲ್ಲ ರವಿ ಮನೆ ಬಿಟ್ಟು ಹೋಗಿರೋದು ಈಗಾಗ್ಲೇ ನಿನ್ ಗೊತ್ತಾಗಿರೋದು ಗೊತ್ತಕ್ಕ ಒಂದು ಕಣ್ಣು ಕುರುಡಾದ ಹಾಗಾಯ್ತು ಏನೋ ಮಾತು ಬಂತು ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದಮ್ಮ ಇಲ್ಲಕ್ಕ ಅವ್ರು ನಿಮ್ಮನ್ನೆಲ್ಲ ಮರ್ತಿಲ್ಲ ಡ್ಯಾಡಿ ಸಿಕ್ಕಿದ್ರಂತೆ ಸದ್ಯದಲ್ಲೇ ಕೆಲಸ ಸಿಗ್ಬೋದು ಅಂತ ಹೇಳಿದ್ರಂತೆ ಹೇಗಾದ್ರೂ ನಾನು ಅವ್ರ ವಿಚಾರ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ನಿಮ್ಮಕ್ಕ ಚಿಕ್ಕಪ್ಪ ನನ್ನ ಕೇಳಿದ್ರ ನಾನು ಬೇಗ ಬಂದ್ಬಿಡ್ತೀನಿ ಮಮ್ಮ ಹೇಳು ಅಂದ್ರಂತೆ ನನ್ನ ಹಾಳು ಬುದ್ಧಿ ಏನ್ ಮಂಕಿಡ್ದಿತ್ತು ಏನು ಮನೆಗೆ ಬಂದ ಹುಡುಗಿನ ಕೂತ್ಕೊ ಅಂತ ಒಂದ್ ಮಾತು ಕೇಳಲಿಲ್ಲ ಕೂತ್ಕೊಮ್ಮ ಒಂದಿಷ್ಟು ಕಾಫಿ ಮಾಡ್ಕೊಂಡ್ ಬರ್ತೇನೆ ಪರವಾಗಿಲ್ಲಕ್ಕ ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ರವಿ ಚೆನ್ನಾಗಿದ್ದಾರೆ ಅವ್ರ ವಿಚಾರವಾಗಿ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳಿ ಕೂತ್ಕ ಬಂದೆ ಸಂತೋಷ ನಮ್ಮ ಮಮ್ಮ ಚಾಕ್ಲೇಟ್ ಬರ್ತೇನಕ್ಕ ಸರಿ ಅಮ್ಮ ಅವರೇ ಯಾರಪ್ಪ ನೀನು ನಾನು ಹಾವು ಹಿಡಿಯೋನು ಹಾವು ಹಿಡಿಯೋನೆ ನಿನಗೇನು ಕೆಲಸ ಇಲ್ಲಿ ಈ ಮನೆಯಲ್ಲಿ ಹಾವಿಗೆ ಅಂತ ಯಜಮಾನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಬಂದೆ ನೀನ್ ಹಿಡಿಯೋ ಹಾವು ಈ ಮನೆಯಲ್ಲಿಲ್ಲ ಹೋಗ್ಬೋದು ಜನ ಎಲ್ಲ ಹೇಳ್ತಾ ಇದ್ದಾರೆ ಈ ಮನೆಯಲ್ಲಿ ಹಾವಿದೆ ಅಂತ ಜನರು ಹೇಳ್ತಾರೆ ಮನೆಯವರು ಹೇಳ್ತಾರೆ ಆದ್ರೆ ನಾನು ಮನೆ ಯಜಮಾನ್ ಅಂತ ಹೇಳ್ತಾ ಇದ್ದೇನೆ ಇನ್ಮೇಲೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬಂದ್ಯಾ ಜಾಗ್ರತೆ ಹೊರಟೋಗು ಅವನ್ನೇ ಕಳಿಸಿದ್ರೆ ಅವನ್ ಬಂದ ಕೆಲ್ಸಕ್ಕಿಲ್ಲ ಅವಕಾಶವಿಲ್ಲ ಆ ಹಾವಿಲಿರೋವರೆಗೂ ಈ ಮನೇಲಿ ನಾನು ಧೈರ್ಯವಾಗಿ ಇರೋಕ್ಕಾಗಲ್ಲ ಅದನ್ನು ಹೊರಗಾಕ್ಲೇಬೇಕು ನಮ್ಮ ಮನೆ ದೇವ್ರ ನಾಗರಾಜನ್ ಹೊರಗೆ ಹಾಕೋದಕ್ಕೆ ಯಾರಿಗೂ ಅಧಿಕಾರವಿಲ್ಲ ನನ್ನ ಪ್ರಾಣಕ್ಕೂ ಬೆಲೆ ಇದೆ ಅದಕ್ಕೆ ಆತಂಕವಾಗಿರೋ ಆ ಹಾವಿನ ಹಿಡಿಸೋ ಹಕ್ಕೂ ನನಗೂ ಇದೆ ಶೋಭಾ ಈ ಛಲ ಬೇಡ ಅದು ನಿನ್ ಏನು ಮಾಡಲ್ಲ ಅದ್ರಿಂದ ನಿನ್ಗೆ ಯಾವ ಹೆದರಿಕೆನೂ ಇಲ್ಲ ಹೆದರಿಕೆ ಇರ್ಲಿ ಇಲ್ಲದೆ ಇರ್ಲಿ ನನ್ ಮನಸ್ಸು ತೋಚದಂಗ್ ನಾನ್ ಮಾಡ್ತೀನಿ ಅದನ್ನ ಕೇಳೋದಕ್ಕೆ ನೀನ್ ಯಾರು ನೀನು ಯಾರು ನಾನು ಈ ಮನೆಗೆ ದೊಡ್ಡವಳು ನಿನ್ನ ಈ ಮನೆಗೆ ತರೋದಕ್ಕೆ ಒಪ್ಪದವಳು ಬೇಕು ಬೇಡ ಅಂತ ಹೇಳೋದಕ್ಕೆ ಅಧಿಕಾರ ಇರೋಳು ಈ ಮನೆಯಲ್ಲಿ ಆ ಅಧಿಕಾರ ನನಗೂ ಇದೆ ಹೌದಮ್ಮ ಆ ಅಧಿಕಾರ ಉಪಯೋಗಿಸಿ ಒಬ್ಬನ ಮನೆಯಿಂದ ಆಚೆ ಕಳಿಸಿದ್ದಾಯ್ತು ಇನ್ನು ಏನ್ ಮಾಡ್ಬೇಕು ಅಂತಿದ್ದೀಯಾ ಹೌದು ನಾನು ಈ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ದೀನಿ ಕೆಲಸ ಮಾಡಿ ದುಡ್ಡಾಕೋದಕ್ಕೆ ನನ್ನ ಗಂಡ ಆಳ್ನ ಕೇಳ್ಕೊಂಡು ತಿರುಗಕ್ಕೆ ನಾನು ಈ ಮನೆ ಗುಲಾಮಳು ಕೆಲಸವಳು ಪರೀಕ್ಷೆಯಲ್ಲಿ ನೀನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ರೇನೆ ನಮಗೆ ಸಂತೋಷ ಇನ್ನು ನರ್ಸಿಂಗ್ ಹೋಮ್ ನಡೆಸೋಕೆ ಮತ್ತೆ ಯಾಕೆ ಸಾಲ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾ ಹೇಳಿದ್ ಕರೆಕ್ಟ್ ಅಲ್ವಾ ಕಷ್ಟಸುಖದ ವಿಚಾರ ನಿನಗೆ ಯಾಕಪ್ಪ ಈಗ ನಾನು ರವಿ ಓದಿನ ಜವಾಬ್ದಾರಿ ಹೊತ್ಕೋಬೇಡಿದೆ ಅದೇನಿಲ್ಲ ರವಿ ಓದ್ಲೇಬೇಕು ನಿಜವಾಗ್ಲೂ
ನೀನೇನೇ ಹೇಳು ಶೈಲೇಂದ್ರ, ನಿನ್ ಹೆಂಡತಿ ಆರ್ಭಟ ತುಂಬಾ ಜಾಸ್ತಿ ಆಗಿದೆಯಪ್ಪ. ಈ ನಡತೆ ನಮ್ ಗೌರವ ಕಲ್ಲಕನು. ನಿನ್ನೆ ದಿವಸ ಯಾವನ ಹಾವಿಡಿಯೋನ್ ಕರೆಸಿದಳಂತೆ ನಮ್ಮನೆ. ಇದು ತಪ್ಪಲ್ಲ ನಂಬ. ಪ್ರತಿ ನಿಮಿಷ ಜೀವನ ಕೈಯಲ್ಲಿ ಇಟ್ಕೊಂಡು ಈ ಮನೇಲಿ ಇರೋದಕ್ಕಾಗೋದಿಲ್ಲ. ಹೇಗಾದ್ರೂ ಮಾಡಿ ಆ ವಿಷ ಜಂತುನ ಮನೆಯಿಂದ ಹೊರಗೆ ಹಾಕಲೇಬೇಕು. ನೋಡ್ತೇನೆ ನೋಡ್ತೇನೆ. ಶೈಲೇಂದ್ರ, ನಿನ್ ಹೆಂಡತಿ ನನ್ನದ್ರ ಗಟ್ಟ ಮಾತಾಡ್ತಿದ್ರು. ಸುಮ್ಮನಿದ್ದೀಯಲ್ಲ ಅಣ್ಣ. ಅವಳಿಗೆ ಹಾವನ್ ಕಂಡ್ರೆ ಭಯ, ಅದನ್ನ ಹಿಡ್ಸಾಕ್ಬೇಕು ಅಂತ ಹೇಳೋದು ತಪ್ಪೆ. ನ್ಯಾಯ ನೀತಿ ಬಿಟ್ಟು ಇನ್ನೊಬ್ಬರನ್ನ ಕೈ ಚಾಚಿ ಕೂತಿರೋರು ತಪ್ಪು ಅಂತ ಇನ್ನೇನಂತಾರೆ? ಶೋಭಾ, ಹೆಣ್ಣಿಗೆ ಬಾಯಿ ಜಾಸ್ತಿ ಆಗ್ಬಾರ್ದು. ಈ ನಿನ್ ಗಂಡ ಡಾಕ್ಟರ್ ಆಗ್ಬೇಕಾದ್ರೆ ತಮ್ ಜೀವನೇ ಸವಸಿದ್ದಾರೆ. ಗೊತ್ತೇನು? ಎಲ್ಲ ಗೊತ್ತಿದೆ. ಅಪ್ಪನ ಸೀತು ಕಾರ್ಬಾರ್ ಮಾಡಿದ್ರು. ಮನಸ್ಸುಗಳು ಹೊಂದಾಣಿಕೆ ಇಲ್ಲದೆ ಕಚ್ಚಾಟ ಬಾಳೋದು ಚೆನ್ನಾಗಿರಲ್ಲ ಅಣ್ಣ. ಸರಿ, ಈಗ ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕು? ಆ ನಾಗ್ರವನ್ ಹಿಡ್ಸಿ ಮನೆಯಿಂದ ಆಚೆ ಸಾಗಿಸ್ಲೇಬೇಕು. ಅದು ಆಗದೆ ಇರೋ ಕೆಲಸ. ಆ ಹಾವನ್ ಮನೇಲಿ ಇಟ್ಕೊಳ್ಳೋದ ಅಥವಾ ನಮ್ಮನ್ನು ಉಳಿಸ್ಕೊಳ್ಳೋದ ಯೋಚನೆ ಮಾಡಿ ಹೇಳಿ. ಹೇಳದಕ್ಕೆ ಉತ್ತರ ಇಲ್ಲ ಅಂತ ಕಾಣುತ್ತೆ. ನಾವೇ ಮನೆ ಬಿಟ್ಟು ಆಚೆ ಹೋಗ್ತೀವಿ. ಇಲ್ಲ, ಉತ್ತರ ಆಗಿದೆ. ನಮಗೆ ನಿನಗಿಂತ ನನ್ನ ಒಡಹುಟ್ಟಿದ ತಮ್ಮನಿಗಿಂತ ಆ ಹಾವೇ ಸಾವಿರ ಪಾಲು ಹೆಚ್ಚು. ಅದನ್ನು ಸಾಧಿಸೋಕೆ ಸಾಧ್ಯವೇ ಇಲ್ಲ. ನಾಗರಾಜ, ನನ್ನ ನಾನೆ ನೀನು ಹೋಗ್ಕೂಡ್ದು. ಜೇಬ್ನಲ್ಲಿ ಒಂದು ಕಾಸು ಇಲ್ಲ. ನನ್ನ ಹೆಂಡತಿ ತರಕಾರಿ ತರೋಕ್ ಹೇಳಿದಾಳೆ, ಏನಾದ್ರೂ ಚಿಲ್ಲರೆ ಖರ್ಚಿಗೆ. ಏನ್ ಸರ್, ಇದನ್ನ ಸಂಬಳದ ಖರ್ಚಿಗೆ ಹಾಕಲ, ಭಕ್ಷ್ಯದ ಖರ್ಚಿಗೆ ಹಾಕಲ, ಯಾವ್ದಕ್ಕಾದ್ರೂ ಹಾಕು. ಸರಿ, ಭಿಕ್ಷದ ಖರ್ಚಿಗೆ ಹಾಕ. Thank you.
ಮನೆ ಅಂದ್ರೆ ಅರಮನೆನೆ. ಏನ್ ಅಲಂಕಾರ, ಏನ್ ಅಲಂಕಾರ ಮಾಡಿದ್ದೆ ಶೋಭಾ. ಇನ್ನು ಏನೇನೋ ಮಾಡ್ಬೇಕು ಅಂತ ಆಸೆ ಇದೆ ಲಕ್ಷ್ಮಿ ಅತ್ತೆ. ಹ್ಮ್, ಹೌದೌದು. ನಿಮ್ ಈ ಆಸೆಗೆ ಈಗಾಗ್ಲೇ 11,000 ರೂಪಾಯಿ ಖರ್ಚಾಗಿದೆ. ಬರೀ ಮನೆ ಅಲಂಕಾರಕ್ಕೆ 1,000 ರೂಪಾಯಿ ಖರ್ಚಾದ್ರೆ ಹಾಗೆ ಅಂತ. ನೀವ್ ಸುಮ್ನೆ ರೀ, ನಿಮ್ಗೇನ್ ಗೊತ್ತಾಗೋದಿಲ್ಲ. ನೀವ್ ಹೇಳಿಲ್ಲ ಇರ್ರಿ, ನಮ್ ಸ್ವಂತ ಮನೆಗೆ ನಾವ್ ಅಲಂಕಾರ ಮಾಡ್ದೆ, ಹಾವಾಡಿಗೆ ಕೊಂಪೆಗ್ ಮಾಡಕ್ಕಾಗುತ್ತಾ? ಹಾವಾಡಿಗರ್ ಕೊಂಪೆ? ಇವ್ರ ಅಣ್ಣ ಅದಕ್ಕೆ ಇಬ್ರು ಹಾವಾಡಿಗೆ ವಂಶಕ್ಕೆ ಸೇರ್ತವ್ರು ಅಂತ ಕಾಣುತ್ತೆ. ಮನೇಲಿ ಒಂದ್ ಹಾವು ಸಾಕಿದ್ದಾರೆ. ನೀವ್ ಆ ಮನೆ ಬಿಟ್ರೆ ಇನ್ ಮೇಲೆ ಅವರು ಹಾವನ್ ಬೀದಿ ಲಾಡಿಸ್ಕೊಂಡು ಜೀವನ ಮಾಡ್ಬೇಕಾಗುತ್ತೋ ಏನ? ಏನೇ ಆಗ್ಲಿ, ಸ್ವತಂತ್ರ ಆದ ಮೇಲೆ ಸ್ವರ್ಗ ಲೋಕ ಇದ್ ಹಾಕಿ ನೋಡಿ, ಶೋಭಾದೇವಿ ಮುಖದಲ್ಲಿ ಎಂತ ಕಾಂತಿ ಇದೆ. ಕಾಂತಿ ಬರ್ದೆ ಏನ್ ಮಾಡುತ್ತೆ? ನಮ್ಮ ಶೈಲೇಂದ್ರ 4 ತಿಂಗಳಲ್ಲಿ ಒಂದ್ ಮಗುನ್ ತಂದೆ ಆಗ್ತಾನೆ. ಓ ಐ ಸಿ. ಅಯ್ಯೋ 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 ಅಯ್ಯೋ. ಹೇಮಾ, ಏನಮ್ಮ ಬರ್ತಿದ್ದಾನೆ ರವಿ? ಟ್ರೈನಿಂಗ್ ಮುಗಿತಾ ಬಂತು, ಮುಗಿದ ತಕ್ಷಣ ಬರ್ತೀನಿ ಅಂತ ಬರ್ತಿದ್ದಾನೆ. ಬರ್ದೇ ಎಲ್ಲಿ ಹೋಗ್ತಾನೆ ಅವನು? ಆಮೇಲೆ ಮನೆ ವಿಚಾರ ಕೇಳಿತು, ಬಹಳ ಸಂತ ಆಯ್ತು. ಅಣ್ಣಾಟಿಗೆ ಹಣೆ ಬರನೆ ಎಷ್ಟು ಅಂತ ಕಾಣಿಸುತ್ತೆ. ಅಣ್ಣನ್ಗೂ ಅಕ್ಕಿಗೂ ನಾನು ಬೇಗ ಬರ್ತಿದ್ದೀನಿ ಅಂತ ತಿಳಿಸು ಅಂತ ಬರ್ತಿದ್ದಾನೆ ಡ್ಯಾಡಿ. ಪಾಪ, ನನ್ನ ಕೈನಲ್ಲಿ ಸ್ವಲ್ಪ ಸಹಾಯ ಮಾಡೋದಾಗ್ತಿಲ್ವಲ್ಲ ಅಂತ ನನ್ನ ಮನಸ್ಸಿಗೆ ಬಹಳ ವೇದನೆ ಆಗ್ತಾ ಇದೆ ಅಮ್ಮ. ಬರೀ ಅವಂತ ಪತ್ರವೇ ಹೇಳ್ಕೊಂಡಿದ್ದಾನೆ. ಇನ್ನೇನ್ ಬರಿಬೇಕಾಗಿತ್ತು ಡ್ಯಾಡಿ? ಅಲ್ಲಮ್ಮ, ಇನ್ನೇನು ಬರೀಲಿಲ್ವೆ? ಇನ್ನೇನಿದೆ ಬರೆಯಕ್ಕೆ? ನನ್ನ ಮನಸ್ಸಿನಲ್ಲೂ ನೀನೆ, ನನ್ನ ಕನಸಿನಲ್ಲೂ ನೀನೆ. ನನ್ನನ್ನು ಬಿಟ್ಟು ಒಂದು ನಿಮಿಷ ಇರೋದಕ್ಕಾಗೋದಿಲ್ಲ. ನಿನ್ನನ್ನು ಎಷ್ಟು ಬೇಗ ಬಂದು ಬರ್ತೇನೆ ಅನ್ನಿಸ್ಬಿಟ್ಟಿದೆ. ನಾನು ಡ್ಯಾಡಿ ಡ್ಯಾಡಿ ಏನು ಏನಿಲ್ಲಮ್ಮ, ನನ್ನ ಆ ವಯಸ್ಸಿನಲ್ಲಿ ನಿಮ್ಮಮ್ಮನಿಗೆ ಹೀಗ್ ಲವ್ ಲೆಟರ್ ಬರೀತಾ ಇದ್ದೆ ನಾನು. ಡ್ಯಾಡಿ ಡ್ಯಾಡಿ, ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ. ಅವರು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ, ಆದಷ್ಟು ಬೇಗ ನಿಮ್ ಹಣ ತೀರಿಸ್ತೀವಿ. ಸ್ವಲ್ಪ ದಿನ ಅವಕಾಶ ಕೊಡಿ. ಈ ಸೋಲು ಕೇಳಿ ಕೇಳಿ ನನ್ನ ಕಿವಿ ಕಿವುಡ ಇದೆ. ಅಕ್ಕ ರೆಡಿ ಕಾಂತ ಬನ್ನಿ. ಬಾ ಮಹಿಮ. ಕೂತ್ಕೋಮ್ಮ. ರವಿ ಹೇಗಿದ್ದಾನಂತಮ್ಮ? ಇನ್ನೇನ್ ಟ್ರೈನಿಂಗ್ ಮುಗಿಯುತ್ತೆ, ಬೇಗ ಬಂದ್ಬಿಡ್ತೀನಿ ಅಂತ ಬರ್ತಿದ್ದಾರೆ. ಇದೋ ಬಂದೆ. ನಾಳೆ ಬನ್ನಿಪ್ಪ. ಒಳ್ಳೆ ನಾಳೆ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಸ್ವಲ್ಪ ಬನ್ನಿ. ಅಕ್ಕ, ರವಿ ಹಣ ಕಳಿಸಿದ್ದಾರೆ. ಇವ್ರಿಗೆ ಎಷ್ಟು ಕೊಡ್ಬೇಕು? 100 ರೂಪಾಯಿ ಕೊಡ್ಬೇಕಮ್ಮ. ತಗೊಳ್ಳಿ, ಕೊಟ್ಬಿಡಿ. ನಾಳೆ ನಾಡಿದ್ರಲ್ಲಿ ಇನ್ ಸ್ವಲ್ಪ ಹಣ ಕಳಿಸ್ತೀನಿ ಅಂತ ಬರೆದಿದ್ದಾರೆ. ಸರಿ ಅಮ್ಮ, ತಗೊಳ್ಳಿ. ಬಡ್ಡಿ ಬಡ್ಡಿ ಏನ್ ಧರ್ಮ ಕೊಟ್ಟಿದ್ದೇನು? ಇಲ್ಲಡಿ, ಧರ್ಮ ಕರ್ಮ ಕೇಳಿಲ್ಲ. ಬಡ್ಡಿ ಎಷ್ಟಾಯ್ತು ಹೇಳಿ? 50 ರೂಪಾಯಿ. ಇದನ್ನ ತಗೊಂಡು ಬಾಕಿ ಹಣ ಕೊಡಿ. ಬರ್ತೀನಮ್ಮ. ರಾಮ್ ರಾಮ್. ಹೇಮ, ನೀನ್ ಸಮಯಕ್ಕೆ ಸರಿಯಾಗಿ ಬಂದೆ. ಮನಸ್ಸಿಗೆ ನೋವಾಗೋ ಹಾಗೆ ತುಂಬಾ ಸಣ್ಣ ಮಾತುಗಳಾಡ್ತಾ ಇದ್ರು. ಹೇಮ, ರವಿ ಕೆಲಸದಲ್ಲಿಲ್ವಲ್ಲ, ಈ ಹಣ ಯಾಕೆ ಕಳಿಸ್ದ? ಅದಕ್ಕ ಅವರು ದೊಡ್ಡ ಟ್ರೈನಿಂಗ್ ಅಲ್ಲಿ ಇದ್ದಾರೆ ನೋಡಿ, ಅವ್ರಿಗೆ ಸ್ಟೈಪೆಂಡು ಅಲೋಯನ್ಸು ಅದು ಇದು ಅಂತ ತುಂಬಾ ಹಣ ಬರುತ್ತೆ, ಅದ್ರಲ್ಲಿ ಉಳಿಸಿ ಕಳಿಸಿರ್ಬೇಕು. ಓಹ್, ಹಾಗೇನಾ? ಹೇಮ, ಒಂದ್ ಮಾತು, ಶೈಲೇಂದ್ರ ಮನೆ ಬಿಟ್ಟು ಹೋ ಸಮಾಚಾರ ಅವನು ತಿಳಿಸ್ಬೇಡಮ್ಮ. ಸರಿಕ. ಮಮ್ಮು ಮಮ್ಮು, ಅವಳು ಸ್ಕೂಲ್ಗೆ ಹೋಗಿದ್ದಾಳಮ್ಮ. ಓಹ್, ಅವಳು ಬಂದ್ಮೇಲೆ ಈ ಚಾಕ್ಲೇಟ್ ಕೊಡ್ತೀನಿ. ಸರಿ, ಬರ್ತೀನಿ. ನೋಡು ಶೈಲೇಂದ್ರ, ಬಾಟ್ಲಿಗೂ ಲೇಬಲ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ನನಗೆ ಚೆನ್ನಾಗಿ ಗೊತ್ತು. ಅಬ್ಬಾಬಾ, ಕೂಡ ಯಾವುದೋ ಸಾಚವಾದ ಒಂದು ಗೊತ್ತಾಗ್ತಾ ಇಲ್ಲ. ಬಾಟ್ಲು ಲೇಬಲ್ಲು ಲಕ್ಷಣವಾಗಿ ಏನೋ ಇದೆ ಸರ್, ಆದ್ರೆ ಒಳಗಡೆ ಇರೋ ಸರಕನ್ನ ಸ್ವಾಹ ಮಾಡಿದ ಆಸಾನೆ
ನಟಕ ಆಗ್ತಾನೋ ನಿಗದ್ಕೋತಾನೋ ಅದಲ್ಲದೆ ಇಂಪಾರ್ಟೆಂಟು. ಅದು ಅವರವ್ರ ಅದೃಷ್ಟದ ಪ್ರಶ್ನೆ. ಅದು ಸರಿ, ಜೈಲು ವಾಸನೂ ಅದೃಷ್ಟಕ್ಕೆ ಸಂಬಂಧಪಟ್ಟು. ನೀವು ಸುಮ್ಮನೆ ರೀಯಾ, ಹಾಗೆ ನೋಡಕ್ ಹೋದ್ರೆ ಈಗ ಬರೋ ವಿಷ್ಣಲ್ಲೂ ಬೆರಕೆ ಇದೆ. ಅದು ಸರಿ ನೋಡು ಶೈಲೇಂದ್ರ, ನಮ್ಮ ಅದೃಷ್ಟ ಚೆನ್ನಾಗಿರುವಾಗ ನಾಲ್ಕು ಕಾಸು ಸಂಪಾದನೆ ಮಾಡಬೇಕು. ಒಂದು ವರ್ಷದಲ್ಲಿ ಸಂಪಾದನೆ ಮಾಡೋದನ್ನು ಒಂದು ತಿಂಗಳಲ್ಲಿ ಸಂಪಾದಿಸ್ಬೇಕು. ಏನ್ ಹೇಳ್ತೀವಿ? ಅದು ಸರಿ ಸರ್, ಈ ಬಿಸ್ನೆಸ್ ಟರ್ಮ್ಸ್ ಹೇಗೆ ಅದಲ್ಲೇ ಇಂಪಾರ್ಟೆಂಟು. ನೋಡು, ನನಗೂ ಆ ಕಂಪ್ನಿಗೂ ಯಮ ಲಿಂಕ್ ಇದೆ. ಕಂದು ಲಾಭದಲ್ಲಿ 50-50. ಒಪ್ಕೊಳ್ಳಿ ಸರ್, ಒಪ್ಕೊಳ್ಳಿ. ಹೇಗೂ ಯದ್ವಾ ತದ್ವಾ ಸಾಲ ಮಾಡಿ ಹೊಸ ಮನೆ ಕಟ್ಟಿಸ್ಬಿಟ್ಟಿದ್ದೀರಾ, ಆ ಸಾಲನೂ ತೀರ್ಬೇಕು. ನಿಮ್ಮನ್ನ ನಂಬ್ಕೊಂಡ್ರೆ ನಾವು ಒಂದು ಗತಿ ಕಾಣ್ಬೇಕು. ಹೆದರ್ಬೇಡಿ ಸರ್, ಶುರು ಮಾಡ್ಬಿಡೋಣ ಯಜ್ಞ. ಕೋಟೇಶ್ವರದ ಪಾದವೇ ಗತಿ. ಅದು ಸರಿ, ಅಕಸ್ಮಾತ್ ಏನಾದ್ರೂ ಆದ್ರೆ? ಏನೂ ಆಗೋದಿಲ್ಲ. ಹಾಗೇನಾದ್ರೂ ಆದ್ರೆ ಸರ್ ಮಾಡೋದಕ್ಕೆ ನಾನಿದ್ದೀನಿ ಲಾಯರ್. ಹೆದರ್ಕೋಬೇಡ. ಆದ್ರೆ ಒಂದು ಕಂಡೀಷನ್. ಏನು? ಈ ಇಂಜೆಕ್ಷನ್ ನನ್ನ ಪೇಷಂಟ್ಗೆ ಮಾತ್ರ ನಾ ಕೊಡಲ್ಲ. ಓಕೆ ಬಿಡಿ. ಇನ್ನು ಇವತ್ತಿನ ಯಾಕೆ ನೀನು ರವಿ ಕಳಿಸಿದ ಹಣ ನಾ ತಗೋಬಾರ್ದಾಗಿತ್ತು ಅನ್ಕೊಂಡು? ರವಿ ಎಷ್ಟು ಪ್ರೀತಿಯಿಂದ ಕಳಿಸಿದ್ದಾನೆ. ಇವತ್ತು ಕಳಿಸಿದಾನೆ, ನಾಳೆ ದಿವಸ ಶೈಲೇಂದ್ರನಾಗಿ ನಮ್ಮ ಹಣದಲ್ಲೇ ಜೀವನ ಮಾಡ್ತೀರಂತ ಇವನು ಶುರು ಮಾಡಿದ್ರೆ? ಛೇ ಛೇ, ಹಾಗನ್ಬೇಡಿ. ಅಂದ್ರೆ ರವಿ ಅಂತವನಲ್ಲ, ಶೈಲೇಂದ್ರ ಅಂತವನು ಅಂತ ಅನ್ಕೊಂಡಿದ್ಯಾ? ಎಲ್ಲ ಅಷ್ಟೇ ಅನ್ಪೂರ್ಣ. ನೋಡೆ, ನಾವು ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆ ಹೊರತು ಇನ್ನೊಬ್ಬರಿಂದ ಸಹಾಯ ಪಡೆಯೋದಕ್ಕೆ ಬಾಯಿ ಬಿಟ್ಕೊಂಡು ಇರಲೇಬಾರ್ದು. ನಿಮ್ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ಮಾನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ಸಾಲ್ಗಾರ ಇದನ್ನ ತೀರಿಸಿದೆ. ಅನ್ಪೂರ್ಣ, ಆ ಸಾಲ್ಗಾರ ಪಡಿಸೋ ಅವಮಾನಕ್ಕಿಂತ ಬಂಧುಗಳ ಹತ್ರ ಸಹಾಯ ಪಡೆಯೋದಿದೆ ನೋಡುದು ಬಹಳ ಕನಿಷ್ಠವಾದದ್ದು. ಒಪ್ಪತ್ತು ಉಪವಾಸ ಇತ್ತು ಸಾಲ ತೀರಿಸೋಣ, ಆದ್ರೆ ತಮ್ಮಂದ್ರಿಂದ ಸಹಾಯ ಬೇಗೇ ಬೇಡ. ಅಣ್ಣನು ಇಲ್ಲ, ತಮ್ಮನೂ ಇಲ್ಲ. ನೆಕ್ಲೆಸ್ ಚೆನ್ನಾಗಿದೆಯಾ? ನೀವು ತಂದ ಮೇಲೆ ಚೆನ್ನಾಗಿಲ್ಲದೆ ಇರುತ್ತಾ? ಅದು ಸರಿ. ಥ್ಯಾಂಕ್ ಯು ಡಿಯರ್. ಥ್ಯಾಂಕ್ ಯು ಬುದ್ಧಿ. ತಮ್ಮ ನೋಡ್ಬೇಕಂತ ಯಾರೋ ಅಲ್ಲಿಂದ ಬಂದವರೇ ಬುದ್ಧಿ. ಮರೇಡು. ಛೇ ಛೇ ಛೇ, ಏನ್ ಡಾಕ್ಟರ್, ಈ ಹಾಳು ಪೇಷಂಟ್ಗಳು ನಿಮ್ಮನ್ನು ಒಂದ್ ನಿಮಿಷ ಬಿಡೋದಿಲ್ವಲ್ಲ? ದಟ್ ಈಸ್ ಮೈ ಪ್ರೊಫೆಷನ್, ಮೈ ಫ್ರೆಂಡ್. ಅದು ಸರಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಅವತ್ತು ನಿಮ್ಮ ತವ ಇಂಜೆಕ್ಷನ್ ತಗೊಂಡೋದ್ನ, ನಮ್ಮ ಮಗನಿಗೆ ಕೊಡಿಸಿದ್ನ, ಕೊಡಿಸಿದ್ ಮೇಲೆ ನನ್ನ ಮಗ ಬದುಕೋ ಹಾಗೆ ಇಲ್ಲ. ಓಸಿ ನೋಡ್ತೀರಾ? ಏನು ಏನ್ ಹೇಳ್ತಾ ಇದೀಯೋ? ನಮ್ ಡಾಕ್ಟರ್ ಶಾಪ್ನಲ್ಲಿ ಔಷಧಿ ತಗೊಂಡು ಹೋದಾರಲ್ಲ ಮನುಷ್ಯ ಅಲ್ವಲ್ಲ? ಯಾವ ಡಾಕ್ಟರ್ ಯಾವ ಕಾಯಿಲೆಗೆ ಏನು ಇಂಜೆಕ್ಷನ್ ಬರ್ಕೊಟ್ರು ಆ ಡಾಕ್ಟರ್ ಸರಿಯಾಗಿ ಹೇಳಿ. ಒಂದು ನಿನ್ ಮಗನ ನನ್ನ ಶಾಪಿಗೆ ಅರ್ಜೆಂಟ್ ಕರ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ಬುದ್ಧಿ. ಡಾಕ್ಟರ್? ಎಸ್, ಐ ಆಮ್ ಎ ಡಾಕ್ಟರ್. ಯಾಕೆ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಇಟ್ಸ್ ಯೂಸಿಯರ್. ಶೋಭಾ, ನಾನು ಹೋಗ್ಬರ್ತೀನಿ. ಡಾಕ್ಟರ್, ಯಾಕೆ ನರ್ವಸ್ ಆಗ್ತಾ ಇದ್ದೀರಾ? ನಾನು ಇದನ್ನ ಜವಾಬ್ ಹೇಳೋದಕ್ಕೆ ಇಲ್ಲ ಗಜೇಂದ್ರ, ಇದರಿಂದ ನಿಮ್ಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಬನ್ನಿ ಕ್ಲಬ್ಬಿಗೆ ಹೋಗೋಣ. ಐ ಆಮ್ ಸಾರಿ, ನಾನು ಪೇಷಂಟ್ನ ನೋಡಲೇಬೇಕು. ಶೋಭಾ, ನೀನು ಗಜೇಂದ್ರಿಗೆ ಕಂಪ್ನಿ ಕೊಡು. ಯಾವಾಗ್ಲೂ ಹೀಗೆಲ್ಲ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಾಕು, ಬೆಟ್ಟನೆ ತಲೆ ಮೇಲೆ ಬಿತ್ತು ಅನ್ನೋ ಹಾಗೆ ಆಡ್ತಾರೆ. ನನಗೂ ಹೇಳಿ ಹೇಳಿ ಸಾಕಾಯ್ತು. ಪಳಗಿದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಕುಮಾರ್. ದೇವರು ಹೇಗೆ ಆಡ್ತಾ ಇದ್ರೆ ಇವತ್ತು ನಾವೆಲ್ಲ ಪಾಪಾರೋ ತಗೊಳ್ಳಿ. ಬೇಡ ಅಂತ ಜೀವನದಲ್ಲಿ ಹೊಸ ಸಂತೋಷದ ಅನುಭವ ಅನ್ನೋದು ಹಲವಾರು ಮಟ್ಟದಲ್ಲಿ ಬಂದು ಎದುರು ನಿಲ್ಲುತ್ತೆ. ಅದನ್ನು ಅನುಭವಿಸೋದು ಬಿಡೋದು ಅವನವನ ಕಣ್ಣಲ್ಲೇ ಇರುತ್ತೆ. ಎದುರಿಗಿರೋ ಈ ಹೊಸ ಸಂತೋಷದ ಅನುಭವನ ಬೇಡ ಅಂತ ತಗೊಳ್ಳಿ.
ಬೇಡಿ, ಬಲವಂತ ಮಾಡಬೇಡಿ ಪ್ಲೀಸ್. ಸೊಸೈಟಿಲಿ ಪೊಸಿಷನ್ ಕಲ್ಸೋಕೆ ಇದು ಬೇಕು ಅಂದ್ರೆ ಇದನ್ನೇ ಅಭ್ಯಾಸ ಮಾಡ್ಕೊಳ್ಳಿ ಅಂತಲ್ಲ, ಅಕೇಶನ್ ತಗೋದಲ್ಲ. ಮನಸ್ಸು ಒಪ್ಪಿತು, ಅದು ಸ್ವರ್ಗವಾದ್ರೆ ನರಕವೇ. ನನ್ನ ಮನಸ್ಸು ಬೇಕಾದಷ್ಟು ಆಸೆಗಳನ್ನ ತುಂಬಿಕೊಂಡಿರ್ಬೋದು, ಆದ್ರೆ ಅದು ಇದಕ್ಕೆ ಮಾತ್ರ ಖಂಡಿತ ಸೋಲಲ್ಲ. ನಿಮ್ಮ ಒಂದು ವಿಚಾರ ಕೇಳಬೇಕು ಅಂತ ಕೇಳಿ. ಸತ್ಯೇಂದ್ರ ಅಂದ್ರೆ ಈ ಊರಲ್ಲಿ ಹೆಚ್ಚಿನ ಮರ್ಯಾದೆ ಇತ್ತು, ಈ ಕಡಿಮೆ ಆಗಿದೆ ಅಂತ ಹೇಳ್ತೀರೇನು? ಅಷ್ಟೇ ತಾನೆ, ಯಾವಾಗ ನಾವು ಸಾಲಗಾರರಾಗಿ ಬಿಡ್ತೀವಿ ಆಗ ನಮ್ಮ ಮಾನ ಮರ್ಯಾದೆ ಎಲ್ಲ ಕಡಿಮೆ ಆಗ್ಬಿಡುತ್ತಪ್ಪ. ನೀವು ಸಾಲ ಮಾಡೋದ್ರಿಂದ ನಿಮ್ಮ ಮರ್ಯಾದೆಗೆ ಏನ್ ಕಡಿಮೆ ಆಗಿದೆ? ಏನ್ ನೀವು ಹೇಳ್ತಿರೋದು? ನಿಮ್ ತಮ್ಮನ ಹೆಂಡತಿ ಬೇರೆ ಗಂಡಸ ಜೊತೆಯಲ್ಲಿ ಕ್ಲಬ್ ಅಲ್ಲಿ ಇಲ್ಲಿ ತಲೀತಾ ಇದ್ದಾರೆ. ಸತ್ಯೇಂದ್ರ ಮನೆ ಹೆಣ್ಣು ಈ ಸ್ಥಿತಿಗೆ ಬಂದ್ಲೇ ಅಂತಾರೆ ಜನ. ನಿಮ್ಮನ್ನ ಈ ಬೀದಿಲಿ ತಲೆ ತಗ್ಸೋದು ಮಾಡ್ತಿದ್ದಾಳೆ. ಮೊದಲೇ ಆಪಸ್ ಮಾಡಿ ಒಂಟಿ ಸೀನ್ ಬೇರೆ ಎಲ್ಲಿ ಹೊರಟ್ರೆ ಸಾಲ ದಿಕ್ಕಿದು ಬೇರೆ ಹೋಗೋ ಕೆಲಸದ ಮೇಲೆ ಚಪ್ಪಡಿನೆ ಡಾರ್ಲಿಂಗ್ ಬಂದಿದ್ದಾಳೆ ಅವಳಿದ್ರೆ ನೌಮಾನ ಮಾಡಬೇಡಿ, ಮರ್ಯಾದೆ ಮಾತಾಡಿ. ಹೋಗ್ಲಿ ಅಪ್ಪಯ್ಯ ಅಪ್ಪಣ್ಣಿ ಯಾರು? ಡಾರ್ಲಿಂಗ್ ರೋಮಿ ಇಲ್ಲ ಇರೋಕ್ ಬಂದಿದ್ದಾಳೆ. ಅಮ್ಮನ್ನಿ ಇದನ್ನು ಬಿಟ್ಟು ಬೇರೆ ಯಾರು ನಿನ್ನ ಸಿಗಲಿಲ್ಬೇಕು? ಬೇರ ಇವರು ಸಿನಿಮಾ ಮಾಡ್ತೀನಿ ನಿಂಗೆ ಹೀರೋಯಿನ್ ಚಾನ್ಸ್ ಕೊಡ್ತೀನಿ ಅಂತ ಆಸೆ ಹುಟ್ಟಿದ್ರು. ನಮ್ದೆ ನಂಗೀಗ 3 ತಿಂಗಳು. ಎಷ್ಟು ತಿಂಗಳು? 3 ತಿಂಗಳು. ನಮ್ಮನೆಯಲ್ಲಿ ಈ ವಿಷಯ ಗೊತ್ತಾದ್ಮೇಲೆ ನಿಮ್ಮ ಮನೇಲಿ ಇರಕ್ ಬೇಡ, ಅವನ್ ಜೊತೆನಲ್ಲಿ ಹೊಂಟೋಗು ಅಂತ ಮನೆಯಿಂದ ಆಚೆ ಅಡ್ಬಿಟ್ರು. ನಾನ್ ಜೀವತ್ತಿಂದ ಕರ್ಕೊಂಡ್ಬಂದ್ಬಿಟ್ಟಿ. ಹೋಗು, ನಮಸ್ಕಾರ ಮಾಡು. ಒಳಗಿದ್ದಾಳೆ ಮಹಾ ಮಾತೋಶ್ರೀ, ಅವಳನ್ನ ಬಿಟ್ಟು ನಾನು ಒಬ್ಬನೇ ನಮಸ್ಕಾರ ತಗೊಳ್ಳಲ್ಲಮ್ಮ. ಲಕ್ಷ್ಮೀದೇವಿಯವರೇ, ಲಕ್ಷ್ಮೀದೇವಿಯವರೇ, ನಿಮ್ಮ ತಮ್ಮನಿಗೆ ರಾಜ್ಯೋಗ ರಾಣಿ ಸಮೇತ ಇಳಿದು ಬಿಟ್ಟಿದ್ದಾನೆ. ನವ ದಂಪತಿಗಳನ್ನ ಮನೆ ತುಂಬಿಸ್ಕೊಂಡು ಆರ್ತಿ ಗಿರ್ತಿ ಮಾಡಿ ಮುಂದೆ ನಾನೇನು ಹೇಳಲಾರೆ. ನನ್ನ ಪತ್ನಿ ಕರ್ಕೊಂಬಂದಿದ್ದೀನಿ ಈ ಮನೆಲೆ. ಮುಸ್ರೆ ತಿಕ್ಕೋಕೆ ಅಲ್ಲ ಅಲ್ಲ ತಿಕ್ಕೋಕೆ ಮುಖ್ಯ ತಮ್ಮ ನೋಡ್ತೀಯ ನೋಡ್ದೆ ನೋಡ್ದ್ಯಾ, ನಮ್ಮ ಮಕ್ಕಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ. ನನ್ನ ಮನೆಯಿಂದ ಆಚೆ ಹೋಗು ಅಂತಾಳೆ, ನಿನ್ನಿಲ್ಲ ಇರು ಅಂತಾಳೆ, ಇರ್ತಾ ಇರ್ತಾ ಇರ್ತಾಳೆ ಬಾಣಂತನಕ್ಕೆ. ನಿನಗಂತೂ ಮಕ್ಕಳಿಲ್ಲ, ನಿನ್ನ ಕೈಗಾದ್ರೂ ಒಂದು ಮರಿ ಇರ್ಲಿ ಅಂತ ಕರ್ಕೊಂಡು ಬಂದಿದ್ದಾನೆ ನಿನ್ ತಮ್ಮ ಇಸ್ಪೀಟ್ ರಾಜ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ನನ್ನ ಹೊಟ್ಟೆ ಓಡಿಸ್ತೀರಲ್ರಿ. ಅವಳನ್ನ ಅವ್ರ ಅಪ್ಪ ಅವ್ರ ಅಮ್ಮ ಮನೆಯಿಂದ ಓಡಿಸ್ಬಿಟ್ಟಿದಾರಂತಲ್ಲೇ. ಒಳ ಹುಟ್ಟಿದವಳು, ನಾನು ಇವನ್ನ ಹೊರಗಡೆ ಹಾಕ್ತೀನಲ್ಲೇ. ಇಬ್ರು ಮೊದಲು ಜಾಗ ಖಾಲಿ ಮಾಡಿ ಹೋಗಿ, ಎಲ್ಗೋಗ್ಲಿ, ಎಲ್ಲಿಗಾದ್ರೂ ಹೋಗು, ಮನೆಯಿಂದ ಆಚೆ ಹೋಗಿ. ಎಲ್ಗಾದ್ರೂ ಹೋಗಿ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ಬಿಟ್ಬಿಟ್ಟು ಏನ್ ಮಾಡ್ತೀಯಾ? ಹೊರಗೆ ಹೋಗ್ತೀನಿ, ನೀವ್ ನಮ್ಸಿ ದವ ಹಾಕ್ತೀನಿ. ಲೇ ರಾಮಿ, ನಿನಗೆ ಜೀವನಾಂಶ ಬೇಕಾ? ಅವನ್ ಬಿಟ್ಕೊಂಡಿದ್ದೀನಿ, ಎಳ್ಕೊಂಡು ಹೋಗು. ಅಯ್ಯೋ ಹೋಗು, ಈ ತುಂಬಾ ಸಮೇತ ನಾನೆಲ್ಲ ಹೋಗ್ಲೇ ಅಕ್ಕ. ಲೇ ಮನೇಲಿರೋಕೆ ಯೋಗ್ಯತೆ ಇಲ್ಲ, ಪೊಲೀಸ್ನವ್ರು ಯಾವತ್ತು ಹೇಳ್ಕೊಂಡ್ರೆ ಅವತ್ತೇ ನನ್ನ ತಮ್ಮ ಇಲ್ಲ ಅನ್ಕೊಂಡೆ. ದೇವ್ರದೆ ಫೋಟಾ ನೋಟ್ ಮಾಡ್ದೊಂದು ಹಿಡ್ಕೊಂಡ್ರು ನಿನ್ನ ಬಿಟ್ಟರು. ಬಿಟ್ಟ ಮೇಲೆ ಆದ್ರೂ ನ್ಯಾಯವಾಗಿ ಬಿಟ್ಟು ಎನಿಷ್ಠಾನ ಬೇರೆ ಕಟ್ಕೊಂಡು ಬಂದಿದ್ದಿಲ್ಲೋ, ನೀನ್ ತಲೆ ತಲೆ ಚುಚ್ಕೊಂಡ್ರು ಈ ಮನೇಲಿ ಇರೋದು ಸಾಧ್ಯ ಇಲ್ಲ. ಅಷ್ಟೇನಾ? ಅಷ್ಟೇ. ಏನಾದ್ರು ಕನ್ಸೇಷನ್? ಕೇಳಪ್ಪ, ಯಾರು ನೀನ್ ಕೇಳು? ದೇಶ ವಿಶಾಲವಾಗಿ ಬೇಕಾದಷ್ಟು ಡ್ಯಾಮ್ಗಳು ಕಟ್ಟಿದ್ದಾರೆ. ಯಾಕೆ ಬಿಚ್ ಕಾಯೋಕೆ ನಾ ಬರಕಿನಪ್ಪ? ಸಾಯುವಾಗ ನಮ್ಮ ಅಡ್ರೆಸ್ ಕೊಡ್ಬೇಡ, ಮೊದ್ಲು ಎತ್ತು ಎಲ್ಲಿಂದ ನಿನ್ನ ಅಂಗಡಿಯನ್ನು. ಅಕ್ಕ ಟಾಟಾ. ಚಮಚ ಸಾಯೋ ಸಾಹಿತ್ಯ ಕಣ್ಣಪುರಿ ತಿಂತಾಯಿ. ಥ್ಯಾಂಕ್ ಯು ಜಿಮ್ಮೆನ್ನೆ. ರೋಮಿ ಸಮಾನು ಸಮಾನು. ರೋಮಿ 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 ರೋಮಿ. ಏನಣ್ಣ ನಿನ್ ಬಾಯಿ ಮಾಡಿದ್ರೆ ನಾ ಕಳಿಸ್ಬಿಟ್ಟೆ, ಇಟ್ಕೋಬೇಕಾಗಿತ್ತು, ಬಿಸ್ನೆಸ್ಗೆ ಹೆಲ್ಪ್ ಆಗಿರೋದು. ಅಯ್ಯೋ ಪಾಪ,
ತಮ್ಮ ಹೋಗ್ಬಿಟ್ಟ ಅಂತ ಅಕ್ಕಾಡ್ತಾಯಿದ್ದಾನೆ. ಹಂಗೆ ಆಗಬೇಕು, ನೀ ಅಡಬೇಕು, ನಾನಗಬೇಕು. ಡಿಂಗ್ 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 ಡಿಂಗ್. ಶ್ಯಾಮು, ನಿನಗೆ ಮೋಸ ಮಾಡಿದೆ ಅಂತ ಹೀಗೆ ಸ್ವಿಚ್ ಮಾತ್ನಲ್ಲಿ ನನ್ ಕೊಳ್ಬೇಡ. ಇದಕ್ಕಿಂತಲೂ ನನಗೆ ಬೇರೆ ಶಿಕ್ಷೆ ಬೇಡಪ್ಪ. ಏನ್ ಮಾಡೋದಪ್ಪ, ಅನುಭವಿಸ್ಲೇಬೇಕಪ್ಪ. ಅಣ್ಣ, ಇವಾಗ ನಿನ್ನ ಹತ್ರ ಸಿಕ್ಕೋ ಬಟ್ಟೆ ಹಣ ಸೇರಿಬೇಕಲ್ಲ. ಅಯ್ಯೋ, ಎಲ್ಲ ಬಂತಪ್ಪ? ಎಲ್ಲ ಬಂತಪ್ಪ? ನನಗ್ ಗೊತ್ತಪ್ಪ, ಪಟ ಸಾಚ 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 ಪಟ ಬದುಕಿದ್ದಾಗ ಆಡ್ಬಿಟ್ಟ ಪುರಿನ. ಸ್ವಂತ ಸಂಪಾದನೆ ತಿಳಿಸ್ಬಿಟ್ಟಿಯ ಮಾತ್ನ. ಅದರಲ್ಲಿ ಶೈಲೇಂದ್ರ ಸಮಾಚಾರ ಎಲ್ಲ ನಿಮ್ಗೆ ತಿಳಿದಿರ್ಬೇಕು. ಅದನ್ನ ನಾನು ಮರ್ತಿಲ್ಲ, ಮರ್ತು ಬಿಟ್ಟಿದ್ನಪ್ಪ. ಆದ್ರೆ ಇವತ್ತೊಂದು ಕಥೆ ಕೇಳಿ ನನ್ನ ತಲೆಯಾಗಿ ಕೆಟ್ಟ ಹೋಗಿದೆ. ಏನ್ ಕಥೆ ಅಂದ್ರೆ? ಏನ್ ಹೇಳ್ರಿ. ಆ ಶೋಭಾ ಬೇರೆ ಬೇರೆ ಗಂಡಸರ ಜೊತೆಲಿ ಎಲ್ಲೆಲ್ಲೋ ಅಲ್ದಾಡ್ತಾ ಇರ್ತಾಳಂತೆ. ಎಲ್ಲರೂ ಬಂದು ಹೇಳ್ತಾರೆ, ಹೇಗೆ ನಾನು ತಲೆ ಎತ್ಕೊಂಡು ತಿರುಗಲಿ? ಅಯ್ಯೋ ಬಿಡಿ ಅಂದ್ರೆ, ಪ್ರಪಂಚ ಸ್ವಲ್ಪ ಆದ್ರೂ ಬೆಟ್ಟದಷ್ಟು ಮಾಡುತ್ತೆ, ಅದಕ್ಕೆ ನಾವ್ ಯಾಕೆ ಬೆಲೆ ಕೊಡ್ಬೇಕು? ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಕಡೆ. ಅಣ್ಣ, ಯಾವತ್ ನಿಮ್ಮನ್ನ ನಮ್ಮ ಮನೆನ ಬಿಟ್ಟು ಅವ್ರು ಆಚೆ ಹೋದ್ರು ಅವತ್ತೆ ಅವ್ರ ವಿಚಾರ ಮರಿಬೇಕಣ. ಅಲ್ಲ ಅಂದ್ರೆ, ರವಿ ಅಷ್ಟು ದೂರದಿಂದ ಬಂದಿದ್ದಾನೆ, ಅವನ್ ಕಷ್ಟಕ ವಿಚಾರಿಸ್ತಾ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಿಜ ಕಣೆ, ಹಾಳ ನನ್ ಬುದ್ಧಿ. ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಏನಪ್ಪ, ಎಲ್ ಕೆಲಸ ಮಾಡ್ತಿದ್ದಿ? ನೀನ್ ಊಟ ತಿಂಡಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಿ? ಇದುವರೆಗೂ ಟ್ರೈನಿಂಗ್ ನಲ್ಲಿದ್ದೆ, ಹೋದ ತಿಂಗಳಿಂದ ಕೆಲಸದಲ್ಲಿ ಇದ್ದೀನಿ. ಸರ್ಕಾರಿ ಕೆಲಸ, ಅದು ಹೋಮ್ ಡಿಪಾರ್ಟ್ಮೆಂಟ್ ನಲ್ಲಿ. ನಮ್ಮ ಸಂಸಾರಕ್ಕೆ ಸಾಕಾಗೋಳು ಸಂಬಳ ಸಿಗುತ್ತೆ. ಅರೆ ಮಮ್ಮಿ, ಎಲ್ಲೋಗಿದ್ದೆ? ನಿನ್ಗೋಸ್ಕರ ಒಂದು ಹೊಸ ಫ್ರಾಕ್ ತಗೋ. ಥ್ಯಾಂಕ್ ಯು ಚಿಕ್ಕಪ್ಪ. ಅರೆ ಥ್ಯಾಂಕ್ ಯು ಮಮ್ಮಿ. ಆಮೇಲೆ ನೀನ್ ತಿರುಗಿ ಹೊರಟೋಗ್ತ? ಇಲ್ಲ ಮಮ್ಮಿ, ನಿನ್ ಬಿಟ್ಟು ಹೋಗ್ತೀನ ನಾನು. ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ತಗೋಪ್ಪ ಕಾಫಿ. ಅದಕ್ಕೆ ನೀವು ತಗೊಳ್ಳಿ. ನಾನು ನೋಡ್ತೀನಿ. ನಾನ್ ಕೊಟ್ಟಿರೋ ಟೆಲಿಗ್ರಾಮ್. ನಮಸ್ಕಾರ ಪೋಸ್ಟ್ ಇಲಾಖೆ ಅವ್ರಿಗೆ. ಇದು ಬಂತು, ಇವಳು ಬಂದಿದ್ದಾಳೆ. ಇದೇ ಕಣೋ ಜೀವನ. ಪ್ರಾಣ ಹೋದ ಮೇಲೆ ಹಣ, ಪ್ರಾಣ ಹೋದ ಮೇಲೆ ಔಷಧಿ, ವಯಸ್ಸಾದ ಮೇಲೆ ಸುಖ ಸಂತೋಷ. ಫೋನ್ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ರೆ ಅವನು ಬಂದ ಮೇಲೆ ಅವನ ಕೈಗೆ ಟೆಲಿಗ್ರಾಮ್ ಸೇರುತ್ತೆ. ರಾಮ ರವಿ, ನೀನ್ ಅಷ್ಟು ದೂರ ಇದ್ರು ಸಮಯಕ್ಕೆ ನಮ್ಮ ಮಾನ ಕಾಪಾಡ್ತಿದ್ಯಪ್ಪ. ಹಾಗಾದ್ರೆ ಅದಕ್ಕೆ? ಹೌದು ರವಿ, ಪ್ರಾಣದಾರ ಹಿಂಸೆ, ಮನೆ ತೊಂದ್ರೆ ಹೆಚ್ಚಿನಾಗ್ಲಿ ನಿನ್ ಹಣ ಬಂದು ಸೇರ್ತಿತ್ತು. ನಿಮ್ಮ ತಕ್ಷಣ ತಂದ್ಕೊಡ್ತಾ ಇದ್ಲು, ನಮ್ಮ ಮಾನ ಉಳಿತಿತ್ತು. ನಿಜವಾಗ್ಲು ಹೇಮಾ ತುಂಬಾ ಒಳ್ಳೆ ಹುಡುಕನ. ಅದ್ಗೆ ಅಂತೂ ಸಮಯ ಸರಿಯಾಗಿ ಉಪಯೋಗ ಬಂತಲ್ಲ, ನಾನು ಹೇಮಾ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಚಿಕ್ಕಪ್ಪ, ಹೇಮಾ ಅಕ್ಕನ ನೋಡಕ್ ನಾನು ಬರ್ತೀನಿ. ಓಕೆ ಬರೋ. ಬೇಗ ಬಂದ್ಬಿಡಪ್ಪ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಇವತ್ತು ಬೇಗ ಬಂದ್ಬಿಡ್ತೀನಿ. ಸಾರಿ, ಔಷಧದಲ್ಲಿ ಮಾಡ್ತೀನಿ. ಬೇಟಾ ಬರ್ತಾ ಹೋಗೋಣ.
ಊಟ ಖಂಡಿತ ಬರ್ತಾನೆ ಕೇಳಿ ತಿಳ್ಕೊಳ್ಳೆ ಅವನು ಹೇಮಂತ್ ಬಿಟ್ರೆ ಭೂಮಿಯಲ್ಲಿ ಎಲ್ಲ ಹೊಟ್ಟೆ ತುಂಬುತ್ತಾರೆ ಅಲ್ಲಿಗೆ ನೋಡಿ ಅದಕ್ಕೆ ಅಣ್ಣ ರೇಗಿಸ್ತಾರೆ ಬೇಗ ಬಂದ್ಬಿಡಪ್ಪ ಬರ್ತೀನಿ ಅಣ್ಣ ಬಾಪ ಉಪವಾಸ ಕೆಡಬೇಡ ಇಲ್ಲ ಬೇಗ ಚಿಕ್ಕಪ್ಪ ಮಾತಾಡದೆ ಮೌನವಾಗಿ ನಿಂತಿದ್ದೀಯಾ ಅವಳಿಗೆ ನನ್ನ ಮೇಲೆ ಕೋಪ ಅಂತ ಕಾಣಿಸುತ್ತೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ ಬಹಳ ಸಂತೋಷ ಇಷ್ಟೊತ್ತಾದ್ರೂ ಬಂದಿಯಲ್ಲ ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ವೈ ಹೇಮಾ ಇನ್ಮೇಲೆ ಬಹುವಚನ ಪ್ರಯೋಗ ಮಾಡಬೇಕು ಇವರು ದೊಡ್ಡ ಆಫೀಸರ್ ಅಲ್ಲದೆ ಇವರು ಶೀಘ್ರದಲ್ಲಿಯೇ ನಿನಗೆ ಅವರಾಗ್ತಾರೆ ಸರಿ ಡ್ಯಾಡಿ ಹೌದೇನ್ರಿ ಅಪ್ಪ ಮಗಳಿಬ್ರು ಸೇರಿ ಪುನಃ ನನ್ನ ಗುಗ್ಗು ಮಾಡ್ತಿದ್ದೀರಾ ಅಂತ ಕಾಣಿಸುತ್ತೆ ಹಾಗೂತೇನೆ ಅಯ್ಯ ನಾ ಸ್ವಲ್ಪ ಹೊರಗೋಗಿ ಬರ್ತೇನೆ ಹೊರಗ ಯಾಕೆ ನಾ ಅರ್ಜೆಂಟ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಹೇಮಾ ಟೇಕ್ ವೆರಿ ಗುಡ್ ಕೇರ್ ಆಫ್ ದಿಸ್ ಯಂಗ್ ಆಫೀಸರ್ ಹೇಮಾ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆ ನಮ್ಮ ಮನೆಯವರಿಗೆ ಸಮಯದಲ್ಲಿ ಬಹಳ ಸಹಾಯ ಮಾಡಿ ಅದು ನನ್ನ ಹೆಸರಲ್ಲ ಆದ್ರೆ ನನ್ನ ಮೇಲೆ ತುಂಬಾ ಸಾಲ ಹಾಕಿದೆ ಆ ಸಾಲನ ಬಡ್ಡಿ ಸಮೇತ ತಗೋತೀನಿ ಚಿಕ್ಕಪ್ಪ ಅಕ್ಕನಿಗೆ ಏನು ಕೊಡ್ಲೇ ಇಲ್ಲ ಆಮೇಲೆ ಕೊಡ್ತೀನಿ ಹೌದು ಮಾಮು ಚಿಕ್ಕಪ್ಪ ನಿನ್ಗೇನು ಕೊಟ್ರು ಸಿಹಿ ತಿಂದೆ ಆಟ ಸಾಮಾನ್ ಮತ್ತೆ ಮುತ್ತು ಕೊಟ್ರು ಮಾಮು ಹೇಮಾ ಅಕ್ಕನಿಗೆ ಏನ್ ಕೊಡ್ಲೆ ಹೇಮಾ ಅಕ್ಕ ನಿನ್ಗೇನ್ ಬೇಕು ನನ್ಗೇನು ಬೇಡ ಮರಿ ಚಿಕ್ಕಪ್ಪ ಅಕ್ಕನ ಕೋಪ ಬಂದಿದೆ ನನ್ ಕೊಟ್ಟಿದ್ದೆಲ್ಲ ಕೊಟ್ಬಿಡು ಹಾಗಿದ್ದೇನೆ ಹೇಮಾ ಹೊತ್ತಾಯ್ತು ನಾನು ಬರ್ತೇನೆ ಸರಿ ರವಿ ಅವ್ರೆ ಬಂದ ಹಾಫ್ ಅನ್ ಅವರ್ ಆಯ್ತು ಹೋಗ್ಬಿಡ್ತೇನೆ ಹೇಮಾ ಇರೋ ಒಂದ್ ದಿವಸದಲ್ಲಿ ಅಣ್ಣಾದ್ಕೆ ಸಮಾಧಾನ ಸ್ವಲ್ಪ ತಿರ್ಬೇಕು ಬೇಡ ಸಾಯಂಕಾಲ ಪೂರ್ತಿ ನಮ್ದು ಈಗ ಬರ್ತೀನಿ ಹೌದು ಇರೋದೊಂದ್ ದಿವಸ ಅಂದ್ರಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಡ್ಯೂಟಿ ಮೇಲೆ ಇರ್ಬೇಕು ಸಾಯಂಕಾಲ ಬರ್ತೀನಲ್ಲ ಹಾಗೆಲ್ಲ ವಿಷಯ ಹೇಳ್ತೀನಿ ಈಗ ಬರಲ್ಲ ಬೇಡ ಪ್ಲೀಸ್ ಸಾಯಂಕಾಲ ಬರ್ಬಿಡ್ತೀನಿ ಸ್ಮೈಲ್ ಪ್ಲೀಸ್ ಕಮ್ ಆನ್ ಬಾ ಬಾ ಚೆನ್ನಣ್ಣ ಕಾಡ್ತಾರ ಸರ್ ರವಿ ಬಂದಿದ್ದಾರಂತೆ ಊರಿಗೆ ಬಂದದ್ದು ಆಯ್ತು ಊರಿಗೆ ಹೋದ್ದು ಆಯ್ತು ಸರ್ ಯಾವ್ರಿ ಎಲ್ಲ ಚಿದಂಬರ ರಹಸ್ಯ ಸರ್ ನಿಮ್ ತಮ್ಮ ಯಾವ್ದೋ ಆಫೀಸರ್ ಅಂತೆ ಅದು ಯಾವ ಆಫೀಸರ್ ತಿಳಿದು ಅಂತೂ ಒಂದಿಷ್ಟು ಪುಡಿಗಾಸು ಬಟ್ಟೆ ಬರೆ ತಂದ್ಕೊಟ್ಟ ಅಂತ ಕಾಣುತ್ತೆ ಆ ಒಂದಿನ ಮನೇಲಿ ಸಡಗರವೋ ಸಡಗರ ಯಾಗೋ ಇರ್ಬೇಕಾಯ್ತು ಸಂಸಾರ ಈಗ ಅಲ್ಲ ಊರಿಗೆ ಬಂದನು ಇಲ್ಲಿಗೆ ಬಂದು ನೀನ್ ಹೇಗಿದ್ದೀಯ ಅಂತ ಒಂದ್ ಮಾತು ವಿಚಾರಿಸ್ಬೇಡ ಬಿಡಿ ಸರ್ ನೀವ್ ಯಾಕೆ ಅದನ್ನ ತಲೆಗೆ ಹಚ್ಕೋತೀರಿ ಅದ್ರ ದೂರ ಮಾಡಿದಷ್ಟು ನಿಮ್ಗೊಳ್ಳೇದು ಅಣ್ಣ ಯಾವ್ದೋ ಅಂಗಡಿ ಲೆಕ್ಕ ಬರ್ತಿದ್ದಾರಂತೆ ಅದು ಸರಿ ನನ್ಕಿದೀಗೂ ಬಿತ್ತು ಬರೀಲಿ ಸರ್ ಬರೀಲಿ ಹೆಂಡತಿ ಮತ್ತೆ ಕೇಳ್ಕೊಂಡು ಅಣ್ಣನ ಅಂಗಡಿ ಲೆಕ್ಕ ಬರೆದು ಜೀವನ ಸಾಗಿಸೋಕೆ ಮಾಡಿದ್ದಾರೆ ಅಂತ ಜನಗಳ ಬಾಯಿಂದ ಅನ್ಸೋಕೆ ಮಾಡಿದ್ದಾರೆ ಅಯ್ಯೋ ಬಿಡಿ ಸರ್ ಅನ್ನೋರು ಹಿಂದಂತಾರೆ ಎದುರಿಗೆ ಹೇಳೋದಲ್ಲ ಅದಕ್ಕೆ ಸಂತೋಷ ಪಡ್ಬೇಕು ಈಗ ನೋಡಿ ಸರ್ ನಿಮ್ಮನ್ನ ಅನ್ನೋರ್ಗಿಂತ ಹೊರಳವ್ರು ಜಾಸ್ತಿ ಇದಕ್ಕೇನು ಹೇಳ್ತೀರ ಅದು ಸರಿ ಅನ್ನು ನಾನು ಅದಕ್ಕೆಲ್ಲ ಹೆದರಲ್ಲ ಆದ್ರೆ ಅವತ್ತೇ ಅಂಡ ಬಂದು ನನ್ನ ಸಂಸಾರ ಸಾಕ್ಷೋದಕ್ಕೆ ಹಣ ಬೇಕಾಗಿದೆ ಕೊಡುವಂತ ಕೇಳಿದ್ದೆ ನಾನು ಕೊಡ್ತಿರ್ಲಿಲ್ವೇ ಅದು ಸರಿ ಅಯ್ಯೋ ಬಿಡಿ ಸರ್ ಅದೊಂದು ದರಿದ್ರ ಜಾತಕ
ಸುಖದಲ್ಲಿ ಅನ್ನ ತಿನ್ನೋದನ್ನ ಕೇಳ್ಕೊಂಡು ಬಂದಿಲ್ವಲ್ಲ ಸರ್. ಏನ್ ಸರ್ ಮನೆಯಲ್ಲಿ ಅಮ್ಮ ಅವ್ರು ಹೇಗಿದ್ದಾರೆ? ಇವತ್ತು ನಾಳೆ ಇಷ್ಟರಲ್ಲಿ ಹೆರಿಗೆ ಟೈಮ್ ಚೊಚ್ಚಲು ಬೇಗ ಬೀಳಲಿ ಮನೇಲಿ ಕೊಟ್ಟು. ರಸ್ತೆ ದಾಟುವಾಗ ಬಸ್ಸು ಲಾರಿ ನೋಡ್ಕೊಂಡು ಹೋಗಮ್ಮ. ಆಗ್ಲಿ ಮಗಳಿ ತುಂಬಿ ತಾತ ಅನ್ಪೂರ್ಣಮ್ಮ. ಬನ್ನಿ ಲಕ್ಷ್ಮಮ್ಮನವ್ರೆ. ಏನ್ ಅಪರೂಪ, ಶೋಭನ್ ಹೆರಿಗೆ ಟೈಮು, ನಿಮ್ಗೆ ಹೇಳ್ಕಳಿಸ್ಲಿಲ್ಲ ಅಂತ ಕಾಣುತ್ತೆ. ಯಾಕೆ ಹೇಳ್ಕಳಿಸ್ಲಿಲ್ಲ? ಯಾಕೋ ಏನೋ, ಹೆರಿಗೆ ಆದ್ಮೇಲೆ ನಾನೇ ಬಂದು ತಿಳಿಸ್ತೀನಿ. ಬರ್ತೀನಿ. ಶೋಭಾ ತೆರಿಗೆ ದಿನವಂತೆ ನಮ್ಗೊಂದು ಮಾತು ಹೇಳಿ ಕಳಿಸ್ಲಿಲ್ಲ ನೋಡಿದ್ರ. ಹೇಳಿ ಕಳಿಸ್ತ್ರೆ ಅವಮಾನ ಅಂತ ತಿಳ್ಕೊಳ್ಳೋದೇನು? ವೃದ್ಧ ಮೂರ್ಖ ಕಣೆ, ಅವಳಿಗೆ ಮೊದಲೇ ಹೆರಿಗೆ, ಏನಾರು ಹೆಚ್ಚು ಕಡಿಮೆ ಆಗೋಯ್ತು ಅಂತಂದ್ರೆ ಏನ್? ಹೌದು ಅಂದ್ರೆ ನನಗೂ ಅದೇ ಭಯವೆ. ನಾವ್ ಎಷ್ಟೇ ದೂರ ಇರಬೇಕು ಅಂದ್ರೆ ಈ ಪಾಶ ನಮ್ಮನ್ನು ಬಿಡೋದಿಲ್ಲ ಕಣೆ. ನಾವೇ ಸೋತ್ ಹೋಗೋಣ, ನೀನೇ ಹೋಗಿ ನೋಡ್ಕೊಂಡ. ಯಾಕೆ ಅಂತಂದ್ರೆ ನೋಡ್ದ್ಯಾ, ದೊಡ್ಡವ್ರು ಅಂತ ಅನ್ನಿಸ್ಕೊಂಡು ಇಂತಹ ಸಮಯದಲ್ಲಿ ಬರಲಿಲ್ಲ ಅಂತ ಮಾತು ಕೇಳ್ಬೇಕಾಗುತ್ತೆ. ನಮ್ಮ ಶಕ್ತಿಗೆ ನಾವು ಮಾಡಿ ಮುಗಿಸ್ಬಿಡೋಣ. ಏನ ನೀನು ಹೋಗಿ ನೋಡ್ಕೊಂಡ. ಸರಿ ನಾನು ಬರ್ತೇನೆ. ಹಲೋ ರಾಜೇಂದ್ರ. ಹಲೋ ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್, ಒಂದು ಗಂಡು ಮಗು ತಂದೆ ಆದೆ. ಥ್ಯಾಂಕ್ ಯು. ಮಗು ಶೋಭಾ ಹೇಗಿದ್ದಾರೆ? ಇಬ್ಬರು ಆರೋಗ್ಯವಾಗಿದ್ದಾರೆ. ಈಗ ನಾನು ಯಾಕೆ ಬಂದೆ ಗೊತ್ತಾ? ಯಾಕೆ? ಅಪರೂಪವಾಗಿ ನಿಮ್ಮ ಮಾವನವ್ರು ಬಂದಿರೋದ್ರಿಂದ ಒಂದು ಪಾರ್ಟಿ ಅರೇಂಜ್ ಮಾಡಿ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡಿ. ಈಗ ನಿನ್ನ ಹೆಂಡತಿ ಮಗು ಎಲ್ಲೂ ಹೋಗಲ್ಲಪ್ಪ. ನಡಿ. ಹುಡುಗರ ಸಂಗ್ರಹ ನಾನು ಯಾಕೆ? ಅದೆಲ್ಲ ಆಗಲ್ಲ, ನೀವೇ ಮೇನ್ ಗೆಸ್ಟ್, ಬಂದೇ ಬರ್ಬೇಕು. ಹೇಳಿ ಹೇಳಿ. ಓ, ನಾನ್ ಯಾಕೆ? ಹ್ಮ್, ಆಯ್ತಾಯ್ತು, ನೀವು ಹೇಳಿದ ಮೇಲೆ. ತುಂಬಾ ಚೆನ್ನಾಗಿದ್ದಲ್ಲ. ಹೌದು ಕಣೆ, ಏನ್ ತುಂಬಾ ಲಕ್ಕಿ ಇದೆ ಕಣೆ. ಏನ್ ಬೇಕಾದ್ರು ತುಂಬಾ ಬೇಗ ಮಾಡ್ಕೊಳ್ತೀವಿ. ಶೋಭಾ, ಇದು ಕ್ಲಬ್ಗೆ ನೆಕ್ಲೆಸ್ ಹಾಕೊಂಡ್ ಬರೆ. ಲೇ ಶೋಭಾ, ನಾವ್ ಇನ್ ಹೊರಡ್ತೀವಿ. ಸ್ವಲ್ಪ ಹೇಳಿ, ಏನ್ ಅಷ್ಟು ಅವಸ ನಿಮ್ಗೆ? ಇಲ್ಲಮ್ಮ, ನಾವ್ ಹೋಗ್ಬೇಕು, ನಮ್ಗೆ ತುಂಬಾ ಕೆಲಸ ಇದೆ. ಶೋಭಾ, ಈವ್ನಿಂಗ್ ಕ್ಲಬ್ಗೆ ಮೀಟ್ ಮಾಡೋಣ ಕಣೆ. ಓಕೆ. ಮಾತಿಗೆ ಸ್ವಲ್ಪ ಮಿತಿ ಇರ್ಲಿ. ನಮ್ಮ ವಂಶ ಜ್ಯೋತಿನ ಆರಿಸುವಷ್ಟು ಕಟ್ಕಳಲ್ಲ ನಾನು. ಓಹೋ, ಈಗ ತಿಳಿತು. ಗಂಡಿನ ಜ್ವರದ ನೆಪದಲ್ಲಿ ಡಾಕ್ಟರ್ ಕರೆಸಿ ಲಲ್ಲೆ ಹೊಡೆದು ಆಸೆ ತಿರ್ಸ್ಕೊತ್ಯಾ? ಶೋಭಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅದನ್ ಜೊತೆಲಿ ತಾಯಿ ಲಲ್ಲೆ ಹೊಡಿತಾಳಿಯ. ಚಿಚಿ, ನೀನ್ ನಡ್ತಿರ್ತಕ್ಕ ಮಾತಾಡ್ದು. ನಾಚಿಕೆ ಹೆಚ್ಚು ಬಿಟ್ಟು ಸಿಕ್ಕಿರೋ ಜೊತೆ ಅಲಿಕೆಯ ನೋಡು. ನಿನ್ ಬಾಯಿ ಬರ್ಬೇಕಾದ ಮಾತೇ.
ಬಳಗ ತಂದ ಅಲ್ಪಳಾದ ಹೆಣ್ಣಿನಿಂದ ಹೆಣವಾಗೆ ತಾಳ ಹೊಲಸಾಗೆ ಮೇಣ ಇನಿ ಹಾಡು ಬಿರಸ ಕೀಡು ಬಾಳು ಬರಿಗೋಳು ರಸಗೊಲ್ಲ ಕಸದ ಕೂಡು ಬಾಳುಂದು ರಮ್ಯ ಗಾನ ವಿವರಾಂತರಿಯ ಕೇಳು ಗಾನ ನೀವೇನೋ 5,000 ರುಪೀಸ್ ಕೇಳಿದ್ರಂತಲ್ಲ ಅದಕ್ಕೆ ಇದನ್ನು ಕೊಡು ಅಂತ ಹೇಳಿದ್ರು ಚಂದ್ರೇನ ನಾನು ಚೆಕ್ ತಗೊಳ್ಳಲ್ಲ ಅನ್ನೋ ಡಾಕ್ಟರ್ ಗೊತ್ತಲ್ಲ ಚೆಕ್ ಯಾಕೆ ಕೊಟ್ರು ಅದು ಸರಿ ಸರ್ ಅವರು ಹೊರಡೋ ಹೊತ್ತಿನಲ್ಲಿ ನಿಮ್ಮ ವಿಷಯ ಜ್ಞಾಪಕ ಬಂತು ಕ್ಯಾಶ್ ಇರಲಿಲ್ಲ ಸರಿ ಲಾಯರ್ ಬಂದ್ಮೇಲೆ ಇದನ್ನು ಕೊಡು ಅಂತ ಹೇಳಿ ಕೊಟ್ಟೋಗಿದ್ದಾರೆ ನೋ ನೋ ನಾನು ಮಾತ್ರ ಚೆಕ್ ತಗೊಳ್ಳಲ್ಲ ಸರಿ ಸರ್ ಅವ್ರು ಬಂದ ಮೇಲೆ ಕೇಳಿ ಕ್ಯಾಶ್ ಅನ್ನ ನಾನೇ ತಂದು ಕೊಡ್ತೀನಿ ಮರಿಬೇಡ ಜೇ ಮಹಾರಾಜ್ ಅರೆ ತಾರಯ್ಯ ಮಹಾರಾಜರ ಕಾಲ ಮುಗಿದೋಯ್ತು ಸರ್ ನೀವು ಕೊಟ್ಟ ಸ್ಟಾಕ್ ಎಲ್ಲ ಮುಗಿದೋಯ್ತು ಅದಕ್ಕೆ ಸ್ಟಾಕ್ ಅನ್ನ ಅರ್ಜೆಂಟ್ ಆಗಿ ತರಿಸೋಕೆ ನಿಮ್ ಕಂಪನಿಗೆ ನಿಮ್ ಕೈಲೇ ಕಾಗದ ಬರ್ಸೋಕೆ ಡಾಕ್ಟರ್ ಹೇಳೋಗಿದ್ದಾರೆ ನೋ 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 ಡಾಕ್ಟರ್ ಲೆಟ್ರೇ ಆಗ್ಬೇಕು ಅದಕ್ಕೆ ಅವ್ರ ಸಿಗ್ನೇಚರೇ ಆಗ್ಬೇಕು ಬೇರೆಯವ್ರು ಬರೆದ್ರೆ ಉತ್ತರ ಸಿಗೋದಿಲ್ಲ ಅದಕ್ಕೆ ತಾನೇ ನಾನು ಇದುವರೆಗೂ ಡಾಕ್ಟರ್ ಕೈಲಿ ಕಾಗದ ಬರೆಸ್ತಾ ಇದ್ದಿದ್ದು ಅವ್ರಿಗೆ ಬರೀ ಅಂತ ಹೇಳಪ್ಪ ಅದು ಸರಿ ಸರ್ ಅರೆ ಕಾಲ್ಸುನೆ ಇವನು ಯಾವ ಇವನು ಡಾಕ್ಟರ್ ಇಲ್ಲ ಏನ್ ಬೇಕು ದಬಾದೇವ್ ದಾವಾನ ಯಾರ ಮೇಲೆ ಮೆಡಿಸನ್ ಇಸ್ಕೋ ಕಾರಣ ಅಪ್ಪ ನಿನ್ನ ಮಾತು ಅರ್ಥ ಮಾಡ್ಕೊಳ್ಳೋದೊಳಗೆ ನಾನೇ ಹೆಣವಾಗಿ ಹೋಗ್ತೀನಿ ಯಾರಿಗೆ ಇಸ್ಕೋ ಯಾರಿಗೆ ಮಾರಿ ಮಾರಿ ಮಾರಿಗ ಮಾರಿ ಏನ್ ಸಾ 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 ಮಾ 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 ಪಾ 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 ಏನ್ ನಿನ್ ಸಂಗೀತ ನನಗೆ ಅರ್ಥ ಆಗಲ್ಲಪ್ಪ ಕಾರಣಿಲ್ಲ ಏನಿಲ್ಲ ಸತ್ತಾರು ಸ್ವಾಮಿ ಲಾಯರೇ ಸ್ವಲ್ಪ ದಯ ಮಾಡ್ತಿ ಇವನ ಮಾತು ನನಗೆ ಅರ್ಥವಾಗಲ್ಲ ಅಪ್ಪ ಅದೇನ್ ನಿನ್ ಗೋಳು ಇಲ್ಲಿ ಬೋಲು ತುಮಕೂ ಕ್ಯಾಚ್ ಆಗಿ ಮೆಡಿಷನ್ ಪಂಜಾಬ್ ಆಸ್ಪಾಸ್ ಪಂಜಾಬ್ ಹತ್ತಿರದಾನಂತೆ ಪಂಜಾಬ್ ಅಚ್ಛಾ ಕ್ಯಾ ಕಾಮ್ ಕರ್ತೇ ಹೋ ಕ್ಯಾ ಕಾಮ್ ಕರ್ತೇ ಹೋ ಮೆಕ್ಯಾನಿಕ್ ಮೆಕ್ಯಾನಿಕ ಕೈ ಸುತ್ತಿಗೆ ಇತ್ತು ಕೆಳಗೆ ತಟ್ಟೋದಿತ್ತು ಆ ನಾಲ್ಗೆ ಸ್ವಲ್ಪ ತಟ್ಟಿ ರಿಪೇರಿ ಮಾಡ್ಕೋಬಾರ್ದಪ್ಪ ₹5 ಇದೆ ಆಚಾ ತಾನೆ ನಮಸ್ತೆ
ಯಾರದು? ಓ ಶ್ಯಾಮು, ಏನ್ ಬಂದೆ? ಕಾಸಿನ ದೇತಾಗ ಯಾರತ್ರ ಕೇಳ್ತಾರೆ ಹೇಳು. ತುಂಬಾ ತೊಂದ್ರೆ ಆಗಿದೆ, ಅದಕ್ಕೆ ನಿಮ್ ಕೇಳ ಅಂತ ಬಂದೆ. ಈಗೆಲ್ಲ ನಿಮ್ ಅಣ್ಣಂದೆ ಕಾರ್ಬಾರು, ನಂದೇನು ನಡೆಯಲ್ಲ. ನಾಳೆ ನಿಮ್ ಅಣ್ಣ ಇದ್ರೆ ಬಾ ಇಟ್ಕೊಡ್ತೀನಿ. ಇವತ್ತು ಹಿಡಿತಾ ಇಲ್ಲ, ಏನ್ ಮಾಡೋದು? ನನ್ನ ಹತ್ರ ಕಾಸಿಲ್ವಲ್ಲ, ಏನ್ ಮಾಡೋದು? ನೋಡು, ನೀನಲ್ಲಿ ಕಾಸ್ ಕೊಡ್ಲಿಲ್ಲ, ನಾನ್ ಬಾಯ್ ಹೊಡ್ಕೊಂಡ್ಬಿಡ್ತೀನಿ. ಸರಿನಾ? ಹಾಗೊಂದ್ ಕೆಲಸ ಮಾಡು. ಏನದು? ನಾನ್ ಚಿಕ್ಕ ವಯಸ್ಸಲ್ಲಿ ಓದ್ತಾ ಇರ್ಲಿಲ್ಲ, ಹಳೆ ಪುಸ್ತಕ ಎಲ್ಲ ನಾನು ಕೊಟ್ಬಿಡು, ಅದನ್ನ ಮಾರ್ಕೊಂಡು ಕರ್ನಾಟಕ ತುಂಬಿಸ್ಕೊತೀನಿ. ನೋಡ್ದ, ನಿನ್ನ ಸ್ಥಿತಿ ಎಲ್ಲಿಗ್ ಬಂತು? ನಿನ್ ಬಾ ಮಾಡ ತಾನೆ. ಅದಕ್ಕೆ ಶ್ಯಾಮು ಹೇಳೋದು, ಬಾ ಇದೆ ಅಂತ ಇನ್ನೊಬ್ಬ ಆಡ್ಕೋಬಾರ್ದು. ಇನ್ಮೇಲೆ ಬಾಯಲ್ಲಿ ಮಾತಾಡ್ದ, ಹುಡುಗ ಮಾತಾಡ್ತೀನಿ. ಅಯ್ಯೋ, ಹುಚ್ಚು ಮುಂಡದೆ ನಡಿ. ಇಲ್ಲ, ಹ್ಞೂ ಅಲ್ಲೇ. ನನ್ನ ಅದೃಷ್ಟವೇ ಎಲ್ಲ ದಿನಲೇ ತಿನ್ಬಿಟ್ಟಿದೆ. ಒಂದು ಪುಸ್ತಕ ಚೆನ್ನಾಗೇ ಇಲ್ಲ, ಇದೊಂದು ಪುಸ್ತಕ ಮಾತ್ರ ಚೆನ್ನಾಗಿದೆ. ಇದೇನತ್ತಿಗೆ ಇಷ್ಟೊಂದು ಬಾಟ್ಲು? ಅಣ್ಣ ಆಸ್ಪತ್ರೆಯಲ್ಲಿ ಮಾಡ್ದಂಗೆ ಶಾಪ್ನಲ್ಲೂ. ಏಯ್, ನಿನಗಾಕೋದಿಲ್ಲ, ನೀನ್ ಬದುಕೋದ್ ನೋಡ್ಕೊ. ಹೌದು, ನಾನ್ ಬದುಕೋದ್ ನೋಡ್ಕೊಳ್ಕೊ. ಅತ್ತಿಗೆ, ಇದೇನೋ ಇವತ್ತಿಗಾಯ್ತು, ನಾಳೆ ಅಣ್ಣ ಬಂದ್ರೆ ಕಾಸಿಸ್ಕೊಟ್ಯ? ಇಸ್ಕೊಡ್ತೀನಿ ಶ್ಯಾಮು. ಶ್ಯಾಮು, ಇದ್ರಲ್ಲಿ ಏನಾದ್ರೂ ಕಾಸು ಬಿಟ್ರೆ ನನಗೊಂದ್ ಸ್ವಲ್ಪ ಹುರುಗಾಳು ತಂದ್ಕೊಡು, ತುಂಬಾ ಆಸೆ. ಹುರುಗಾಳು ತಂದ್ಕೊಡ್ತೀನಿ, ಜೊತೆಗೆ ಅಕ್ಕಿ ಕಾಳು ತಂದ್ಕೊಡ್ತೀನಿ. ಹುಚ್ಚು ಮುಂಡೇರೆ. ಶೈಲೇಂದ್ರ, ಎಂಬಿಬಿಎಸ್. ರವಿ, ನೀನು ಓರೋರು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ನಿನ್ ಚೆನ್ನಾಗಿ ಹೆಸರಿಗೆ ಕೆಲಸ ಮಾಡ್ತಾ ಇದ್ಯಾ? ಡಾಕ್ಟರ್, ತಪ್ಪು ನೀವು ಮಾಡಿ ಅದನ್ನ ಛಲ ಅಂತ ನೀವು ತಿಳ್ಕೊಂಡ್ರೆ ನಿಮ್ ತಿಳುವಳಿಕೆ ಮಟ್ಟ ಎಷ್ಟು ಅಂತ ತೋರಿಸುತ್ತೆ. ಅದನ್ನ ನಾನ್ ಹೇಳ್ಬೇಕೆ? ನಿಮ್ಮ ಕುತ್ಕೆ ನೇತಾಡ್ತಿರೋ ಪ್ರತಿಯೊಂದು ವಜ್ರದ ಹರಳನ್ನು ಕೇಳಿ, ಅವ್ನು ಹೇಳುತ್ತೆ. ನೀವಿರೋ ಈ ಅರಮನೆ ಕೇಳಿ, ಅದು ಹೇಳುತ್ತೆ. ಎಷ್ಟೋ ಜೀವಗಳು ಬಲಿ ತಗೊಂಡು ನಿಮ್ ಮೈಯನ್ನು ಅಲಂಕರಿಸಿರೋ ಪ್ರತಿಯೊಂದು ಒಡವೆಗಳನ್ನು ಕೇಳಿ, ಅವು ಹೇಳ್ತವೆ. ವಾಸಿ ಮಾಡಬೇಕಾಗಿರೋ ರೋಗ ಜಾಸ್ತಿ ಮಾಡಿ ಒಂದು ಹಣದಿಂದ ಶೋಭಾದೇವಿ ಮೈಯನ್ನು ಅಲಂಕರಿಸಿದ್ದೀವಿ. ರವಿ, ನಾವು ಚೆನ್ನಾಗಿರೋದನ್ನು ನೋಡಿ ಸಹಿಸಲಾರದೆ ಹಾಗೆ ತನ್ನ ಸಾಧಿಸಬೇಕು ಅಂತ ಹೇಳೋ ಪೆಟ್ಟಿದೆ. ಡಾಕ್ಟರ್, ಕಟ್ಟುಕತೆ ಹಲವಾರು ರೋಗಗಳು ಇಂಥದ್ದು ಅಂತ ನಿರ್ಧಾರ ಮಾಡೋದಕ್ಕೆ, ಅಂಥ ರೋಗಗಳು ಇಂಥ ಔಷಧಿಯಿಂದ ಗುರುವಾರಕ್ಕೆ ಅಂತ ಕಂಡುಹಿಡಿಯೋದಕ್ಕೆ ಎಷ್ಟೋ ವಿಜ್ಞಾನಿಗಳು ತಮ್ಮ ಜೀವ ತೆತ್ತಿದ್ದಾರೆ, ತೆರತಾ ಇದ್ದಾರೆ. ಅಂಥ ಔಷಧಿಗಳು ಎಲ್ಲರಿಗೂ ಸುಲಭವಾಗಿ ಸಿಗುವಾಗ ಮಾಡೋದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೂರಾರು ಫ್ಯಾಕ್ಟರಿಗಳು ಹಗಲು ರಾತ್ರಿ ದುಡಿತಾ ಇದೆ. ಜನರನ್ನ ರೋಗ ಭವನದಿಂದ ಉಳಿಸೋಗಿದ್ದೆ ಕಳಿಸೋಕ್ಕೋಸ್ಕರ ಸರ್ಕಾರದವರು ಬೇಕಾದಷ್ಟು ಖರ್ಚು ಮಾಡಿ ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿದ್ದಾರೆ. ಡಾಕ್ಟರ್ ಶೈಲೇಂದ್ರ, ಹ್ಯಾವ್ ನಾಟ್ ಟೇಕನ್ ಅಡ್ವಾಂಟೇಜ್ ಆಫ್ ದಟ್? ನೀವು ಡಿಗ್ರಿ ತಗೊಳ್ಳುವಾಗ ಜನಗಳ ಸೇವೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದಿರಿ ತಾನೇ? ಈಗ ಹಣ ಮಾಡೋ ಆಸೆಯಿಂದ ಎಷ್ಟು ಜನಗಳ ಜೀವ ತೆಗೆದಿದೆ. ಅದಕ್ಕಾಗಿ ಅಡಲ್ಟ್ರೇಷನ್ ಆಫ್ ಮೆಡಿಸಿನ್ ಆಯ್ತು ಪ್ರಕಾರ ನೀವು ಅರೆಸ್ಟ್ ಆಗಿದೆ. ನಿಮ್ಮಿಂದ ಆ ಪಾಠ ಕಲಿಯೋಕೆ ಬಂದಾಗ ಹೇಳ್ಕೊಡೋ. ಡಾಕ್ಟರ್, ನೀವು ನಮ್ಮ ಜೊತೆ ಹೊರಡೋದು ನಿಮಗೆ ಮರ್ಯಾದೆ. ಇನ್ಸ್ಪೆಕ್ಟರ್, ಬೆಳಗ ಬಂದ ಅಲ್ಪಣಾದ ಹೆಣ್ಣಿನಿಂದ ಹಿಮವಾಗೆ ತಾಳ ಹೊಲಸಾಗೆ ಮೇಳ ಹಿನಿ ಹಾಡು ಬಿರಸ ಕೀಡು ಗಾಳು ಗೌರಿಕೋಳು ರಸದಲ್ಲ ಕಸದ ಧೂಳು. ನಮಸ್ಕಾರ ಇನ್ಸ್ಪೆಕ್ಟರ್, ಏನ್ ಬಂದ್ರಿ? ಲಕ್ಷ್ಮಿ, ಏನ್ ಇವ್ರು ಬಂದ್ರು? ಗೊತ್ತಿಲ್ಲ. ಏನೋ ಶಾಮು ಇದು ಅಣ್ಣ, ಇವ್ರು ಹಿಡ್ಕೊಂಡು ಬಂದ್ಬಿಟ್ಟಿ ಸಿಕ್ಕಾಪಟ್ಟೆ ಕಲ್ತನ ಮಾಡ್ತಾ ಇದ್ರು. ತಾಪತ್ರಯ? ಅಯ್ಯೋ ಮೊಂಕೆ, ಅವ್ರಿಗೆಲ್ಲ ತಾಪತ್ರಯ, ನಿನಗಿಲ್ಲಿ ತಾಪತ್ರಯ ಜಾಸ್ತಿ ಅಂತ ರೆಸ್ಟ್ ಕೊಡಕ್ಕೋಸ್ಕರ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ನಿಮ್ಮ ಮಾವ. ನನ್ನ ಯಾಕೆ? ಅಡಲ್ಟ್ರೇಷನ್ ಆಫ್ ಮೆಡಿಸನ್. ಹಾಗಂದ್ರೆ ಏನು? ನಿಮ್ಮಜ್ಜಿ ತಾನೆ.
ಹೋಗಿ ಹೋಗಿ ನಿನ್ನ ಹತ್ರ ಇಂಗ್ಲಿಷ್ ಮಾತಾಡ್ತಾ ಇದ್ರಲ್ಲ, ಕೋಟ ಔಷಧಿ ಮಾರ್ತಾ ಇದ್ರಲ್ಲ, ಅದಕ್ಕೆ ಯಾಕೆ ಸರ್ ನಿಂತು ಬಿಟ್ರಿ? ಶುರು ಮಾಡಿ. ನಿನ್ನ ಜೊತೆ ಬಾ. ಕೋಟ ಔಷಧಿ ಚಲಾವಣೆ ಮಾಡಿದ್ದಕ್ಕೋಸ್ಕರ ಡ್ರಗ್ ಅರೆಸ್ಟ್ರೇಷನ್ ಆಕ್ಟ್ ಪ್ರಕಾರ ಇವ್ರನ್ನ ಅರೆಸ್ಟ್ ಮಾಡಿದ್ದೆ. ನಮ್ಮ ಮನೆ ಹಾಳು ಮಾಡೋದಕ್ಕೆ ಹಳೆ ಪುಸ್ತಕ ನೆಲ ಮಾಡ್ಕೊಂಡು ಬಂದೇನೋ? ಇಲ್ಲ ಅಕ್ಕಮ್ಮ, ಹಳೆ ಪುಸ್ತಕ ಎಲ್ಲ ಮಾರಿ ಬಂದಿದ್ದ ದುಡ್ಡಿಂದ ಹುಲಿಗಾಲು ತಂದಿದ್ದೀನಿ ಪ್ರೀತಿಯಿಂದ. ನಿಮ್ ಪ್ರೀತಿಗೊಂದಿಷ್ಟು ಬೆಂಕಿ ಹಾಕ, ನಿಮ್ಮ ಅಣ್ಣನ ಪೊಲೀಸ್ ವರ್ಷಕ್ಕೆ ಕೊಟ್ಟಿದ್ರೆ ನಿಮ್ಮ ಮನೆ ಕೊಟ್ಟ. ಹೌದು ಹೌದು, ಈಗ ನನ್ನ ಮನೆಯೇ ಯಾಕೊಟ್ಟು ಹೋಗ್ತಾ ಇರೋದು. ಅಕ್ಕಮ್ಮ, ಅವತ್ತು ನಿಮ್ಮ ತಮ್ಮನ ಕೈಲಿ ಇದೇ ಬೀದಿಲಿ ನಾನು ಚಿನ್ನ ಸಲ ಕದ್ದಿದ್ದೀನಿ ಅಂತ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದಾಗ ನಾ ಸುಮ್ಮನಿಲ್ಲ. ಅದು ಸರಿ, ಅದು ಸರಿ. ಅಲ್ಲೋ ಶ್ಯಾಮ, ನಾನು ಆ ಲಾಯರ್ ಮಾತು ಕಟ್ಕೊಂಡು ಹೀಗಾಡಿದೆ ಅಂದ್ರೆ ನೀನು ಹುಚ್ಚಿನಾಗಿ ನಾಟಕ ಆಡ್ಕೊಂಡು ನನ್ನ ಬಾಯಿಗೆ ಮಣ್ಣ ಹಾಕುದಲ್ವಪ್ಪ. ಈ ತರ ನಾಟಕ ಆಡಿದಕ್ಕೇನೆ ಎಷ್ಟೋ ವ್ಯವಹಾರಗಳನ್ನ ಕಂಡಿಡೋದಕ್ಕೆ ಅನುಕೂಲ ಆಯ್ತು. ಹ್ಮ್ ನಡೆಯ ಟೈಮ್ ಆಯ್ತು. ಇನ್ಸ್ಪೆಕ್ಟ್ರೆ, ನನ್ನ ಕರ್ಕೊಂಡು ಹೋಗೋದು ವ್ಯಾನು ಜೀಪು? ನಿನ್ನ ಉತ್ಸವನ ವ್ಯಾನ್ ನಲ್ಲಿ ಜೀಪಲ್ಲಿ ಮಾಡ್ತೀವಿ, ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇನ್ಸ್ಪೆಕ್ಟ್ರೆ, ನನ್ನ ಮಾನ ಹೋಗುತ್ತೆ ಪೇಟೆ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ಬೇಡಿ. ಮಾನ ಗೆಟ್ಟವ್ಗೆ ಪೇಟೆ ರಸ್ತೆಯನ್ನು ಕೋಟೆ ರಸ್ತೆಯನ್ನು ಕರ್ಕೊಂಡು ಅಡಿಗೆ. ನನ್ ಗಟ್ಟಿ ಏನ್ ಮಾಡ್ತೀರ್ರಿ ಲಕ್ಷ್ಮಿ? ಹಣ ಆಸ್ತಿ ಆಸ್ತಿ ಹಣ ಅಂತ ಹೇಗಿರಲಾರ್ದೆ ಅವನ್ನ ಮನೆ ಬಿಟ್ಟು ಓಡಿಸ್ತೇವೆ ನೋಡು. ಈಗ ಅವನು ನನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ದಾನೆ. ಅನುಭವಿಸು ಮಾಡ್ಬೇಕಾದ್ರೆ ಮಾನ ಮಾಡಿದ ಕರ್ಮ ಫಲವಂತವಾದರೆ ನಾನೇನು ಮಾಡಲಿ, ಅತ್ತಿಗೆ ನಾನೇನು ಮಾಡಲಿ. ಅಕ್ಕ ಅಕ್ಕ ನಾಗರಾಜ ನಾಗರಾಜ ಕೌಶನ್ ಕಷ್ಟ ಬಂದೆ ಬಿಟ್ಟು ಬಿಡಪ್ಪ, ಸುಮ್ಮನೆ ಆಟೋ ಮಾಡ್ಬೇಡ ಬಿಡಪ್ಪ. ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಕ್ಕ, ನಿಮ್ಮನ್ನು ತುಂಬಾ ನೋಯ್ತಿದ್ದೀನಿ. ನಿಮ್ಮನ್ನು ಹೊಡೆದು ಕೈಗಳಿಂದಲೇ ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿದ್ದೀನಿ ಅಕ್ಕ. ನಾನು ಮಾಡಿ ತಪ್ಪೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಬಾವ. ಅದನ್ನೆಲ್ಲ ಬರೆಯೋದಕ್ಕೆ ಎಷ್ಟೇ ಸಮಯ ಏನು ಬೇಕಿಲ್ಲಮ್ಮ. ಆ ಸಣ್ಣ ಪುಟ್ಟ ವಿಚಾರ ಮರೆದೇ ಹೋದ್ರೆ ನನ್ನ ಈ ವಯಸ್ಸಿ ಗೌರವ ಹೋಗುತ್ತೆ. ಅದ್ರಲ್ಲಿ ಏನಮ್ಮ ಏನ್ ಬಂದಿತ್ತು? ಈಗ ಅವ್ರಿಗೆ ನೀವು ಜಾಮೀನು ಕೊಟ್ಟು ಬಿಡಿಸ್ಕೋಬೇಕು. ಆ ಕೆಟ್ಟ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ಏನು ನಿಮ್ ತಮ್ಮನ್ ಜೈಲಿಂದ ಬಿಡಿಸೋದು ಕೆಟ್ಟ ಕೆಲಸವೇ? ಮಹಾಪಾಪದ ಕೆಲಸ, ಮಹಾಪಾಪದ ಕೆಲಸ. ನಿಮಗೆ ನನ್ನ ಬಯೋದ್ರಿಂದ ಸಂತೋಷವಾಗೋದಿದ್ರೆ ಚೆನ್ನಾಗಿ ಬೈತೀರಿ, ಆದ್ರೆ ಅವರನ್ನ ಮಾತ್ರ ಜೈಲಿಂದ ಬಿಡಿಸ್ಕೊಡಿ ಬಾವ, ಬಿಡಿಸ್ಕೊಡಿ. ಒಂದು ಕತ್ಲೆ ಕೋಣೆಗೆ ಕುಳಿಬೇಕು. ಅವನು ಡಾಕ್ಟರ್ ಆಗಬೇಕು, ಊರಲ್ಲಿ ಹತ್ತು ಜನರಿಗೆ ಉಪಕಾರಿ ಆಗಬೇಕು ಅಂತ ನಾನು ಅನ್ನಪೂರ್ಣ ತುಂಬಾ ತುಂಬಾ ಕಷ್ಟಪಟ್ಟು ಅವನ ವಿದ್ಯಾಭ್ಯಾಸಕ್ಕೆ ನಮ್ಮ ಒಡವೆ ವಸ್ತ್ರ ಹೊಲ ಮನೆ ಕತ್ತೆ ಎಲ್ಲ ಆಡ್ಬಿಟ್ಟು. ಆದ್ರೆ ಅವನು ರಾಕ್ಷಸನಾಗ್ಬಿಟ್ಟು ಹಣ ಸಂಪಾದನೆ ಮಾಡೋ ಹುಚ್ಚಲ್ಲಿ ಹತ್ತಾರು ಜನಗಳು ಪ್ರಾಣ ತೆಗೆದುಬಿಟ್ಟ, ಧನ ಪಿಶಾಚಿ ಆಗ್ಬಿಟ್ಟು, ನಳು ಬಂದವ್ರಿಗೆ ಕನಕರ ತೋರಿಸೋದು ಬಿಟ್ಟುಬಿಟ್ಟು ಕೆಟ್ಟ ವಸ್ತುಗಳನ್ನು ಮಾರಿ ಸಾವಿರಾರು ಜನಗಳ ಪ್ರಾಣ ತೆಗೆದುಬಿಟ್ಟ. ನನ್ನ ಆಸೆ ನನ್ನ ಹೆಚ್ಚಿನವ್ರ ಪ್ರಾಣ ಪಾಪಿ ಜೈಲಲ್ಲ ಕೊಡಬೇಕು. ನೂರಾರು ಜನಗಳ ಪ್ರಾಣ ತೆಗೆದ ಚೆಂಡ ಅದನ್ನು ನೇರ ಹಾಕುತ್ತೀನಿ. ಕಾಣಿಸುತ್ತ ಅವತ್ತು ಅವತ್ತು ನನಗೆ ಮನೆಯ ಆಸೆ. ತಮ್ಮನ್ನು ಬಿಡಿಸಿ ಅಂತ ಕೇಳಿದ್ರೆ ಅವ್ನು ಸಾಯಿಲಿ ಅಂತ ಹೇಳ್ತೀರಾ ನೀವು? ಅವ್ನು ಸತ್ತ ಮೇಲೆ ಅವನ ಹೆಂಡತಿ ಆಸ್ತಿ ಕೊಡ್ತೀರಾ ನೀವು?
ನನ್ನ ಬಾಯಿನಲ್ಲಿ ಕೆಟ್ಟ ಮಾತು ಬರೋದು ಕೊಂಚ ಹೊರಟೋಗ್ತೀನಿ. ಏನಾಯ್ತು? ಯಾಕೆ ಏನಮ್ಮ ಇದೆಲ್ಲ? ಪೇಪರ್ ನೋಡಿ ತಕ್ಷಣ ಓಡಿ ಬಂದು ಬಂಗಾರದಂತ ಮನುಷ್ಯ ಅವನ್ ಯಾಕೆ ಮಾರಿಸ್ ಮಾಡಿದ್ದಾರೆ? ಅವರಂತಕ್ಕಂತ ಹಾರಲ್ವಲ್ಲ. ಸುಮ್ಮನೆ ಹೇಳಕ್ಕೆ ಇದ್ರೆ ನಾನು ಏನಮ್ಮಗುತ್ತಾಗುತ್ತೆ? ಅದೇನ್ ನಡೀತು ಹೇಳು. ಅವ್ರ ಅಣ್ಣ ತಂತಿರಿಬ್ರು ಸೇರ್ಕೊಂಡು ನಮ್ಮ ಮೇಲೆ ಹಾಗೆತನ ಸಾಧಿಸೋಕ್ಕೋಸ್ಕರ ಸುಮಿತ್ ಸಾಕ್ಷಿ ತಯಾರು ಮಾಡಿ ಅವ್ರನ್ನ ಅಡ್ರಿಟ್ರೇಷನ್ ಆಫ್ ಮೆಡಿಸಿನ್ ಕಾನೂನ್ ಮೇಲೆ ಅರೆಸ್ಟ್ ಮಾಡಿದ್ರು. ಅವ್ರನ್ನ ಜಾಮೀನ್ ಮೇಲೆ ಬಿಡಿಸಿ ಅಂತ ಅವ್ರ ಅಣ್ಣನ್ ಕೇಳಿದಕ್ಕೆ ಅವ್ರ ಅಣ್ಣ ಏನಂದ್ರು ಗೊತ್ತಾ ಅಪ್ಪ? ಏನ್ ಹೇಳಿದ್ರು? ಅವ್ರನ್ನ ಗಲ್ಲಿಗಾಕ್ಲಿ, ಅವ್ನ ತಾಯಿ, ಆಮೇಲೆ ನೀನ್ ನನ್ ಮನೆ ಬಾಗಿಲು ಬಾ, ನಿನ್ ಅಣ್ಣ ಹಾಕ್ತೀನಿ ಅಂದ್ರು. ಕಟ್ಟಿದ್ರು ಆಗನ್ನ ಅವ್ರ ಅಣ್ಣ ನಿನ್ ಗಂಡ ಸತ್ತ ಮೇಲೆ ನಿನಗೆ ಅಣ್ಣ ಹಾಕ್ತೀನಿ ಅಂತ ಹೇಳಿದ್ನು. ಅವನ ವಂಶಕ್ಕೆ ಅಣ್ಣ ಹಾಕುವ ಶಕ್ತಿ ಈ ನಿಮ್ಮ ಅಪ್ಪನಿಗಿದೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನೋಡಮ್ಮ, ಅಣ್ಣ ತಮ್ಮನ್ ಕೈ ಬಿಟ್ಬಿಡ್ಬೋದು, ಆದ್ರೆ ತಂದೆ ಯಾರು ಎಂದಿಗೂ ಅವನ ಮಗನ ಕೈ ಬಿಡೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗಲಿ, ನಾನೇ ಜಾಮೀನು ಕೊಟ್ಟು ನಿನ್ ಗಂಡನ್ ಬಿಟ್ಕೊಂಡು ಬರ್ತೀನಿ. ಪುನಃ ನಿನ್ನ ಸಂಸಾರ ಸುಖವಾಗಿರೋ ಹಾಗೆ ನಾನು ಮಾಡ್ತೀನಮ್ಮ, ನಾನು ಮಾಡ್ತೀನಿ. ಯು ಹ್ಯಾವ್ ಡನ್ ದ ಜಾಬ್ ಎಕ್ಸೀಡಿಂಗ್ಲಿ ವೆಲ್. ರವಿ, ನಿಮ್ ಡಿಪಾರ್ಟ್ಮೆಂಟ್ಗೆ ಕೀರ್ತಿ ತಂದಿದ್ದೀಯ. ನಾನು ವತ 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 ಅಂತ ಮಾತಾಡ್ತೇನೆ ಇದ್ದೀನಿ, ನಿನ್ ಪಾಡಿಗೆ ನೀನು ಪರೀಕ್ಷೆ 10 ವರ್ಷ ಫೇಲ್ ಆದವನ್ನ ಮುಖ ಕೆಟ್ಟ ಮಾಡ್ಕೊಂಡು ಕೂತಿದ್ಯಲ್ಲಯ್ಯ. ಅವ್ರಿಗೆ ಮನಸ್ಸಿಂತ ಹೋಗಿದೆ, ಅಣ್ಣನ್ಗೆ ಅರೆಸ್ಟ್ ಮಾಡಿದ್ದು ಸರಿಯೋ ತಪ್ಪು ಅಂತ ಮನಸ್ಸು ಹೋರಾಟಕ್ಕೆ ಸಿಕ್ಕಿರ್ಬೇಕು. ಹಾಗೇನಿಲ್ಲ ಹೇಮ, ಇದಕ್ಕೆ ಮುಖ್ಯವಾದ್ದನ್ನು ಹಿಡಿಯಕ್ಕಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರು? ನಾಯಕ್ ಗಜೇಂದ್ರನೇ. ಹೌದು ಸರ್. ಯಾಕೆ ತಲೆ ತಪ್ಪಿಸ್ಕೊಂಡು ಓಡುತ್ತೆ? ಅವನ್ ಯಾಕೆ ಸರ್ ತಲೆ ತಪ್ಪಿಸ್ಕೊಂಡು ಓಡೋಗ್ತಾನೆ? ತನ್ನ ಮೇಲೆ ಯಾವ ಎವಿಡೆನ್ಸ್ ಇಲ್ಲ ಮಾಡ್ಕೊಂಡಿದ್ದಾನೆ. ಯು ಮೀನ್ ಹಿ ಇಸ್ ಲಾಫಿಂಗ್ ಅಟ್ ಅಥಾರಿಟಿ? ಹೌದು ಸರ್, ಅವನು ಓದಿರೋದು ಇಲ್ಲ, ಅದನ್ನ ಅವನ ರಕ್ಷಣೆ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಮೈ ಪ್ರಾಬ್ಲಮ್ ಈಸ್ ಅವನ್ ಹೇಗೆ ಹಿಡಿಯೋದು ಅಂತ. ಸರಿ, ಇಫ್ ಯು ಕುಡ್ ಪರ್ಮಿಟ್ ಮೀ, ನಿಮ್ಮ ಕೆಲಸದಲ್ಲಿ ನಾನು ಸ್ವಲ್ಪ ಸಹಾಯ ಮಾಡ್ಬೋದು ಅನ್ಸುತ್ತೆ. ನೀನು ಹೇಗೆ? ಈಗ ರವಿ ಚಂದ್ರನ್ನ ಕಸ್ಟಡಿ ಅಂತಾನೆ ಇದ್ದಾನೆ. ಹೌದು. ಸಪೋಸ್ ಆ ಲಾಯರ್ ವಿಷಯನ ಚಂದ್ರನ ಹತ್ರ ವಿಚಾರಿಸಿದ್ರೆ ಹೇಗೆ? ವೆರಿ ಗುಡ್ ಐಡಿಯಾ. ಆದ್ರೆ ಗುಟ್ಟನ್ ಬಿಟ್ಟು ಕೊಡ್ತಾನೆ. ಆ ಲಾಯರ್ ಮೇಲೆ ಬೆಂಕಿ ಕಾಡ್ತಾ ಇದ್ದಾನೆ, ಎಲ್ಲ ಗುಟ್ಟು ತಿಳಿಯುತ್ತೆ. ಆದ್ರೆ ನೀನೇನ್ ಮಾಡ್ತೀಯ? ಅದು ನಾನೇ ಹೇಳ್ತೀನಿ. ಏನಮ್ಮ ತಮಾಷೆ ಮಾಡ್ತಿದ್ದೀಯಾ? ನೋ ಡ್ಯಾಡಿ, ಐ ಆಮ್ ವೆರಿ ಸೀರಿಯಸ್. ಇಷ್ಟೊಂದು ಡಿಟೆಕ್ಟಿವ್ ನಾವು ಓದಿದ್ದೀನಲ್ಲ, ಅದನ್ನ ಸ್ವಲ್ಪನಾದ್ರೂ ಉಪಯೋಗಿಸ್ಕೊಳ್ಬೇಡವೆ. ಹುಡುಗಾಡಬೇಡಮ್ಮ, ಆ ಕೆಲಸ ನೀವು ನೆನೆಸಿದಷ್ಟು ಸುಲಭ ಅಲ್ಲ. ಯು ಡೋಂಟ್ ವರಿ ಅಬೌಟ್ ಮೀ, ಬಾ ಬಾ ಡ್ಯಾಡಿ. ರಿಯಲಿ ಎ ವೆರಿ ವೆರಿ ಫನ್ನಿ ಕಿಡ್. ಬುದ್ಧಿ, ನಾನು ಯಮಲಿಂಕು. ಆ ಚಂದ್ರನ್ ಅಂತಾವ ಲಿಂಕು ಹೊಡಿಕೊಂಡಿವ್ನಿ. ಚಂದ್ರಣ್ಣ ಬುದ್ಧಿ, ಬುದ್ಧಿ ಈ ತರಕಾರಿ ಮಾರೋ ನಿಮಗಾಗೆ ಹಳ್ಳಿ ಮ್ಯಾಗ ಹಳ್ಳಿ ತಿರುಗಿ ಯಾರು ನಿಂತ್ಕೊಂಡ್ರು 1,000 ರೂಪಾಯಿ ಬಿಸ್ನೆಸ್ ಮಾಡಿವ್ನಿ. ನಮ್ಮ ತಾಯಿಬ್ರಿಗೆ ಹೇಳಿ ನಿಮ್ಗೆ ಸಿನಿಮ ಮಾಡ್ಕೊಡ್ತೀನಿ, ಆಮ್ಯಾಗೆ ನಿಮಗೆ ವ್ಯಾಪಾರ ಮಾಡ್ಕೋಬಹುದು. ಆ ಡಾಕ್ಟರ್ ಕೊಡ ಹಣ ನಿಮ್ಗೆ ದಕ್ಕೈತೆ, ಆದ್ರೆ ಅದ್ ನನ್ ಗೊತ್ತಿ ಕಮಿಷನ್ ಕೊಟ್ಟುಬಿಡು ಅಂತ ಆ ಚಂದ್ರಣ್ಣ ಮುನ್ನೆ ತ ಹೋಗಿದ್ದೆ. ಮುಗಿ ಚಿಕ್ಕನಿ, ಮತ್ ನೀನ್ ಇಲ್ಲಿಗೆ ಬಂದ ಅವನು ಹೇಳಿದಾಗುತ್ತಿ ನನ್ ಮದ್ದೆ ಇದ್ದಾಗ ನೀನ್ ಯಾರ ಹೋಗಿ ಯಮಲಿಂಗ ಅನ್ನು ಅವ್ ಮಾಡ್ತಾ ಆಯ್ತೈತೆ ಅಂದ. ಅದಕ್ಕೆ ಯಾರವಾಗಿ ಇಲ್ಲಿ ಬಂದ್ಬಿಟ್ಟೆ. ನನ್ನ ಹೆಸರಾಗುತ್ತೆ ನಿಂಗೆ ಮಿಕ್ಕಿ ಚಂದ್ರಣ್ಣ ಹೆರೀತಿಗೆ
ರಾಣಿ ಅಂತನೆ. ನಾನು ನಿನ್ನ ಅಂತ ಕರಿ. ನೀಕ್ಕೆ ಬೇಗ ಏನಂತ ಕರಿತೀರಿ ಬಿಡಿ. ನನ್ನ ನಿಮ್ಮ ಸ್ನೇಹ ಒಂದು ಚಳ್ಳ ಕುದುರಿ ಆಮ್ಯಾಗ ಏನಾರ ಕರೆಯುವುದಂತೆ. ನನ್ನ ನಿನ್ನ ಸ್ನೇಹ ಕುದುರುತು ಅಂತಲೇ ಕೇಳ್ತು. ನಾನು ನಿನ್ನ ಡಾರ್ಲಿಂಗ್ ಅಂತ ಕರೀಲ್ಲ. ಅದೇನೋ ಬಿಟ್ಟಿ ಡಾರ್ಲಿಂಗ್ ಅಂದ್ರೆ ನೋಡ್ತಾ ನೋಡ್ತಾ ನಾನು ಹಂಗಂದ್ರೆ ನಂಗೆ ಅಗಲಾಸ್ನಾಗೆ ತಕಂಡ್ರೆ ಮಜಾ ಬರಕಿನ ನೀವು ನನ್ನ ಮ್ಯಾಗೆ ಒಂದು ಕಣ್ಣಿಟ್ರೆ ಈ ಪೆನ್ನಾಗೆ ನಾನು ಎರಡು ಕಾಸು ಮಾಡ್ಕೊತೀನಿ. ನನ್ನ ಲಿಂಕ್ ಇಟ್ಕೋ ಸರ್, ನೀನು ಏನು ಬೇಕಾದ್ರೂ ನಾನು ಕೊಡ್ತೀನಿ. ಡಾರ್ಲಿಂಗ್ ನಿನ್ ನೋಡ್ತಾ ನೋಡ್ತಾ ನನ್ನ ಮನಸ್ಸಿಗೆ ಹುಚ್ಚಿ ಬುಡಿ ಬುದಿ ಹುಚ್ಚಿ ಬಿಟ್ಟಾಯ್ತೈತೆ. ಆದ್ರೆ ಯಾವತ್ತಿ ಯಾರಿಗೆ ಒಂದು ಸಹಾಯ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ಕೊಟ್ರೆ ನಾನೇ ನಿನ್ನವನಾದ ಮೇಲೆ ಪ್ರಮಾಣ ಬೇಡಬೇಕಾ? ನಾನು ಇದುವರೆಗೂ ಯಾರಿಗೂ ತೋರಿಸ್ತಾ ಇರೋ ನನ್ನ ಸೀಕ್ರೆಟ್ ರೂಮ್ ನಿನಗೆ ತೋರಿಸ್ತೀನಿ. ಅದು ನಿನಗೆ ಅರ್ಥ ಆಗಲ್ಲ. ಮಿಸ್ಟರ್ ಶ್ರಾವಣ್ಣ
ನೀವು ಆರು ತಿಂಗಳಿಂದ ಉಚಿತವಾಗಿ ನಟಿಸಿ ಕೋಟಾ ನೋಟು ಕೋಟಾ ಔಷಧಿಗಳನ್ನೆಲ್ಲ ಕಂಡಿಡಿದು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಉಪಕಾರ ಮಾಡಿರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರು ಈ 1000 ರೂಪಾಯಿ ಚೆಕ್ ಅನ್ನ ತಮಗೆ ಬಹುಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಸಿಬಿ ಆಫೀಸಿಂದ ಆರ್ಡರ್ ಕೂಡ ಬಂದಿದೆ. ಇದನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ಸ್ಪೆಕ್ಟರ್ ಏಜ್ ಸಲ್ಟರ್ ಗಜೇಂದ್ರನ ಮನೆ ಏಡ್ ಮಾಡಿ ಅಲ್ಲಿರೋ ಔಷಧಿಗಳನ್ನೆಲ್ಲ ಸೀಸ್ ಮಾಡಿ ಬರೀ ಗಜೇಂದ್ರನ ಅರೆಸ್ಟ್ ಮಾಡಿ. ನಿಮ್ಮಂತೆ ನಮ್ಮ ಜನಗಳು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಸಹಕರಿಸಿದ್ರೆ ನಮ್ಮ ದೇಶದಲ್ಲಿ ಕ್ರೈಮ್ ಇಲ್ಲದಾಗೆ ಮಾಡ್ಬೋದು. ಐ ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ಬೈ. ಶೋಭಾ, ಯಾಕೆ ಮಾಡಿ ನೀನು ನನ್ನ ಹತ್ರ ಅಷ್ಟು ದೊಡ್ಡ ಸುಳಿ ಹೇಳಿದೆ? ನೀನು ಅವ್ರ ಮನೆಯಿಂದ ಯಾಕೆ ಬೇರೆ ಬಂದೆ? ನಮ್ಮ ನೋಡಿದ್ರೆ ಎಲ್ಲರೂ ಹಾವನಾಗೆ ವಿಷ ಕಾಡ್ತಾರೆ, ನಮ್ಮ ನೋಡ್ತಾ ಅವರೆಲ್ಲ ಹೊಟ್ಟೆ ಕಿತ್ತು ಕೊಡ್ತಾರೆ. ಅಪ್ಪ, ಇಂಥ ಸ್ಥಿತಿಯಲ್ಲಿ ಹೀಗೆ ಮಾತಾಡಿರುವಾಗ ಇನ್ನೆಲ್ಲರೂ ಒಟ್ಟಾಗಿದ್ದಾಗ ಇನ್ ಹೇಗೆ ಮಾತಾಡಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ನೋಡಿಪ್ಪ. ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ನನ್ನ ತಮ್ಮ ಡಾತಾಗಿ ಜನಗಳ ಉತ್ತಾರ ಮಾಡಲಿ ಅಂತ ಕಷ್ಟಪಟ್ಟಣ್ಣ, ಅದೇ ತಮ್ಮ ಡಾತಾಗಿ ಹಣಕ್ಕೋಸ್ಕರವಾಗಿ ಜನಗಳ ಪ್ರಾಣ ತೆಗೆಯೋಕೆ ನಿಂತಾಗ ಈ ಮಾತು ಹೇಳಿ ಆ ಪಾಪ ಸ್ತೋತ್ರ ಮಾಡಬೇಕಾಗಿತ್ತು. ಅಪ್ಪ, ನನ್ನ ಕಂಡಿನವರೆಲ್ಲ ಹಾಗಂದ್ರೆ ನಾನು ಹೇಗಪ್ಪ ಸಹಿಸ್ಕೊಂಡಿರೋದು? ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಪ್ಪ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂತಸ್ಸಿನ ಸಂಪಾದಿಸುವ ಒತ್ತಿನಲ್ಲಿ ಈ ಪಾಪದ ಕೆಲಸ ಮಾಡೋದಕ್ಕೆ ನಿನ್ನ ಗಂಡನಿಗೆ ನೀನೇ ಪ್ರೋತ್ಸಾಹ ಕೊಟ್ಟಿ. ಆಸೆ, ಅಸೂಯೆ, ಸ್ವಾರ್ಥ ಇವುಗಳೇ ನಿನ್ನ ಗಂಡನ ಇವತ್ತಿನ ಅಪರಾಧಗಳಿಗೆ ಕಾರಣವಾಯಿತು. ಶಿಕ್ಷೆ ನಿಲ್ಲವಾಗಬೇಕು. ಆ ಮಹಾಸ್ವಾಧಿ ಮೇಲೆ ಕೈ ಮಾಡಲು ನಿನ್ನಂತಹ ಪಾಪಿಗೆ ಆಸ್ತಿಯ ಕೊಡುವುದು ಮಹಾ ಅಪರಾಧ. ಇನ್ನು ಮೇಲೆ ನನ್ನ ಮನೆ ನೀನು ಸ್ಥಳವಿಲ್ಲ, ಇನ್ನು ಮೇಲೆ ನಿನ್ನ ಮಗಳು ಅಲ್ಲ. ಸತ್ಯೇಂದ್ರ ಅನ್ನಪೂರ್ಣ ನಮ್ಮನ್ನು ಕಾಲ ಬಿದ್ದು ಕ್ಷಮೆ ಕೇಳಿ ಅವರ ನೆರಳಿನಲ್ಲಿ ನೀನು ಮನುಷ್ಯ ಮಾಡಬೇಕು. ನೀನು ಅವನೇ ಕಟ್ಟಿ ಅವನಿಗೆ ಜಾಮೀನು ಕೊಟ್ಟು ಬೇಗ ಶೈಲೇಂದ್ರ ನೀನು
ವಿದ್ಯಾವಂತ ಪದವೀಧರ ದುಡ್ಡಿನ ಆಸೆಗಾಗಿ ನಿರಪರಾಧಿಗಳಾದ ರೋಗಿಗಳಿಗೆ ಕೋಟಾ ಔಷಧಿಗಳನ್ನು ಕೊಟ್ಟು ಎಷ್ಟೋ ಜನರ ಸಾವಿಗೆ ಕಾರಣನಾಗಿದ್ದೀರಿ. ನಿನಗೂ ಕೊಲೆಗಾರನಿಗೂ ಯಾವ ವ್ಯತ್ಯಾಸವೂ ಈ ಕೋಟನ ಕಣ್ಣಿಗೆ ಕಾಣುವುದಿಲ್ಲ. ನಿನ್ನಂತವರಿಂದ ಈ ಸಮಾಜಕ್ಕೆ ಅಪಾಯ. ಆದ್ದರಿಂದ ನಿನಗೆ ಸೆಕ್ಷನ್ 320 ಇಂಡಿಯನ್ ಕ್ರಿಮಿನಲ್ ಕೋಡ್ ಪ್ರಕಾರ ಮರಣದಂಡನೆ ವಿಧಿಸಲ್ಪಟ್ಟಿದೆ. ಕ್ಷಮಿಸೋಕ್ ಸಾಧ್ಯ ಇಲ್ಲ ಅಂತ ನಾನು ಗೊತ್ತಿದೆ. ಆದ್ರೆ ನಿನ್ ಕ್ಷಮಾಪಣೆ ಕೇಳಿ ನಾನು ಕೋಟಿ ಶರಣಾಗತರಾಗ್ಬೇಕು ಅಂತ ಬಂದಿದ್ದೇನೆ. ಸಾಧ್ಯವಾದಲ್ಲಿ ಒಂದೇ ಒಂದು ಸಾರಿ ನಿನ್ ಬಾಯಿಂದ ಕ್ಷಮಿಸಿದಿರಿ ಅಂತ ಹೇಳ್ಬಿಡೋಣ. ಅಷ್ಟೇ ಸಾಕು. ಯಾವ ಶಿಕ್ಷೆ ಕೊಟ್ಟರು ಸಂತೋಷವಾಗಿ ನೆಗರಂತ ಅನುಭವಿಸ್ತೇನೆ. ನೆಗರಂತ ನಿಜವಾದ ಪಶ್ಚಾತ್ತಾಪದಿಂದ ಪರಿಶುದ್ಧನಾದ ಅವನಿಗೆ ನಾನು ಕ್ಷಮಿಸೋದಿರು. ದೇವರು ಕ್ಷಮಿಸಿದೆ ನೋಡು. ನಾನು ಮಾಡಿದ ಅಪರಾಧ ಕ್ಷಮಿಸಪ್ಪ. ಪೊಲೀಸ್ ಸ್ಟೇಷನ್. ಹಾಗಾದ್ರೆ ನನ್ನ ಕತೆ? ನನ್ನ ಕರ್ಮ ಅನುಭವಿಸೋದು ನಾನು, ನಿನ್ ಕರ್ಮ ನೀನ್ ಅನುಭವಿಸು. ಇದು ಕಾಪಾಡೋ ಭಾರ ದಿನ ನೀನು ಕ್ಷಮಿಸ್ಬೇಕಾದ್ರು ನಾನಲ್ಲ, ನೀನ್ ಬೀಳ್ಕೊಡ್ಬೇಕಾದ್ರು ನನ್ನನ್ನಲ್ಲ. ಹೋಗು, ನನ್ನ ಅಣ್ಣಕ್ಕೆ ಕಾಲ ಬಿದ್ದಬೇಕು. ಹೌದು, ಶೈಲೇಂದ್ರ ಹೇಳೋದು ಸರಿಯೇ. ಮನುಷ್ಯನಾದರೂ ತಪ್ಪು ಮಾಡದೇ ಇರೋದಕ್ಕಾಗೋದಿಲ್ಲ. ಆದ್ರೆ ತನ್ನ ತಪ್ಪನ್ನು ತಾನು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಬೇಡೋದಿದೆಯಲ್ಲ, ಅದು ಅವರ ದೊಡ್ಡತನ. ನರಿಯಮ್ಮ, ತಾಯಿರೆ, ತಪ್ಪು ಮಾಡಿದ ಮಗುನ ಕ್ಷಮಿಸಿ ಮೊದಲಲ್ಲಿ ಹಾಕೋಬೇಕು ಅಂತ ಒಬ್ಬ ಹೆಣ್ಣು ಹೆಸರು ತಂದೆ ಕೇಳ್ಕೊತಿದ್ದೀನಿ. ಯಾಕಿಂತ ದೊಡ್ಡ ಮಾತಾಡ್ತಾ ಇದ್ದೀರಿ? ತಾಯಿರೆ, ಶೋಭಾ ನಮ್ಮ ಮಗು, ಮಕ್ಕಳು ತಪ್ಪು ಮಾಡೋದು ಪ್ರಕೃತಿ ಸಹಜ. ಅವನ್ನ ಕ್ಷಮಿಸಿ ದಾರಿ ತೋರೋದು ನಮ್ಮ ಕರ್ತವ್ಯ ಅನ್ನೋದನ್ನ
ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಬಿಟ್ರಿ ರಾಯರೆ. ರವಿ, ನೀನೇ ತಲೆ ತೆಗೆಸ್ಕೊಳ್ತೀಯ? ತಲೆ ತೆಗೆಸ್ಕೊಳ್ಬೇಕಾದವನು ನಾನು. ನಾನು ನನ್ನ ಮೆಡಿಕಲ್ ಪ್ರೊಫೆಷನ್ಗೆ ಕಳಂಕ ತಂದ್ಕೊಟ್ಟೆ. ಇಲ್ಲಿನ ಕರ್ತವ್ಯವನ್ನ ನಿರ್ದಾಕ್ಷಿಣ್ಯವಾಗಿ ಮಾಡಿ ನಮ್ಮ ಮನಸ್ಸಕ್ಕೆ ಗೌರವ ತಂದೆ. ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ಯುವರ್ ಚಿನ್ ಅಪ್. ಅದೇ ಆದರ್ಶ ದಂಪತಿಗಳಾಗಿ ಚಿರಕಾಲ ಅನ್ನಕ್ಕೆ ಸೇವೆ ಮಾಡಿ ಸಂತೋಷವಾಗಿ. ಶ್ರುತಿಯ ನಯದ ಗತಿಯ ನಿಲಿಸುವಾಗ ಕುಲಿಸುವಾಗ ಗಿರಿದಂಥ ಹೃದಯ ತೆರೆವಂಥ ಸಮಯ ಆನಂದ ಬಾಳಿನೋಗ ಗೆಳೆಯ ತಲೆ ವಿಜಯ ಇನ್ನೆಲ್ಲ ಭವ್ಯತಾಯ ಬಾಳುಂದು ರಮ್ಯ ಗಾನ ಶಿವರಾಂಭವ್ಯ ಕೇಳು ಜಾಣ ಬಯಕೆ ಕೇಳ ಜಾಣ.